ಪ್ರಿಯ ವೀಕ್ಷಕರೇ ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಸ್ವರ್ಗಸ್ಥರಾದ ನನ್ನ ಪೂಜ್ಯ ತಂದೆ ಶ್ರೀ ಎಮ್ಮಾಜಟ್ಟಪ್ಪನವರಿಗೆ ಹೃದಯಪೂರ್ವಕವಾಗಿ ಈ ಪುನರ್ದತ್ತ ಚಿತ್ರವನ್ನು ಸಮರ್ಪಿಸುತ್ತಿದ್ದೇನೆ. ರಾಮಾಯಣ ಮಹಾಕಾವ್ಯ ಹಿಂದೂ ಸಂಸ್ಕೃತಿಯ ಕೈಗನ್ನಡಿ. ಏಕಬಾಣ, ಏಕವಚನ, ಏಕಪತ್ನಿವ್ರತಸ್ಥ, ಪಿತೃವಾಕ್ಯ ಪರಿಪಾಲಕ, ಈ ಗುಣಗಳ ಸಾಕಾರ ಮೂರ್ತಿ ಶ್ರೀರಾಮಚಂದ್ರ. ಪತಿ ಸೇವೆಯೇ ಪರಮಧರ್ಮ ಅಂತ ತಿಳಿದ ಪತಿವ್ರತ ಶಿರೋಮಣಿ ಸೀತಾಮಾತೆ, ತನ್ನ ಸುಖವನ್ನೇ ತ್ಯಾಗ ಮಾಡಿ ಅಣ್ಣನ ನೆರಳಾಗಿ ನಿಂತಂತಹ ಸೌಜನ್ಯ ಮೂರ್ತಿ ಲಕ್ಷ್ಮಣ, ಇಂಥ ಆದರ್ಶ ವ್ಯಕ್ತಿಗಳ ಬಗ್ಗೆ ಪುಸ್ತಕದಲ್ಲಿ ಓದಿ ಪರೀಕ್ಷೆಯಲ್ಲಿ ತೇರ್ಗಡೆಯಾದರೆ ಸಾಲದು. ಅವರ ಆದರ್ಶಗಳನ್ನ ಅರ್ಥ ಮಾಡಿಕೊಂಡು ನಾವು ಅದನ್ನು ಅನುಸರಿಸಬೇಕು. ದೇವ್ರ ಮೇಲೆ ಹೂ ತಪ್ಪಿದ್ರು ನಿಮ್ಮ ಅಣ್ಣ ವಾರಕ್ಕೊಂದ್ಸರಿ ಕಾಗದ ಬರೆಯೋದು ತಪ್ಪಲ್ಲ. ಮಿಲಿಟರಿ ಟ್ರೈನಿಂಗ್ ಮುಗೀತಂತ ತಾವು ಕಾಗದ ಬರೆಯುವಾಗ ನಿಮ್ಮ ಸ್ನೇಹಿತ ಮಾದೇವ ವಿಚಾರಿಸ್ತಾ ಅಂತ ಬರೀ. ಲಕ್ಷ್ಮಣ ಏನಯ್ಯ ಬೆಂಗಳೂರಿಗೆ ಹೋಗೋ ಯೋಚನೆಯಲ್ಲಿದೆಯಾ? ನನಗೆ ತಂದೆ ತಾಯಿ ಅಕ್ಕ ತಂಗಿ ಇವರು ಯಾರೂ ಇಲ್ಲ ಅನ್ನೋ ಯೋಚನೆಯನ್ನು ದೂರ ಮಾಡಿರು. ನನ್ನ ತಮ್ಮನ್ನ ನೆನೆಸ್ಕೊಂಡಾಗ್ಲಿಲ್ಲ, ನನ್ನನ್ನು ನಾನೇ ಮರೆತು ಬಿಡ್ತೀನಿ. ಲೋಕವೇ ದೇವರ ಸಂತೋಷ ತುಂಬಿದ ನಿಲಯ,
ತಾಯಿಯ ಮಮತೆಯ ಅದಕ್ಕೆ ಪ್ರತಿರೂಪನ ಕಾಣೋ ಸಮಯ ಹೃದಯದ ನಿಧಿಯನು ಹೊಂದುವ ಆಶಯ 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 ಲೋಕವೇ ದೇವರ ಸಂತೋಷ ತುಂಬಿದ ನಿಲಯ ತಾಯಿಯ ಮಮತೆಯ ಅದಕ್ಕೆ ಪ್ರತಿರೂಪನ ಕಾಣೋ ಸಮಯ ಹೃದಯದ ನಿಧಿಯನು ಹೊಂದುವ ಆಶಯ 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 ಅಣ್ಣನ ಬಾಸಿಂದ ಬಲ ಬರಲು ಬಲೆ ಬಲೆ ಅರುವಳುವ ದೇವಿ ಹೊಸ ಮನೆಗೆ ಕಳೆ ಕಳೆ ಕನಸಿನ ಕತೆ ನನಸಿನ ಜೊತೆ ಮರೆಯಿಸೆ ವ್ಯಥೆ ಹರುಷದಲತೆ ನಾಳೆಯೇ ಕಾಣುವೆ ಎಂಬುದೇ ಆಶಯ ಲೋಕವೇ ದೇವರ ಸಂತೋಷ ತುಂಬಿದ ನಿಲಯ ತಮ್ಮನ ಸುಖಕ್ಕಾಗಿಯೇ ಖಾಕಿ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಮ್ಮನ ಅವನಲ್ಲಿನ ಕಂಠೆ ಡೇಯಣ್ಣ ಡೇಯಣ್ಣ ಆಸೆಯ ಸೆಲೆ ಪ್ರೀತಿಯ ನೆಲೆ ಮೋಹದ ಬಲೆ ಸ್ನೇಹದ ಸೆಳೆ ಸೋದರ ನಿನ್ನಲಿ ಎಲ್ಲವ ಕಾಣುವೆ ರಾಮನ ನೆರಳಂತೆ ಜೊತೆಯಾಗಿ ಸದಾ ಸದಾ ಲಕ್ಷ್ಮಣ ಇವನೆಂದು ಜನರಾಡೆ ಸುಖ ಸುಖ ಅರುಳಿನ ಕರೆ ಒಲವಿನ ಸೆರೆ ಎದೆಯ ಸರಿ ಸ್ವರ್ಗದ ನೆರೆ ಸೋದರ ನಿನ್ನಲಿ ರಾಮನ ಕಾಣುವೆ ಲೋಕವೇ ದೇವರ ಸಂತೋಷ ತುಂಬಿದ ನಿಲಯ ತಾಯಿಯ ಮಮತೆಯ ಅದಕ್ಕೆ ಪ್ರತಿರೂಪನ ಕಾಣೋ ಸಮಯ ಹೃದಯದ ನಿಧಿಯನು ಹೊಂದುವ ಆಶಯ 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 ಲಕ್ಷ್ಮಣ ಇದೇನಣ್ಣ ಇಷ್ಟು ದೊಡ್ಡ ಮೀಸೆ ಬಿಟ್ಬಿಟ್ಟಿದ್ಯಾ ಥೇಟ್ ಮಿಲ್ಟ್ರಿ ಅವನೇ ಮೀಸೆಗೆ ಗೋಲಿ ಮಾರೋ ನೀನೇನ್ ಕಡಿಮೆನೆ ಈ ಜುಬ್ಬ ಪೈಜಾಮ ಬ್ಯಾಗು ಒಂದ್ ಮೈಲಿ ದೂರದಿಂದಲೇ ಹೇಳ್ಬೋದು ನೀನು ಸ್ಕೂಲ್ ಮೇಸ್ಟ್ರು ಅಂತ ನಿಮ್ಮಪ್ಪ ನಿನ್ನ ನಾನು ಕೊಟ್ಟು ಮದುವೆ ಮಾಡ್ಬೇಕು ಅಂತ ಎಲ್ಲ ಏರ್ಪಾಡು ಮಾಡ್ತಾ ಇದ್ದಾನೆ ನೀನ್ ಮನೆ ಬಿಟ್ಟೋಡಕ್ ನೀನ್ ನನ್ನಿಂದ ತಪ್ಪಿಸ್ಕೊಂಡು ಹೋಗೋ ಸಾಧ್ಯವೇ ಇಲ್ಲ ನಿನ್ನಂತ ಕುಡುಕನ್ ಮದುವೆ ಆಗೋದಕ್ಕಿಂತ ಸಾಯಕ್ ಮುಂಚೆ ನನ್ನ ಆಸೆ ತೀರ್ಪು ಸಾಯ್
ರಾಸ್ಕಲ್, ಈಗ ತಂಟಕ್ ಬಂದ್ರೆ ಕಾಲ್ ಮುರಿ ತಿನ್ನೋಡು. ಏಯ್, ಇವಳು ನನ್ನ ಹೆಂಡತಿ ಆಗೋಳು, ಅದು ನನ್ನ ಇಷ್ಟ. ನೀನೇ ಅವನ ಕೇಳಕ್ಕೆ. ಏಯ್, ಈ ಜಗ್ಗು ತಂಟಕ್ ಬಂದವನು ಯಾವನ್ನು ಉಳ್ಕೊಂಡಿಲ್ಲ ಗೊತ್ತಾ? ಸಲ ಹುಡುಗಿ ತಂಟೆಗೆ ಬಂದ್ರೆ ಇನ್ನೇನು ನಿನಗೆ ಭಯ ಇಲ್ಲ. ನಮ್ಮ ತಂದೆ ಬಡವರು, ಹಣ ಖರ್ಚು ಮಾಡಿ ನನಗೆ ಮದುವೆ ಮಾಡೋ ಶಕ್ತಿ ಅವರಿಗಿಲ್ಲ. ಇದ್ರ ಜೊತೆಗೆ ನನಗೆ ಅಂಗಾರ್ಕ ದೋಷ ಬೇರೆ ಇದೆಯಂತೆ. ನನ್ನ ಮದುವೆ ಮಾಡಿಕೊಂಡವ್ರಿಗೆ ಪ್ರಾಣಾಪಾಯವಂತೆ. ಸರಿ, ಅಲ್ಲಿಗೆ ನಿಮ್ಮನ್ನು ಮದುವೆ ಆಗೋದಕ್ಕೆ ಯಾರು ಮುಂದೆ ಬರಲಿಲ್ಲ. ಕೊನೆಗೆ ನಮ್ಮ ತಂದೆ ಯಾರಾದ್ರೂ ಆಗ್ಲಿ ಹೇಗಾದ್ರೂ ಇರಲಿ, ನನ್ನ ಮದುವೆ ಆದ್ರೆ ಸಾಕು ಅಂತ ಆ ಕುಡುಕನ್ ನನ್ನ ಕೊಟ್ಟು ಮದುವೆ ಮಾಡೋಕ್ಕೆ ಏರ್ಪಾಡು ಮಾಡಿದ್ರು. ಈಗಾಗಲೇ ಅವನಿಗೆ ಎರಡು ಮದುವೆ ಆಗಿದೆ. ಅವನೆಷ್ಟು ಒಳ್ಳೆಯವನು ಅಂತ ನಿಮಗೆ ಅರ್ಥವಾಗಿದೆ. ಇಂಥ ಅವನ ಜೊತೆ ಬಾಳೋಕ್ಕಿಂತ ಸಾಯೋದೇ ಮೇಲೂ ಅಂತ ನಿರ್ಧಾರ ಮಾಡಿಕೊಂಡೆ. ಅದಕ್ಕೂ ಬಿಡದೆ ನನ್ನ ಬೆನ್ನತ್ತು ಬಂದ. ನೀವು ಬರದೇ ಇದ್ದಿದ್ರೆ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಿ? ನಾನು ಮನೆಗೆ ಮಾತ್ರ ಹೋಗಲ್ಲ. ಮನೆಗೂ ಹೋಗಲ್ಲ ಅಂತೀರಿ, ಮುಂದೆ ಏನು ಅನ್ನೋದು ಗೊತ್ತಿಲ್ಲ. ನೋಡಿ, ಆತ್ಮಹತ್ಯೆಗೆ ಮಾತ್ರ ಪ್ರಯತ್ನ ಮಾಡಬೇಡಿ. ನಿಮ್ ಭವಿಷ್ಯ ನಿರ್ಧಾರ ಆಗುವವರೆಗೆ ನೀವು ನಮ್ಮ ಜೊತೆ ನಿರ್ಭೀತಿಯಿಂದಿರಬಹುದು. ನಾವಿಬ್ಬರೂ ಯೋಚನೆ ಮಾಡಿ ನಿಮ್ಮ ಭವಿಷ್ಯದ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಚಿಕ್ಕಂದಲ್ಲೇ ತಾಯಿನ ಕಳ್ಕೊಂಡು ನನಗೆ ನೀವು ಅತ್ತಿಗೆ ಯಾಕೆ ಬಂದು ಆ ಸ್ಥಾನ ತುಂಬಿಕೊಡ್ಬೇಕು? ಅತ್ತಿಗೆ ಬಿಡಿ, ದಯವಿಟ್ಟು ಹಾಕರಿ ಬಿಡಿ. ನನ್ನ ಜಾತಕದಲ್ಲಿರೋ ಕೆಟ್ಟ ಗ್ರಹಗಳು ನನ್ನನ್ನು ಕಾಪಾಡಿದವ್ರಿಗೆ ಮೃತ್ಯುವಾಗೋದು ಖಂಡಿತ ನನಗಿಷ್ಟ ಇಲ್ಲ. ನಮ್ಮ ಅಣ್ಣನ ಭಾಷೆಯಲ್ಲಿ ಹೇಳೋದಾದ್ರೆ ಜಾತಕ ಗೋಲಿ ಮಾರು. ನೋಡಿ, ನಮ್ಮ ನಮ್ಮ ಭವಿಷ್ಯ ನಮ್ಮ ನಮ್ಮ ಕೈಯಲ್ಲಿದೆ ಅಂತ ನಂಬೋರು ನಾವು. ಇದಕ್ಕೇನು ಹೇಳ್ತೀರಾ? ಹಾ
ಒಬ್ಬ ಮನುಷ್ಯ ಹಾರ್ಟ್ ಫೇಲ್ಯೂರ್ನಿಂದ ತಪ್ಪಂತ ಸತ್ತ ಅವನಿಗೆ 80 ಪೈಸಾ ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟ ತಕ್ಷಣ ಲಕ್ಕಂತ ಎದ್ದು ಕೂತ್ಕೊಂಡ. ಎಲ್ ಸ್ವಾಮಿ ನಡೆದಿದ್ದು? ಹೌದಯ್ಯ, ಇಲ್ಲೇ ಈಗ ನಡೀತು, ನಡೆದು ಹೋಯ್ತು. ತಮ್ಮ ಅಣ್ಣನಿಗೆ ಹೆಣ್ಣು ನೋಡೋದು, ಅಣ್ಣ ಮರು ಮಾತಾಡದೆ ಆ ಹೆಣ್ಣಿನ ಜೊತೆಲಿ ಒಪ್ಕೊಳ್ಳೋದು, ಇದು ಆಶ್ಚರ್ಯದೊಳಗೆ ಪರಮಾಶ್ಚರ್ಯ ಅಲ್ವೇನಯ್ಯ? ನನ್ನ ಹೆಸರು ಸಂಜೀವಿ, ನನಗೆ ಸಂತಾನವಿಲ್ಲ, ಆದ್ರೂ ನಿಮ್ಮಂಥವ್ರನ್ನೆಲ್ಲ ನನ್ನ ಮಕ್ಕಳು ಅಂತಾನೆ ತಿಳ್ಕೊಂಡಿದ್ದೀನಿ. ಪ್ರತಿ ಶಿವರಾತ್ರಿಲಿ ಸಾಮೂಹಿಕ ಲಗ್ನ ಮಾಡಿಸುವಂತ ಒಂದು ಸಂಪ್ರದಾಯನ ಈ ಛತ್ರದಲ್ಲಿ ಇಟ್ಕೊಂಡಿದ್ದೀನಿ. ಈಗ 4 ಜೋಡಿ ಕಾದಿದೆ, ನೀವಿಬ್ರು ಒಪ್ಕೊಂಡ್ರೆ ಜೋಡಿ 5 ಆಗುತ್ತೆ. ಅದನ್ನ ನಡೆಸ್ಕೊಟ್ರೆ ನನ್ನ ಸಂತೋಷಕ್ಕೆ ಹೆವಿ ಟ್ರಾಫಿಕ್ ನಲ್ಲಿ ಸೈಡ್ ಕೊಟ್ಟಷ್ಟು ಆನಂದ ಆಗುತ್ತೆ. ಬರ್ತೀರಾ? ಬರ್ತೀರಾ? ಬರ್ಲೇಬೇಕು. ದೇವ್ರು ನಿಮ್ಗೆ ಒಳ್ಳೇದು ಮಾಡಿ. ಹೌದು, ಬೆಂಗಳೂರಿಗೆ ಹೋಗಿ ಡ್ಯೂಟಿಗೆ ಸೇರ್ಕೋತೀನಿ ಅಂತೀಯಲ್ಲಪ್ಪ, ಬೆಂಗಳೂರಿನಲ್ಲಿ ಎಲ್ಲಿ ಹೇಳ್ಕೋತೀಯ? ಹೋಗಿ ಮನೆ ಹುಡುಕ್ಬೇಕು. ಬೆಂಗಳೂರಿಗೆ ಹೋಗಿ ಮನೆ ಹುಡ್ಕೋದೆ? ಬುದ್ಧಿ ಇಲ್ಲ, ಹಾಗೆ ಮಾಡ್ಬೇಡ. ಬೆಂಗಳೂರು ಬಸವನಗುಡಿಯಲ್ಲಿ ನಾನು ಸ್ವಂತ ಮನೆ ಇದೆ, ಅದ್ರ ಹಿಂದೆ 4 ಔಟ್ ಹೌಸ್ ಇದೆ, 3ರಲ್ಲಿ ಭಟ್ಟಿ ಇದಾರೆ, 1 ಖಾಲಿ ಇದೆ. ಆ ಖಾಲಿ ಇರೋ ಮನೆಗೆ ಮೇಲೆ ಹೆಂಚಿಲ್ಲ, ಕೆಳಗೆ ಬಾಗಿಲ್ಲ, ಅದನ್ನ ನೀನು ಸರಿ ಮಾಡ್ಕೊಂಡ್ರೆ ಆರಾಮವಾಗಿರ್ಬೋದು. ಅಂದ್ರೆ ಬಾಡಿಗೆ ಸರಿಯಾಗಿ ಕೊಟ್ಟು ಬಿಡ್ಬೇಕಪ್ಪ. ಡಾಕ್ಟ್ರೆ, ನಮ್ ಮದುವೆ ಮಾಡಿಸಿದ್ರೆ ಮನೇನು ಕೊಡ್ತೀನಿ ಅಂತಿದ್ದೀರಿ, ನಿಮ್ ಋಣ ಹ್ಯಾಕ್ ತೀರ್ಸೋದು? ಋಣ ತೀರ್ಸೋಕ್ ನೀನೇನ್ ನನಗೆ ಸಾಲಗಾರನೇನೆಯ? ಬುದ್ಧಿ ಇಲ್ಲ. ಓ, ತಿಳ್ಕೊ, ನೀವು ನನಗೆ ಮಕ್ಕಳು ಸಮಾನ. ಸಮಾನ ಏನು? ಮಕ್ಕಳೇ ಹೋಗು. ಆಲ ಹೋಗುಂದ್ರೆ ಹೊಟ್ಟೆ ಬಿಟ್ಟಲ್ಲಯ್ಯ, ಎಲ್ಲಿಗೆ ಹೋಗ್ತೀಯ? ನನ್ನ ಕಾರ್ನಲ್ಲಿ ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ. ಹೌದು, ಅದಕ್ಕೆ ಬಾಡಿಗೆ ಕೊಡ್ಬೇಡ. ಯಾಕೆ? ನನ್ನ ಮಕ್ಕಳು. ಹೌದು, ನಡೀರಿ. ಸೊಗಸಿ ನಲಿ, ಸೊಬಗೆ ನಲಿ, ನಲಿ ನಲಿ, ಸರಸದ ಸಮಯದ ವಿನೋದದಲ್ಲಿ ಕೇಳಿ ಸದಾ ನಗುತ್ತ ಬಾಳಿ. ಸೊಗಸಿನಲ್ಲಿ, ಸೊಬಗಿನಲ್ಲಿ, ನಲಿ ನಲಿ, ಸರಸದ ಸಮಯದ ವಿನೋದದಲ್ಲಿ ಕೇಳಿ ಸದಾ ನಗುತ್ತ ಬಾಳಿ. ಸೊಗಸಿನಲ್ಲಿ, ಸೊಬಗಿನಲ್ಲಿ, ನಲಿ ನಲಿ, ಸರಸದ ಸಮಯದ ವಿನೋದದಲ್ಲಿ ಕೇಳಿ ಸದಾ ನಗುತ್ತ ಬಾಳಿ. ಈ ವೇಳೆ ಜೀವನಕ್ಕೆ ಹೊಸ ಪೀಠಿಕೆ, ಹಿಂದೆ ನೇರಾಯರಿಗೆ ಹೊಸ ಕಾಣಿಕೆ. ಒಲಿದ ವಿಲಾಸಕ್ಕೆ ಸುಖದ ಸುಹಾಸಕ್ಕೆ, ಒಲಿದ ವಿಲಾಸಕ್ಕೆ ಸುಖದ ಸುಹಾಸಕ್ಕೆ, ಇದೇ ನಲಿವು ನಾಂದಿ, ಇದೇ ಗೆಲುವು ಹಾದಿ. ಸಂಗಾತಿ ನೀನಾಗಿ ಬಂದೆ, ಮನದೆ ನಿಂದೆ
ಹರುಷ ತಂದೆ ಮದದಿ ನೀನೆಲ್ಲ ಒಲವಿಂದ ಮನೆ ದೀಪವಾದಿ ದೈವದ ಕಾರುಣ್ಯ ತಾಳಿ ಬಂದು ನೆರಳು ನೀಡಿ ನೆರವು ತೋರಿ ಚರಣ ಸುಮನಾದ ಸೌಭಾಗ್ಯ ನೀಡು ತಂದೆ ಬೆಳಿಗ್ಗೆದು ಮುಚ್ಚಿದೇನು ಅಂತ ಅನ್ಕೋಬೇಡ, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ, ನಿನ್ ಗಂಡಕ್ಕೆ ತೊಗೊಂಡ್ಕೊಡು. ಅಯ್ಯೋ ನೀವೇ ಸುಮ್ನೆ ತೊಂದರೆ ತಗೊಂಡ್ರಿ, ಈಗ ತಂದು ಕಾಫಿ ನೀರಿಟ್ಟಿದ್ದೆ. ಅಯ್ಯೋ ತೊಂದ್ರೆ ಏನ್ ಬರ್ತಮ್ಮ, ನನ್ನ ನಿನ್ ಮನೆಯವಳು ಅಂತ ತಿಳ್ಕೊಂಡ್ರೆ ಆಗಲ್ವೇನು? ಕೊಟ್ಟು ಬಹು. ಯಾರದ? ಪಕ್ಕದ ಮನೆ ರಂಗತ್ತಿ. ಓಹೋ, ಹೊಸ ದಂಪತಿಗಳು ಹೇಗ್ ಸಂಸಾರ ಮಾಡ್ತಿದ್ದಾರೆ ಅಂತ ನೋಡಕ್ ಬಂದಿದ್ರೇನು? ಹಾಗೇನಿಲ್ಲ, ಪಾಪ ಅವರೇ ಕಾಫಿ ಮಾಡ್ತಾನೆ ಕೊಟ್ಟಿದ್ದೆ. ಕೊಡ್ಬೋದೇನು? ನಿಮ್ ಮುಖನ್ ಕರಣಿ ನೋಡ್ಕೊಂಡಿ. ಎಲ್ಲ ನಿನ್ನಿಂದ. ಲಕ್ಷ್ಮಣ, ನಿಮ್ ಅಣ್ಣನಿಗೆ ಟ್ರಾನ್ಸ್ಫರ್ ಆಯ್ತು ಅಂತ ನೀನೇನೋ ರಾಜೀನಾಮೆ ಕೊಟ್ಬಿಟ್ಟಲ್ಲಪ್ಪ ಕೆಲ್ಸಕ್ಕೆ, ಈಗ ನೀನೇನು ಮಾಡ್ತೀಯ? ಕೆಲ್ಸ ಹುಡುಕ್ಬೇಕು. ಎಲ್ಲಿ ಹುಡುಕ್ತೀಯ ಕೆಲ್ಸ? ಯೋಚನೆ ಮಾಡಬೇಡ, ನಾನು ಶಾರದಾ ಎಜುಕೇಶನ್ ಬೋರ್ಡ್ ನಲ್ಲಿ ನಾನು ಮೆಂಬರ್ ಕಣಯ್ಯ. ಮೊನ್ನೆ ಮೀಟಿಂಗ್ ನಲ್ಲಿ ಪ್ರಿನ್ಸಿಪಾಲ್ರು ಕನ್ನಡ ಪಂಡಿತರ ಜಾಗ ಖಾಲಿ ಆಗ್ತಾ ಇದೆ, ಅದಕ್ಕೊಬ್ಬರನ್ನು ತರಬೇಕು ಅಂತ ಹೇಳ್ತಾ ಇದ್ರು. ನೀನ್ ನನ್ ಜೊತೆ ಬಾ, ಹಾಕೋಕಲ್ ಹಾಕಾಣ, ಕೂಡಲೇ ನಿಮ್ಗೊಂದು ಅಪಾಯಿಂಟ್ಮೆಂಟ್. ಅದಕ್ಕೇನು ಬೇಡ ಇನ್ವೆಸ್ಟ್ಮೆಂಟ್. ಹೌದು, ಕೂತ್ಕೊಳ್ಳಿ. ನಿಮಗೆ ನಮ್ಮ ಹೊಸ ಕನ್ನಡ ಲೆಕ್ಚರ್ ನ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಬಂದೆ. ಇವರೇ ಮಿಸ್ಟರ್ ಲಕ್ಷ್ಮಣ್. ಗುಡ್ ಮಾರ್ನಿಂಗ್. ನಮಸ್ಕಾರ. ಮಿಸ್ಟರ್ ಲಕ್ಷ್ಮಣ್, ನೀವಿನ್ ಕ್ಲಾಸ್ ತಗೊಳ್ಳಿ, ನಾನ್ ಬರ್ತೀನಿ. ಪಾಠ ಪ್ರಾರಂಭ ಮಾಡೋದಕ್ಕೆ ಮೊದಲು ಒಂದು ಮಾತು ಹೇಳ್ತೇನೆ. ಗುರು ಶಿಷ್ಯರಲ್ಲಿ ಪರಸ್ಪರ ಪೂರ್ಣ ವಿಶ್ವಾಸ, ವಿಚಾರ ವಿನಿಮಯ ಇರಬೇಕು. ನಾನು ಹೇಳೋದ್ರಲ್ಲಿ ನಿಮಗೇನಾದರೂ ಸಂದೇಹ ಬಂದ್ರೆ ಧಾರಾಳವಾಗಿ ಕೇಳಬಹುದು. ವಿದ್ಯಾರ್ಥಿ ಜೀವನದಲ್ಲಿ ಮೊದಲು ಕಲಿಬೇಕಾದ್ದು ಶಿಸ್ತು. ಗುರುವಾದವನು ಏನು ಅಂತ ತಿಳ್ಕೊಳ್ಳೋದಕ್ಕೂ ಮೊದಲು ಗುರುವಿನ ಸ್ಥಾನ ತಿಳ್ಕೊಳ್ಳೋದು ಮುಖ್ಯ. ಸರ್, ಗುರು ಆದವನು ದೈವ ಸಮಾನ ಅಂತ ಹೇಳ್ತಾರೆ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳಲ್ಲಿ ತ್ರಿಮೂರ್ತಿಗಳ ಸ್ವರೂಪವನ್ನು ಕೂಡ ಕಾಣಬಹುದು ಅಲ್ವೇ ಸರ್? ನಿಮ್ಮ ಹೆಸರೇನು? ಮೋಹಿನಿ. ಕೂತ್ಕೊಳ್ಳಿ. ಲಕ್ಷ್ಮಣನ್ ಕೆಲಸ ಸಿಕ್ತು. ಓ, ಅವ್ ನನಗೆ ಮೊದಲು ಬಂದ ಹೇಳಿ. ಎಷ್ಟೇ ಆಗ್ಲಿ ಮೆಚ್ಚಿನ ಮೈದಾನ ಅಲ್ವೇ. ಪತ್ನಿ, ನೀನ್ ಬಂದ್ಮೇಲೆ ನನ್ಗೆಲ್ಲ ಒಳ್ಳೇದಾಗ್ತಿದೆ. ಯಾರು ಆಗ್ದವ್ರು ನಿನ್ ಜಾತಕದ ಬಗ್ಗೆ ಸುಳ್ಳು ಹೇಳಿದಾರಷ್ಟೇ. ಸತ್ಯ, ನನ್ ಜಾತಕ ಸುಳ್ಳಾಗ್ಲಿ. ನೋಡಿ, ನಮ್ ಲಕ್ಷ್ಮಣಿಗೆ ಒಳ್ಳೆ ಮನ್ತಂದ್ ಹುಡುಗಿನ ತಂದು ಮದುವೆ ಮಾಡ್ಬೇಕು. ನಾವೊಂದ್ ಸ್ವಂತ ಮನೆ ಮಾಡ್ಬೇಕು. ಅದ್ರಲ್ಲಿ ನಾವೆಲ್ಲ ಒಟ್ಟಾಗಿ ಸಂತೋಷವಾಗಿರ್ಬೇಕು. ನಮ್ ಲಕ್ಷ್ಮಣಿಗೆ ಮನೆ ತುಂಬಾ ಮಕ್ಕಳಾಗ್ಬೇಕು. ಅಷ್ಟೇನಾ? ಅಲ್ಲ, ನಿನ್ ವಿಷಯವಾಗಿ ನೀನೇನು ಕೇಳಲೇ ಇಲ್ಲ. ನನಗ್ ಬೇಕಾದ್ದೆಲ್ಲ ದೇವ್ರು ಕೊಟ್ಟಿದ್ದಾನೆ, ಇನ್ಯಾವ್ದಕ್ಕೆ ಆಸೆ ಪಡ್ಲಿ? ತಾಯಿ ಆಗೋಕೆ? ಅದ್ ನಮ್ಮ ಅದೃಷ್ಟದಲ್ಲಿದ್ರೆ ಆಗೇ ಆಗುತ್ತೆ ಬಿಡಿ. ಒಂದು ವೇಳೆ ಆಗದೆ ಹೋದ್ರೆ ಏನಂತೆ? ಲಕ್ಷ್ಮಣ ಮಗನಿಗಿಂತ ಹೆಚ್ಚಾಗಿದ್ದಾನೆ, ಇನ್ನೇನ್ ಬೇಕು? ಯಾವ ಸ್ವಾರ್ಥವೂ ಇಲ್ದಿರೋ ನಿನ್ನಂತ ಹೆಂಡತಿ ಸಿಕ್ಕಿರೋದು
ನನ್ನ ಪುಣ್ಯ. ನೆನ್ನೆ ಕ್ಲಾಸ್ ಅಲ್ಲಿ 20 ಜನ ಇದ್ರಿ, ಇವತ್ತು ಪರವಾಗಿಲ್ವೇ? ಪರವಾಗಿಲ್ಲ. ಯಾರು ಚೆನ್ನಾಗಿ ಬರ್ತಿದ್ದಾರೆ? ಯಾರು ಬರ್ತಿದ್ದು? ಬರೆಯೋದಕ್ಕೆ ಧೈರ್ಯ ಆದ್ಮೇಲೆ ಒಪ್ಕೊಳ್ಳೋಕ್ಕೂ ಧೈರ್ಯ. ಯಾರು ಬರ್ತಿದ್ದು? ಅಲ್ಲ ಸರ್, ಅದ್ ಯಾರು ಬರ್ತಿದ್ದು ಅಂತ ನನಗೆ ಗೊತ್ತು. ಯಾರದು? ರಾಗಿಣಿ ಸರ್. ಹೌದು ಸರ್, ನಿಮ್ ತಾಳ್ಮೆ ಹೇಗಿದೆ ಅಂತ ಪರೀಕ್ಷೆ ಮಾಡಿದೆ. ಪರೀಕ್ಷೆ ಹತ್ರ ಬರ್ತಾ ಇದೆ, ನಿಮ್ ಪರೀಕ್ಷೆಗೆ ಇದು ಬೇಕಿಲ್ಲ. ಪಾಠ ಪ್ರಾರಂಭ ಮಾಡಿ. ನಿನ್ನ ಜನ್ಮ ರಾಶಿಯಲ್ಲಿ ಕುಜ ಬಂದು ಬುಧನ ಮೇಲೆ ಸವಾರಿ ಹಾಕೊಂಡು ಕೂತು ಬಿಟ್ಟಿದ್ದಾನೆ. ಟೈಮ್ ಚೆನ್ನಾಗಿಲ್ಲ, ಈ ವರ್ಷ ಮದುವೆ ಪ್ರಯತ್ನ ಮಾಡಬೇಡ. ಹೋಗ್. ಏನ ಯಾಕೆ ಹೊರಟು ಬಿಟ್ಟೆ? ಏನಾಗಿದೆಯಪ್ಪ? ಯಾವಾಗಲೂ ತಲೆ ತಿರುಗುತ್ತೆ ಡಾಕ್ಟ್ರೆ. ಯಾವಾಗಲೂ ತಲೆ ತಿರುಗುತ್ತ? ನಿಮ್ಮಪ್ಪ ಸಹಕಾರಣ. ಹೌದು ಡಾಕ್ಟ್ರೆ. ಸರಿ, ಮತ್ತೆ ನೀನು ತಲೆ ತಿರುಗಿದ್ರೆ ನನ್ನ ಕಾಲು ತಿರುಗುತ್ತಾ? ಸರಿ, ಅಲ್ಲಿ ಕೂತ್ಕೊ, ಇಂಜೆಕ್ಷನ್ ಕೊಡ್ತೀನಿ. ನಿನಗೇನಾಗಿದೆಯಪ್ಪ? ನನ್ಗೇನಾಗಿಲ್ಲ ಡಾಕ್ಟ್ರೆ, ಡೈಲಿ ನ್ಯೂಸ್ ಪೇಪರ್ ಚಂದ ಬಾಕಿ. ಸರಿ, ನನಗೆ ಕಾಯಿಲೆ. ಕೂತ್ಕೊ ಹೋಗಪ್ಪ, ಕೊಡ್ತೀನಿ. ನಿಮ್ದೇನಪ್ಪ ಕೇಸು? ಹೊಟ್ಟೆನ ಸರ್. ಹೊಟ್ಟೆ ನೋವೆ? ಇಲ್ಲಿ ನಾಲ್ಗೆ ಚಾಚ್. ಯಾವ್ಕೊಳಪ್ಪ ನಾಲ್ಗೆ ಒಳಗೆ? ಸರಿಯಾಗಿದೆಯಲ್ಲ ಹೊಟ್ಟೆ? ನನಗಲ್ಲ ಸರ್, ನಮ್ಮ ತಾಯಿಗೆ. ಮತ್ತ ಐದಾತಿ ಕಳೆಯ? ನೀನು ಮೊದಲೇ ಹೇಳಬಾರ್ದ. ಏನಮ್ಮ, ಎಷ್ಟು ದಿವಸದಿಂದ ಹೊಟ್ಟೆ ನೋವು? ಒಂದು ವಾರದಿಂದ ಸರ್. ಹಸಿವು ಆಗ್ತಾ ಇದೆಯಾ? ಇಲ್ಲ ಸರ್. ಹಿತ್ತಲ ಕಡೆ ಸರಿಯಾಗಿ ಹೋಗ್ತಾ ಇದೆಯಾ? ಇಲ್ಲ ಸರ್. ದಮ್ ಇದೆಯಾ? ಇಲ್ಲ. ಕೆಮ್ಮು? ಏನಪ್ಪ, ಇಂಗ್ಲಿಷ್ ಔಷಧಿ ಬೇಕಾ ನಾಟಿ ಔಷಧಿ ಬೇಕಾ? ಯಾವತ್ತ ಅದೇ ಕೊಡಿ ಸರ್. ಆಗಲ್ಲಪ್ಪ, ಇಂಗ್ಲಿಷ್ ಔಷಧಿ ನನಗೆ ಗ್ಯಾರಂಟಿ ಇಲ್ಲ, ನಾಟಿ ಔಷಧಿ ನನಗೆ ನಂಬಿಕೆ. ಯಾವ್ದು ಬೇಕು? ಏನ್ ಸರ್, ನಿಮ್ಗೆ ಇಂಗ್ಲಿಷ್ ಮೆಡಿಸಿನ್ ಎಲ್ಲ ಗ್ಯಾರಂಟಿ ಇಲ್ವೇ? ಅಪ್ಪ, ಈಗ ಬರ್ತಾ ಇರೋ ಇಂಗ್ಲಿಷ್ ಔಷಧಿ ಇಲ್ಲ, ಕೋಟಾ ಕಣೋ ಅಣ್ಣ. ಅದಕ್ಕೋಸ್ಕರ ಹೇಳ್ತಾ ಇರ್ದು ನೋಡು, ಆ ಕಡೆ ಕಟ್ಕಟ್ಟೆ ಕಿಟಕಿ ಹತ್ರ ನಿಂತ್ಕೋ, ನಾಟಿ ಔಷಧಿನೇ ಕೊಡ್ತೀನಿ. ಡಾಕ್ಟ್ರೆ ಬಾ, ಯಾರಿಗೆ ಕಣ ಬಾ. ಇದೇನಿದು MBBS, ಆಯುರ್ವೇದಿಕ್, ಹೋಮಿಯೋಪತಿ ಎಲ್ಲ ನಿಮ್ಗೊಂಡೆ ಹಾಕೊಂಡ್ಬಿಟ್ಟಿದ್ದೆ. ಯಾವ ಪತಿ ಆದ್ರೇನಯ್ಯ ಲಕ್ಷ್ಮಣ? ರೋಗಿಗೆ ನಂಬಿಕೆ ಮುಖ್ಯ. ಅವನ ನಂಬಿಕೆಯನ್ನು ಅನುಸರಿಸಿ ಔಷಧಿ ಕೊಟ್ರೆ ಬೇಗ ಗುಣವಾಗುತ್ತೆ ಅಂತ ನನ್ನ ನಂಬಿಕೆ. ಕೂತು. ಓ, ಜ್ಯೋತಿಷ್ ಡಿಪಾರ್ಟ್ಮೆಂಟ್ ಬೇರೆ ಇದೆ? ಹೌದಪ್ಪ, ಹೌದು. ನೋಡು, ಜ್ಯೋತಿಷ್ಯ ಅನ್ನೋದು ಆಯುಷಕ್ಕೆ ಒಂದು ಟಾನಿಕ್ ಇದ್ದಾಗೆ ಕಣಯ್ಯ. ರೋಗಿಗೆ ನೀನು ಬೇಗ ಗುಣವಾಗ್ತೀಯ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ಅವನಿಗೆ ಔಷಧಿ ಕೊಡೋಕೆ ಮೊದಲೇ ಅರ್ಧ ಗುಣವಾಗಿ ಹೋಗಿರಿ. ಒಳ್ಳೆ ತಮಾಷೆ ನಿಮ್ದು. ತಮಾಷೆ ಅಲ್ಲಪ್ಪ, ಕೂತ್ಕೋ. ನೋಡು, ನಾನು MBBS ಡಿಗ್ರಿ ತಗೊಂಡ ಮೇಲೆ ಮಿಕ್ಸ್ಚರ್ ಮಾತ್ರೆ ಬರ್ಕೊಡೋ ಮಾಮೂಲಿ ಡಾಕ್ಟರ್ ಆಗಿರಬಾರ್ದು ಅಂತ ಮಿಕ್ಕೆಲ್ಲ ವೈದ್ಯಶಾಸ್ತ್ರನು ಚೆನ್ನಾಗಿ ಓದಿ ತಿಳ್ಕೊಂಡು ಅದನ್ನ ಅನುಸರಿಸಿ ರೋಗಿಗಳಿಗೆ ಔಷಧಿ ಕೊಡೋದು ಪ್ರಾರಂಭ ಮಾಡಿದೆ. ಅದನ್ನ ನೋಡಿ ಇದಾರಲ್ಲ ನನ್ನ ವೃತ್ತಿ ಬಾಂಧವರು, ಅವರೆಲ್ಲ ನನ್ನ ಕ್ವಾಕ್ ಡಾಕ್ಟರ್ ಅಂತ ಹೇಳೋಕೆ ಆರಂಭ ಮಾಡ್ಬಿಟ್ರು. ಯಾವಾಗ ನನ್ನ ಕೈಯಿಂದ ವಾಸಿಯಾದ ರೋಗಿಗಳ ಸಂಖ್ಯೆ ಹೆಚ್ಚಾಯ್ತು ಅದು ನೋಡಿ ಅವರೆಲ್ಲ ಬಾಯಿಗೆ ಬೀಗ ಹಾಕೊಂಡು ನನ್ನ ಹತ್ರನೇ ಸಲಹೆ ಕೇಳೋಕೆ ಬರೋಕೆ ಪ್ರಾರಂಭ ಮಾಡ್ಬಿಟ್ರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಪ್ಪ ಇವಳು ನಿನ್ನ ಸ್ಟೂಡೆಂಟ್? ಓ, ಏನಮ್ಮ ಹೇಗೆ ಹೇಳ್ಕೊಡ್ತಾರೆ ಪಾಠನ? ಏನೇನು ಹೊಸ ಮೇಸ್ಟ್ರು? ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಡ್ಯಾಡಿ. ವೆರಿ ಗುಡ್, ವೆರಿ ಗುಡ್. ಏನು ಏನೋ ಕೇಳೋಕೆ ಬಂದ ಹಾಗಿದೆಯಲ್ಲ ಡ್ಯಾಡಿ.
ನನ್ನ ಫ್ರೆಂಡ್ಸ್ ಎಲ್ಲ ಹೊಸ ಮಾಡೆಲ್ ಡ್ರೆಸ್ ಹೊಲಿಸಿದ್ದಾರೆ, ನಾನು ಹೊಲಿಸ್ಕೋಬೇಕು. ದುಡ್ಡು ಕೊಡಿ ಡ್ಯಾಡಿ. ಇದೇನಪ್ಪ ನಿನ್ನ ಸ್ಟೂಡೆಂಟ್ಗೆ ನೀನು ಕಲಿಸಿರೋ ಮೊದಲನೇ ಪಾಠ? ಅಲ್ದಮ್ಮ, ಅವರು ಹೊಲಿಸ್ತಾರೆ ಅಂದ್ರೆ ನೀನ್ ಯಾಕಮ್ಮ ಹೊಲಿಸ್ಬೇಕು? ಇದೆಯಲ್ಲಮ್ಮ ನಿನಗೆ ಒಂದು ಬೀರು ಭರ್ತಿ ಬಟ್ಟೆ. ಹ್ಮ್, ಕಾಲೇಜಿಗೆ ನನ್ನ ಸ್ಟೈಲ್ ಆಗಿ ಹೋಗ್ತಾ ಇದ್ರೆ ಹುಡುಗಿರೆಲ್ಲ ನನ್ನ ಚುಡಾಯಿಸ್ತಾರೆ. ಪ್ಲೀಸ್ ಕೊಡಿ ಡ್ಯಾಡಿ. ಇಡೇ ಥ್ಯಾಂಕ್ ಯು. ಬರ್ತೀನಿ ಸರ್. ಮಗಳನ್ ಬಹಳ ಮುದ್ದಲ್ ಬೆಳೆಸಿದ್ದೀರಿ ಅಂತ ಕಾಣುತ್ತೆ. ಲಕ್ಷ್ಮಣ, ನಿಜ ಹೇಳಬೇಕು ಅಂದ್ರೆ ಈ ರಾಗಿಣಿ ನನ್ನ ಸ್ವಂತ ಮಗಳಲ್ಲಪ್ಪ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದೊಂದು ಕಥೆ ಅಂತಾರಲ್ಲ, ಹಾಗೆ ನನ್ನ ಪ್ರಾಯದ ವಯಸ್ಸಿನಲ್ಲೂ ನಾನು ಒಂದು ಹುಡುಗಿನ ಪ್ರೀತಿಸ್ತೆ. ಏನೋ ಅವಳು ಬೇರೆಯವನ್ನ ಮದುವೆ ಆದ್ಲು, ನಾನು ಆವತ್ತಿನಿಂದ ಬ್ರಹ್ಮಚಾರಿಯಾಗಿ ಉಳ್ಕೊಂಡೆ. ಎಷ್ಟೋ ವರ್ಷ ಆದ್ಮೇಲೆ ಅವಳು ಪೇಷಂಟ್ ಆಗಿ ನನ್ನ ಆಸ್ಪತ್ರೆಗೆ ಬಂದ್ಲು. ಅವಳ ರೋಗ ವಾಸಿ ಆಗುವಾಗಿರ್ಲಿಲ್ಲ, ಗಂಡನು ಸತ್ತೋಗಿದ್ದ. ಈ ಮಗುನ ನನ್ನ ಕೈಗೆ ಹಾಕಿ ಕಣ್ ಮುಚ್ಕೊಂಡು ಆವತ್ತಿಂದ ನಾನೇ ರಾಗಿಣಿ ತಂದೆ. ಎಷ್ಟೋ ಸಾರಿ ತಪ್ಪು ಮಾಡ್ತಾಳೆ, ಅದನ್ನ ಆಕ್ಷೇಪಿಸಕ್ ಹೋದಾಗ ಅವಳ ಅಮ್ಮನ ಮುಖ ಜ್ಞಾಪಕ್ಕೆ ಬಂದ್ಬಿಡುತ್ತೆ. ದೇವರು ಮಾಡುತ್ತಾಗ ಆಗಲಿಂತ ನಾನು ಸುಮ್ಮನಾಗ್ಬಿಡ್ತೀನಿ. ನೋಡಪ್ಪ, ಅವಳ ಮದುವೆ ಆಗೋವರೆಗೂ ನನ್ನ ಜವಾಬ್ದಾರಿ. ಮದುವೆ ಆದ್ಮೇಲೆ ಅವಳನ್ನ ಕಟ್ಕೊಂಡವ್ನು ಹಣೆ ಪರ. ಪರವಾಗಿಲ್ಲ, ನಿಮ್ಮ ಮೈದುನ ಕಾಲೇಜ್ನಲ್ಲಿ ಅಷ್ಟೊಂದು ಹುಡುಗಿ ಚುಡಾಯಿಸಿದ್ರು ಹೆದರ್ಲೇ ಇಲ್ಲ, ಅವನೇ ಹೆದರ್ತಾನೆ. ಹೇಳ್ಕೊಡೋ ವಿಷಯ ತಿಳಿದಿದ್ರೆ ತಾನೇ ಹೆದರ್ಬೇಕು. ನಿಮ್ಗೆ ನನ್ನ ಪ್ರಶ್ನೆ ಕೇಳ್ಬೇಕು ಅಂತ. ಅಣ್ಣ ತಮ್ಮಂದಿರಿಬ್ರು ಒಂದೇ ತರ ಇದಾರಲ್ಲ, ಅಕಸ್ಮಾತ್ ನಿಮ್ಮ ಮೈದುನನ್ನು ಮೀಸಿ ಬಿಟ್ಟಿದ್ರೆ ನೀವ್ ಹೇಗ್ ಕಂಡಿಡಿತಾ ಇದ್ರಿ ನಿಮ್ಮ ಯಜಮಾನ್ರ ಯಾರು, ನಿಮ್ಮ ಮೈದುನ ಯಾರು ಅಂತ? ನೋಡಕ್ ಒಂದೇ ತರಹ ಇದ್ರು ಹೃದಯದ ಕಣ್ಣು ಗೊತ್ತಾಗ ಹೋಗುತ್ತಮ್ಮ. ಈ ಕಣ್ಗಳ್ ಮೋಸ ಹೋದ್ರು ಆ ಕಣ್ಣು ಮೋಸ ಹೋಗಲ್ಲ. ನಿಮ್ ಯಜಮಾನ್ರು ಬಂದ್ರು ಬರ್ತೀನಿ. ಹಲೋ ಡಾರ್ಲಿಂಗ್, ಇದರಲ್ಲಿ ಏನಿದೆ ನೋಡು? ಸೀರೆ. ಇಷ್ಟು ಭಾರಿ ಸೀರೆ ಯಾಕೆ ತಂದ್ರಿ? ಅಲ್ಲ, ಮದುವೆಲ್ಲಂತೂ ನಿನಗೊಂದು ಒಳ್ಳೆ ಸೀರೆ ಕೊಡ್ಸಕ್ಕಾಗ್ಲಿಲ್ಲ, ಅದಕ್ಕೆ ಸಂಬಳ ಬಂತು ತಗೊಂಡ್ಬಂದೆ. ಬೇಗ ಉಟ್ಕೊಂಡು ರೆಡಿಯಾಗಿ ಹೊರಡ್ಬೇಕು. ಎಲ್ಲಿಗೆ? ಇವತ್ತು ನಮ್ಮ ಆಫೀಸರ್ಸ್ದೆಲ್ಲ ಪಾರ್ಟಿ ಇದೆ, ಅದಕ್ಕೆ ಹೋಗ್ಬೇಕು ಬೇಗ ಬೇಗ. ಅಯ್ಯೋ, ಪಾರ್ಟಿ ಗೀಟಿಗೆಲ್ಲ ನಾ ಯಾಕೆ ಅಂದ್ರೆ? ಚೆನ್ನಾಗಿದೆ, ಎಲ್ರು ಅವ್ರವ್ರ ಹೆಂಡತಿಯರ್ ಜೊತೆ ಬರ್ತಾರೆ. ಹೊಸದಾಗಿ ಮದ್ವೆ ಆಗಿರೋನು ಒಬ್ನೇ ಹೋದ್ರೆ ಚೆನ್ನಾಗಿರುತ್ತಾ? ಆದ್ರೂ ಅಲ್ಲಿ ಶ್ರೀಮಂತರು ವಿದ್ಯಾವಂತರು ಎಲ್ಲರೂ ಬಂದಿರ್ತಾರೆ, ಅವ್ರ ಮಧ್ಯೆ ವಿದ್ಯೆ ಗೋಲಿ ಮಾರೋ. ಡ್ಯೂಟಿಲಿ ಎಲ್ರಿಗಿಂತಲೂ ನನ್ನ ಹೆಂಡತಿ ಏನ್ ಕಡಿಮೆ ಇಲ್ಲ ಅಂತ ತೋರಿಸ್ಕೊಳಕ್ ನನ್ಗೆ ಎಷ್ಟು ಹೆಮ್ಮೆ ಗೊತ್ತಾ? ಅದೆಲ್ಲ ಬೇಡ, ಬೇಗ ರೆಡಿಯಾಗು, ನಾನೇ ನಿನ್ನ ತಲೆ ಮಾಡ್ತೀನಿ. ನಡಿ ನಡಿ ನಡಿ. ಇದೇನೆ ಹಾಗೆ ನೋಡ್ತಾ ಇದ್ದೀನಿ? ನಿನ್ನ ಅತ್ತಿಗೆನ? ಏನು ನನ್ನ ಅತ್ತಿಗೆನೆ? ಇನ್ನೇ ನನ್ನ ಅತ್ತಿಗೆನೆ. ಅತ್ತಿಗೆ, ರವಿವರ್ಮನ್ ಪೇಂಟಿಂಗ್ ನಲ್ಲಿರೋ ಅಪ್ಸರೆ ತರ ಇದೆಯಾ? ನಿನ್ನ ಅತ್ತಿಗೆನ ನೀನ್ ಸೆಲೆಕ್ಟ್ ಮಾಡ್ದೆ, ಅತ್ತಿಗೆ ಸೀರೆನ ನಾನ್ ಸೆಲೆಕ್ಟ್ ಮಾಡಿದ್ದೀನಿ. ಹಾಗಿದೆ ಲಕ್ಷ್ಮಣ, ನಾವಿಬ್ರು ಪಾರ್ಟಿಗೆ ಹೋಗ್ತಾ ಇದ್ದೀವಿ. ವಿಶ್ ಯು ಫೈನ್ ಟೈಮ್. ಏನಾಯ್ತಲ್ಲ, ಅತ್ತಿಗೆ ಕಳಿಸಿದಾಳೆ? ಪಾರ್ಟಿನಲ್ಲೆಲ್ಲ ಇಂಗ್ಲಿಷ್ ನಲ್ಲಿ ಮಾತಾಡಿಸ್ಬಿಟ್ರೆ ಇವಳಿಗೆ ಉತ್ತರ ಹೇಳೋದಕ್ಕಾಗ್ಲಿಲ್ಲ. ಆ ಅವಮಾನ ತಡಿಲಾರದೆ ಎಷ್ಟು ಹೇಳಿದ್ರು ಕೇಳದೆ ಅಳತ ಓಡ್ ಬಂದಿದ್ದಾಳೆ. ಇಷ್ಟೇನ, ನಾನು ಇನ್ನೇನಾಯ್ತು ಅಂತ ಹೆದರಿದ್ದೆ. ಇದೇನತ್ತಿಗೆ, ಅವ್ರು ಇಂಗ್ಲಿಷ್ ನಲ್ಲಿ ಡಸ್ಟ್ ಬಸ್ ಅಂದ್ರೆ ನೀನ್ ಕನ್ನಡದಲ್ಲೇ ದಬಾಯಿಸ್ಬಿಟ್ಟು ಬರ್ಬೇಕಾಗಿತ್ತು, ಅದನ್ ಬಿಟ್ಬಿಟ್ಟು ಹೀಗೆ ಅಳ್ತಾ ಬರ್ತಾರಿಯೇ? ನಿನಗ್ ಗೊತ್ತಿಲ್ಲ ಲಕ್ಷ್ಮಣ, ಯಾವ ವಿಧದಲ್ಲೂ ನಾನು ಅವ್ರು ಸರಿಯಾದ ಹೆಂಡತಿ ಅಲ್ಲ. ನನ್ನ ಮದ್ವೆ ಮಾಡ್ಕೊಂಡು ಅವ್ರಿಗೆ ಅನ್ಯಾಯವಾಯ್ತು. ಎಂಥ ಮಾತಾಡ್ತೀಯ ಅತ್ತಿಗೆ, ನಿನ್ನಂತ ಹೆಂಡತಿ ಸಿಕ್ಬೇಕಾಗಿದ್ರೆ ಅವನ್ ಪುಣ್ಯ ಮಾಡಿದ್ದ, ಅದನ್ನ ನಾನ್ ಹೇಳಿದ್ರೆ ಕೇಳ್ಬೇಕಲ್ಲ. ನೋಡ, ಇದಕ್ಕೆ ಪರಿಹಾರ ನಿನ್ ಕೈಯಲ್ಲಿದೆ. ಅವಳಿಗೆ ಇಂಗ್ಲಿಷ್ ಕಲಿಸಿ ಕಂಪನಿಗೆ ಲಾಯಕ್ ಆಗೋ ಹಾಗೆ ಮಾಡು. ಅಲ್ಲಣ್ಣ, ಕಾಲೇಜಲ್ಲಿ ಎಷ್ಟೋ ಜನ ತುಂಟು ಹುಡುಗಿಯಲ್ಲಿ ಪಾಠ ಹೇಳ್ತೀನಿ, ಅಂಥದ್ರಲ್ಲಿ ನನ್ನ ಅತ್ತಿಗೆ ಪಾಠ ಹೇಳೋದು ಕಷ್ಟನೇ. ಸ್ಲೇಟ್ ಬಳಪ ಎಲ್ಲ ರೆಡಿನ ಅತ್ತಿಗೆ? ನಾನು ಇಂಗ್ಲಿಷ್ ಕಲ್ತಿ ಏನಾಗ್ಬೇಕು ಅಂದ್ರೂ ಬಿಡದೆ ಹಠ ಮಾಡಿ ಕಲಿಯೋಕ್ ಹೇಳಿದ್ದಾರೆ. ಪಾಪ, ನಿಮ್ ಶ್ರಮ ಅಲ್ಲ? ಇದ್ರಲ್ಲಿ ಶ್ರಮ ಏನ್ ಬಂತು ಅತ್ತಿಗೆ? ಹಾ, ಪಾಠ ಪ್ರಾರಂಭ ಮಾಡೋಣ. ನೋಡು, ಇಂಗ್ಲಿಷ್ ಅಲ್ಲಿ ಒಟ್ಟು 26 ಅಕ್ಷರಗಳಿದೆ. ಅದರಲ್ಲಿ ಮೊದಲನೇದು ಎ. C-A-T, cat, ಬೆಕ್ಕು. C-A-T, cat, ಬೆಕ್ಕು. ಬೆಕ್ಕು. M-A-T, mat, ಚಾಮ.
ಅಂದ್ರೆ ಹುಚ್ಚು. ಎಂ ಎ ಟಿ ಮ್ಯಾಟ್ ಚಾಪೆ ಚಾಪೆ ಆರ್ ಎ ಟಿ ರ್ಯಾಟ್ ಇಲಿ ಆರ್ ಎ ಟಿ ರ್ಯಾಟ್ ಇಲಿ ಚಾಟು ರ್ಯಾಟ್ ನ ಹಿಡಿಯಕ್ಕೆ ಮ್ಯಾಟ್ ಕೆಳಕ್ ತೋರಿ ನಿಮ್ ಮಣ್ಣನ್ ಹ್ಯಾಟ್ ಬಳಸ್ಕೊಂಡ್ರೆ ಅಲ್ಲಕ್ಕೆ ನಿನ್ನ ಇಂಗ್ಲಿಷ್ ಕನ್ನಡ ಚೌಚೋ ಮಾಡಿ ಮಾತಾಡ್ದಲ್ಲ ಭಾಷೆ ಕೆಂಡು ಬಿಡೋತ್ಗೆ ಚೆನ್ನಾಗಿ ಓದಿರೋರೇ ಹಾಗೆ ಮಾತಾಡ್ತಾರಂತೆ ನಿಂದ ಯಾವ ಲೆಕ್ಕ ಹೌದಾ ಹಾಗಾದ್ರೆ ನಾನೇ ಪರವಾಗಿಲ್ಲ ಹಲೋ ಡಾರ್ಲಿಂಗ್ ಹ್ಯಾವ್ ಯು ವಿಸಿಟ್ ಯುವರ್ ಸೋ ಲೇಟ್ ಟುಡೇ ಯಾಕ್ರಿ ಏನಾಯ್ತ್ರಿ ನೀನ್ ಇಂಗ್ಲಿಷ್ ಮಾತಾಡೋದ್ ಕೇಳಿ ದಂಗ್ ಬಿಳ್ದಾಗಾಯ್ತು ಬೇಷ್ ಬೇಷ್ ಪರವಾಗಿಲ್ವೇ ನಿಮ್ ಮಾತೆ ಪೂರೈಸತ್ತಾನೆ ನನ್ ಕೆಲ್ಸ ಅದಕ್ಕೆ ಆದಷ್ಟು ಬೇಗ ಕಲ್ತೆ ಎಲ್ಲಿ ನಿನ್ ಗುರು ಲಕ್ಷ್ಮಣ ಬಂದೆ ಏನಣ್ಣ ಕಂಗ್ರಾಚುಲೇಷನ್ಸ್ ಮೈ ಬಾಯ್ ಫ್ಯಾಂಟಾಸ್ಟಿಕ್ ಅನ್ಸಿ ನಿನ್ ಅತ್ತಿಗೆನ ಸಂಪೂರ್ಣ ಬದಲಾಯಿಸ್ಬಿಟ್ಟೆ ಅದೇ ತಪ್ಪು ಅತ್ತಿಗೆ ಹೊಸ ಭಾಷೆ ಕಲ್ತಲೆ ವಿನಃ ಬದಲಾಯಿಸಿಲ್ಲ ಅವಳು ಬದಲಾಯಿಸ್ಲಬಾರ್ದು ಐ ಲೈಕ್ ಹರ್ ಆಸ್ ಶಿ ಇಸ್ ಇನ್ನೋಸೆಂಟ್ ನೀ ಹೇಳೋದು ಅಕ್ಷರ ಸಹ ನಿಜ ಅಣ್ಣ ಸರಿ ಸರಿ ನೀವಿಬ್ರು ಹೊಗಳಕ್ ಶುರು ಮಾಡಿಬಿಟ್ರೆ ಅದು ಕೊನೆ ಮದ್ದೇ ಇಲ್ಲ ನನ್ನ ಬನ್ನಿ ಕಿಣ್ತಿನವ್ರ ಯಾವೊಂದು ಕಾಲೇಜು ಕಲಿಸದ ಪಾಠ ತಾನಾಗೆ ಕಲಿಸಿದೆ ಹರಿಯ ಆಗಿಲ್ಲ ಹೀಗೆಂದು ಮೈಯೆಲ್ಲ ಜುಮ್ಮೆಂದು ಏನೇನೋ ಬಯಸಿದೆ ಹೃದಯ ಯಾವೊಂದು ಕಾಲೇಜು ಕಲಿಸದ ಪಾಠ ತಾನಾಗೆ ಕಲಿಸಿದೆ ಹರಿಯ ಆಗಿಲ್ಲ ಹೀಗೆಂದು ಮೈಯೆಲ್ಲ ಜುಮ್ಮೆಂದು ಏನೇನೋ ಬಯಸಿದೆ ಹೃದಯ
ಸುಲಭವೇ ಬಿಡದು. ವರದಕ್ಷಿಣೆ ಕೈ ತುಂಬಬೇಕು, ಜೊತೆಗೆ ಸ್ಕೂಟರ್ ಗಾಡಿಯೂ ಬೇಕು. ವರದಕ್ಷಿಣೆ ಕೈ ತುಂಬಬೇಕು, ಜೊತೆಗೆ ಸ್ಕೂಟರ್ ಗಾಡಿಯೂ ಬೇಕು. ಫಾರಿನ್ ತನಕ ಕಳಿಸಲೇಬೇಕು, ಗಂಡಿನ ಸಹವಾಸ ಸಾಕಪ್ಪ ಸಾಕು. ಹೇಗಿದೆ ಜೋಕು? ತಪ್ಪಿ ಹೋದರೆ ಕಾಯೋದಿಲ್ಲ ತಾರುಣ್ಯ ಎನ್ನುವ ಬಸ್ಸು. ತಪ್ಪಿ ಹೋದರೆ ಕಾಯೋದಿಲ್ಲ ತಾರುಣ್ಯ ಎನ್ನುವ ಬಸ್ಸು. ಕಾಯೋ ತನಕ ಒಳಿಯುವುದು ಬಳಿಕ ಹೆಸರಿನ ಜೊತೆಗೆ ಮಿಸ್ಸು. ಓ ಮಿಸ್ ಡೋಂಟ್ ಮಿಸ್, ಓ ಮಿಸ್ ಡೋಂಟ್ ಮಿಸ್. ಬಗೆ ಬಗೆಯಾದ ವೇಷವ ಧರಿಸಿ ಕೈಯಲ್ಲಿ ಪುಸ್ತಕ ನೆಪಕ್ಕೆ ಇರಿಸಿ ಹೊರಟರೆ ಹಿಂದೆ ಬರುವುದು ಹಿಂದು. ಆರಿಸಿಕೊಳ್ಳಿ ಬೇಕಾದ ಗಂಡು. ಹಲೋ ಡಾರ್ಲಿಂಗ್, ವೆರಿ ಗುಡ್ ಮಾರ್ನಿಂಗ್, ವಿಲ್ ಯು ಮ್ಯಾರಿ ಮೀ? ಇದುವೇ ನೋಡಿ ತಾರಕ ಮಂತ್ರ, ಗಂಡಿನ ಬೇಟೆಗೆ ತಪ್ಪದ ತಂತ್ರ. ಕಲಿಸಿದ ಹೊನ್ನಾಡು ಈ ಪುಣ್ಯದ ಬೀಡು, ಈ ಪುಣ್ಯದ ಬೀಡು. ಹುಟ್ಟಿದ ಮನೆಗೆ ಹೆಸರಾಗಬೇಕು, ಹೆಣ್ಣು ಗಂಡನ ಮನೆಗೆ ಬೆಳಕಾಗಬೇಕು. ಹುಟ್ಟಿದ ಮನೆಗೆ ಹೆಸರಾಗಬೇಕು, ಹೆಣ್ಣು ಗಂಡನ ಮನೆಗೆ ಬೆಳಕಾಗಬೇಕು. ಮಮತೆಯ ಅಣ್ಣ ಕಾಣಿಸ್ತಾ ಇದ್ವಲ್ಲ, ಆಫೀಸ್ಗೆ ಹೋಗಿದ್ದಾನೆ. ಏನಯ್ಯ ಇದು? ಇವತ್ತು ಅವನ ಹುಟ್ಟದ ಹಬ್ಬ, ಊಟಕ್ಕೆ ಬರಬೇಕು ಅಂತ ಪದ್ಮಿನಿ ನನ್ನ ಕರೆದಿದ್ದಾಳೆ. ಇಂಥದ್ದಲ್ಲಿ ಮುಖ್ಯವಾದ ಆಸಾಮಿನೇ ಇಲ್ಲ ಅಂದ್ರೆ ವಾರ್ ಡಿಕ್ಲೇರ್ ಆಗಿ ಎಮರ್ಜೆನ್ಸಿ ಬಂದಿರೋದ್ರಿಂದ ಅವ್ನ ಲೀವ್ ಕ್ಯಾನ್ಸಲ್ ಆಗೋಯ್ತು. ಇನ್ನೇನ್ ಬಂದ್ಬಿಡ್ತಾನೆ? ಆಗೋ ಓಹ್ ಬಂದೇ ಬಿಟ್ನಲ್ಲ. ಬಾಣ್ಣ, ನಿನ್ ನೂರು ವರ್ಷ ಆಯ್ತು, ಮಾವಯ್ಯ ಈಗ ತಾನೇ ನಿನ್ ಕೇಳ್ತಾ ಇದ್ರು. ರಾಮು, ನಿನ್ನ ಹೆಸರಿನಲ್ಲಿ ಅರ್ಚನೆ ಮಾಡ್ಕೊಂಡ್ ಬಂದಿದ್ರಪ್ಪ, ತಗೋಪ್ಪ ಪ್ರಸಾದ ತಗೋ. ಆಹಾ, ಥ್ಯಾಂಕ್ ಯು ಮಾವಯ್ಯ. ನಿಮ್ಮಂತ ಹಿರಿಯರ ಆಶೀರ್ವಾದ ಇರಬೇಕಾದ್ರೆ ಎಂಥ ಗಂಡಾಂತರದಿಂದಲೂ ಪಾರಾಗ್ಬಿಡ್ಬಾರ್ದು. ಆಶೀರ್ವಾದಕ್ಕೇನೆ ದಂಡಿಯಾಗಿದೆ ಮಾವಯ್ಯ. ನಮ್ಮ ಆಫೀಸ್ನಲ್ಲಿ ನನಗೆ ಬರ್ತ್ಡೇ ಪ್ರೆಸೆಂಟೇಷನ್ ಒಂದು ಕೊಟ್ಟಿದ್ದಾರೆ. ಏನಣ್ಣ? ನಾನು ಹುಟ್ಟಿದ ದೇಶಕ್ಕೆ ಸೇವೆ ಸಲ್ಲಿಸೋ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಏನು ಹೇಳ್ತೀನಿ? ನಮ್ಮನ್ನ ಗಡಿ ಕಳಿಸ್ತಿದ್ದಾರೆ, ಇವತ್ತು ಸಂಜೆನೆ ಹೊರಡ್ಬೇಕು. ನನ್ಗೆ ಯಾಕೋ ಹೆದರಿಕೆ ಆಗ್ತಿದೆ ಅಂದ್ರೆ, ನೀವ್ ಯಾಕಾದ್ರೂ ಮಿಲ್ಟ್ರಿಗೆ ಸೇರಿದ್ರು? ಯಾಕೆ ಹೆದರ್ತಿದೆ ಬಂದಿನಿ? ಯುದ್ಧಕ್ಕೆ ಹೋಗೋರೆಲ್ಲ ಸಾಯ್ತಾರೆ. ಅಯ್ಯೋ ಕೆಟ್ಟ ಮಾತಾಡಿಬಿಡಿ ಅಂದ್ರೆ. ಅಲ್ಲ, ನಿನ್ನ ಗಂಡ ನಾಡಿನ ರಕ್ಷಣೆ ಮಾಡೋದಕ್ಕೆ ಹೋಗ್ತಿದ್ದಾನಲ್ಲ ಅಂತ ಹೆಮ್ಮೆ ಪಡೋದು ಬಿಟ್ಟು. ಏನ್ ಹೆಮ್ಮೆನೂ ಬೇಡ, ಏನು ಬೇಡ, ಈ ಕೆಲ್ಸನೇ ಬೇಡ. ಮಗು ರಾಜೀನಾಮೆ ಕೊಟ್ಬಿಟ್ಟು ಬೇರೆ ಯಾವ್ದಾದ್ರು ಕೆಲ್ಸ ಹುಡುಕಿ ಅಂದ್ರೆ? ಅಯ್ಯೋ, ನಿನ್ನ ಗಂಡನಿಗೆ ಹೇಳಿ ಅಂತ ಹೆಸರು ಬರ್ಲಿ ಅಂತ ನಿನ್ಗೆ ಇಷ್ಟನ? ನೋಡು, ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಿದ್ದೀನಿ, ನನಗ್ ಪ್ರೋತ್ಸಾಹ ಕೊಡೋದು ಬಿಟ್ಟು. ಕರೆಕ್ಟ್. ಹಾಳಾತು, ನನ್ನ ಜಾತಕದಲ್ಲಿರೋ ಕುಜ ದೋಷನೇ ಇಷ್ಟಕ್ಕೆಲ್ಲ ಕಾರಣ. ನಾನು ಹೆದರ್ತಿದ್ದಾಗೆ ಆಯ್ತು. ನಿಮ್ಮನ್ನು ಮದುವೆ ಆಗದೆ ಇದ್ದಿದ್ರೆ ನಿಮ್ಗೆ ಕಷ್ಟವೇ ಬರ್ತಿರ್ಲಿಲ್ಲ. ಜಾತಕಕ್ಕೂ ಗೋಲಿ ಮಾರೋ ಅಲ್ಲ,
ಮನುಷ್ಯ ಚಂದ್ರಲೋಕಕ್ಕೆ ಹೋಗಿ ಓಡಾಡಿ ಬರ್ತಿರೋ ಈ ಕಾಲದಲ್ಲಿ ಜಾತಕ ನಿಷ್ಣಂತಿಯಲ್ಲ ನೀನು. ಅಮ್ಮ ಪದ್ಮಿನಿ, ಯಾಕಮ್ಮ ಇಷ್ಟು ಕಂಗೆಟ್ಟು ಹೋಗ್ತಾ ಇದ್ದಿ? ಪಾಯಸ ಮಾಡಿರೋ ದಿನ ಕಣ್ಣೀರ್ ಹಾಕಿ ಆಯಾಸ ಮಾಡ್ಕೋಬಾರ್ದಮ್ಮ, ಸಮಾಧಾನ ಮಾಡ್ಕೋತಾಯಿ. ಮಹಯ್ಯ, ಇವಳಿಗೆ ತಂದೆ ಹಾಗೆ ನೀವಿದ್ದೀರಿ, ಅದರಿಂದೇ ನನಗೆ ಸಮಾಧಾನ. ಆಕೆ ವಿಚಾರವಾಗಿ ನೀನು ಏನು ಯೋಚನೆ ಮಾಡಬೇಡ ರಾಮಣ್ಣ, ಧೈರ್ಯವಾಗಿ ಹೋಗ್ಬಿಟ್ ಬಾಪ್ಪ. ಲಕ್ಷ್ಮಣ. ಏನಣ್ಣ? ನಾನ್ ಬರೋವರೆಗೂ ನಿಮ್ಮ ಅತ್ತಿಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಪ್ಪ. ಪತ್ನಿ, ಏನಿದು ಮಿಲ್ಟ್ರಿ ಅನ್ನ ಹೆಂಡತಿಯಾಗಿ ಹೀಗೆ ಮುಖ ಸಪ್ಪೆ ಮಾಡ್ಕೊಳ್ಳದೆ? ರಾಮು, ಅದು ಎಷ್ಟಾದ್ರೂ ಹೆಣ್ಣುತಿ ಬಾಪ್ಪ. ಆದ್ರೂ ಮಾವಯ್ಯ, ಯೋಧನ ಹೆಂಡತಿ. ಏ ಪದ್ಮಿನಿ, ಕಮಾನ್ ಕಮಾನ್, ಚೀರ ಡೋಂಟ್ ಬಿ ಸಿಲಿ. ನೋಡು, ಯುದ್ಧದ ಮಾತಿರ್ಲಿ, ನನ್ನ ಹೊಟ್ಟೆಲಿ ಬಾಂಬ್ ಬಿದ್ದ ಹಾಗಾಗಿದೆ. ಮೊದಲು ಊಟ ಮಾಡೋಣ, ಬನ್ನಿ ಮಾವಯ್ಯ. ನೀವಿಲ್ದೆ ಹೋಗಿದ್ರೆ ಇವಳು ನೀರಿಗೆ ಆಹುತಿ ಆಗ್ತಿದ್ಲು. ದೇವರು ದೊಡ್ಡವನಷ್ಟೇ ಸರ್. ನಿಮ್ ಸಾಹಸಕ್ಕೆ ಸ್ಟೂಡೆಂಟ್ಸ್ ಪರವಾಗಿ ಈ ಗಾರ್ಲನ್ ತಗೊಳ್ಳಿ. ಆಕರ್ಷಣೆ ತಲೆ ಮೇಲೆ ಬಿದ್ದ ಕೂತಿದ್ಯಾ? ನಾನು ನೀನು ಹೇಳದ್ನ ಇಲ್ವ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅಂತ? ನನಗೇನು ಜೀವನನೇ ಬೇಸರವಾಗಿದೆ ಕಣಪ್ಪ. ನಿನ್ ಬೇಸರ ಕಳೆಯ ಮಂತ್ರ ನನ್ನ ಹತ್ರ ಇದೆ. ಲಕ್ಷ್ಮಣ, ನೀನ್ ಒಳ್ಳೆ ಹುಡುಗ ತಾನೆ? ಹೌದು ಕಣಪ್ಪ. ಹಾಗಾದ್ರೆ ನನ್ನ ಮಾತನ್ನು ನಡ್ಸ್ಕೊಡ್ತೀಯ? ಏನು, ಯಾವಾಗ್ಲೂ ಹೀಗೆ ಯೋಚನೆ ಮಾಡದೆ ನಗ್ನಗ್ತಾ ಇರ್ಬೇಕು. ಪ್ರಾಮಿಸ್? ಪ್ರಾಮಿಸ್. ನಾನು ಆರೋಗ್ಯವಾಗಿದ್ದೇನೆ, ನೀನು ಆರೋಗ್ಯವಾಗಿದ್ದೆ ಎಂದು ನಂಬಿದ್ದೇನೆ. ನಿನಗೆ ಸದಾ ನನ್ನದೇ ಯೋಚನೆಯಾಗಿರಬೇಕು. ಆದಷ್ಟು ಬೇಗ ಬರುತ್ತೇನೆ. ಲಕ್ಷ್ಮಣನಿಗೆ ನನ್ನ ಆಶೀರ್ವಾದ. ಇತಿ ನಿನ್ನ ಪ್ರೀತಿಯ ರಾಮ. ಲಕ್ಷ್ಮಣ, ನಿನ್ ಕಾಲೇಜ್ ಹೋಗುವಾಗ ಇದನ್ನ ಹಾಗೆ ಪೋಸ್ಟ್ ಮಾಡ್ಬಿಡಪ್ಪ. ಓಹೋ, ಲವ್ ಲೆಟರ್, ವಿರಹದ ಸಂದೇಶ. ನಾನು ಮೇಘದೂತನಾಗೋದಕ್ಕೆ ಚಾನ್ಸ್ ಕೊಡ್ತಾ ಇದ್ದೀಯಾ ಅತ್ತಿಗೆ? ನೀನೇ ಓದು ಬರಹ ಕಲ್ತಿದ್ದೆ, ಅಷ್ಟು ಒಳ್ಳೇದಾಯ್ತು. ಇಲ್ದೆ ಹೋಗಿದ್ರೆ ಅವ್ರಿವ್ರ ಹತ್ರ ಹೇಳಿ ಬರ್ಸ್ಬೇಕಾಗಿತ್ತು. ನೀನೇ ಬರೆಯೋ ವಿಷಯನ ಅವ್ರಿವ್ರ ಹತ್ರ ಹೇಳಿದ್ರೆ ಹೇಗಿರುತ್ತೆ? ಅಂಥದ್ದೇನಿಲ್ಲ ಅದ್ರಲ್ಲಿ. ಹಾಗಾದ್ರೆ ಹೊಡೆದು ನೋಡ್ಲ. ಹೋಗಪ್ಪ, ನಿಂದ ಯಾವಾಗಲೂ ಹುಡುಗಾಟ. Thank you.
ನಿನ್ನ ಗಂಡನ ಕಾಗದ ಬಂತೇನಮ್ಮ? ಕ್ಷೇಮವಾಗಿದ್ದೀನಿ ಅಂತ ಬರೆದಿದ್ದಾರೆ, ಆದ್ರೂ ಅವ್ರಿಗೆ ಯಾವ ಗಳಿಗೆಯಲ್ಲಿ ಏನು ವಿಪತ್ತು ಬರುತ್ತೋ ಅಂತ ಯೋಚನೆ ಆಗ್ಬಿಟ್ಟಿದೆ. ನೋಡು, ಎಲ್ಲ ವಿಪತ್ತನ್ನು ಪಾರ್ ಮಾಡೋಕೆ ಆತ ಒಬ್ಬ ಇದ್ದಾನೆ, ಅವನ ದಯೆ ಇತ್ತು ಅಂದ್ರೆ ಯಾವ ಭಯನೂ ಇಲ್ಲ. ನಾಳೆಯಿಂದ ನೀನು ವಾರಕ್ಕೆ ಮೂರು ದಿನ ಉಪವಾಸ ಮಾಡು, ಪ್ರತಿದಿನ ಲಲಿತಾ ಸಹಸ್ರನಾಮ ಓದ್ತಾ ಬಾ, ಎಲ್ಲ ಒಳ್ಳೇದಾಗುತ್ತೆ. ಆಗ್ಲಿ ರಂಗತ್ತೆ, ನೀವು ಹೇಳ್ದಾಗೆ ತಪ್ಪು ಮಾಡ್ತೀನಿ. ಕಾಲೇಜ್ ಹೊತ್ತಾಯ್ತಪ್ಪ, ಇರು ಊಟ ಬಿಡಿಸ್ತೀನಿ. ಹಾಗೆ ನನ್ ಜೊತೆ ನೀನು ಊಟ ಕೂತ್ಬಿಡತ್ತಿಗೆ, ಒಂದ್ ಕೆಲಸ ಮುಗ್ದಾಗುತ್ತೆ, ಆಮೇಲೆ ಒಬ್ಳೆ ಕೂತು ಊಟ ಮಾಡೋದಕ್ ಬೇಜಾರು ಅಂತೀಯ. ಇವತ್ತು ವ್ರತ, ನನಗೆ ಉಪವಾಸ. ಅತ್ತಿಗೆ, ಅಣ್ಣ ಹಿಂತಿರುಗಿ ಬರ್ಲಿ ಅಂತ ನೀನು ವ್ರತ ಮಾಡೋದೇನ ಸರಿ, ಆದ್ರೆ ವಾರಕ್ಕೆ ಮೂರ್ನಾಲ್ಕು ದಿನ ಹೀಗೆ ಉಪವಾಸ ಮಾಡೋ ಸರಿಯಲ್ಲ. ಅಣ್ಣ ಹಿಂತಿರುಗಿ ಬಂದಾಗ ನಿನ್ನ ಆರೋಗ್ಯ ಕೆಟ್ಟಿದ್ರೆ ಹೇಗೆ? ನನ್ನ ಆರೋಗ್ಯ ಏನಾದ್ರೂ ಆಗ್ಲಿ, ಪ್ರಾಣ ಹೋದ್ರೂ ಚಿಂತಿಲ್ಲ, ಅವ್ರು ಹಿಂತಿರುಗಿ ಬಂದ್ರೆ ಸಾಕು. ಡಾಕ್ಟ್ರೆ, ಡಾಕ್ಟ್ರೆ! ಓ, ಬೇಡಿ, ಮನೆಯಲ್ಲ. ಪರವಾಗಿಲ್ಲ, ಬನ್ನಿ. ಯಾಕೆ ಇಷ್ಟೊಂದು ಆತುರವಾಗಿ ಹೋಗ್ತಾ ಇದ್ದೀರಾ? ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು ಅಂತ. ಇದುವರೆಗೂ ಅವಕಾಶ ಸಿಕ್ಕಿರ್ಲಿಲ್ಲ. ನೀವು ಮನೇಲೂ ನನ್ನ ಅವಾಯ್ಡ್ ಮಾಡ್ತೀರಾ, ಕಾಲೇಜಲ್ಲೂ ನನ್ನ ಹತ್ರ ನೀವು ಸರಿಯಾಗಿ ಮಾತಾಡೋದಿಲ್ಲ, ಯಾಕೆ ನನ್ನಿಂದ ಹೀಗೆ ದೂರ ಹೋಗ್ತೀರಾ? ನೀವು ಹತ್ರ ಬರುವಂತ ಪ್ರಮೇಯ ಏನು ಇರಲಿಲ್ಲ. ಅದಕ್ಕೆ ಲಕ್ಷ್ಮಣ್, ನಿಮ್ಮನ್ನು ನೋಡಿದಾಗ್ಲಿಂದ ನಿಮ್ಮ ವಿಷಯದಲ್ಲಿ ಹುಚ್ಚಲಾಗ್ಬಿಟ್ಟಿದ್ದೀನಿ. ಐ ಆಮ್ ಮ್ಯಾಡ್ ಆಫ್ಟರ್ ಯು. ರಗಣಿ, ಇದೇನು ಹೇಳ್ತಿದ್ದೀರಿ? ಅರ್ಥವಾಗ್ಲಿಲ್ವಾ? ನೀವು ನನ್ನ ಮೇಲೆ ಮಾಡಿರೋ ಪರಿಣಾಮ ನಿಮಗ್ ಗೊತ್ತಿಲ್ಲ. ನಾವಿಬ್ರು ಜೊತೆಲಿ ಓಡಾಡ್ತಾ ಇರೋ ಹಾಗೆ, ಪಾರ್ಕ್ ನಲ್ಲಿ ಸಂತೋಷವಾಗಿ ಮಾತಾಡ್ತಾ ಇರೋ ಹಾಗೆ, ನಾವಿಬ್ರು ಒಟ್ಟಿಗೆ ಮನೇಲಿರೋ ಹಾಗೆ ನನ್ನ ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡ್ರೆ ತಿರುಗಿನ ಹೋಗ್ತಾ ಇದೆ. ಇದೆಲ್ಲ ಯಾತಕ್ಕೆ ಹೇಳಿ? ಅನಗತ್ಯವಾದ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಳೋದ್ರಿಂದ ಇಲ್ಲ, ನಿಮ್ಮ ಪ್ರೀತಿಸ್ತಾ ಇರೋದ್ರಿಂದ. ಇದು ಪ್ರೀತಿಯಲ್ಲ, ಇದು ಯಾವ ರೀತಿ ಬೇಕಾದ್ರೂ ಕರೀರಿ. ಐ ಡೋಂಟ್ ಮೈಂಡ್. ಆಫ್ಟರ್ ಆಲ್, ಈ ಮಾಡ ನಿಮ್ಮಲ್ಲಿ ಪ್ರೇಮನ ಯಾವ ಹೆಸರು ಇಟ್ಟು ಬೇಕಾದ್ರೂ ಕರಿಬಹುದು. ಅದೇ ನೀವು ತಪ್ಪಾಗಿ ತಿಳ್ಕೊಂಡಿರೋದು. ಪ್ರೇಮ ತ್ಯಾಗದ ಅಡಿಗಲ್ಲಿನ ಮೇಲೆ ನಿಂತಿರುತ್ತೆ, ಆದರೆ ಕಾಮ ಪ್ರೇಮದ ಮುಖವಾಡ ಧರಿಸಿರುತ್ತೆ. ಈ ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ಪಂಡಿತರು, ಏನ್ ಬೇಕಾದ್ರೂ ಅರ್ಥ ಕಲ್ಪಿಸ್ಕೊಳ್ಳಿ. ಆದ್ರೆ ನನ್ನ ದೃಷ್ಟಿಯಲ್ಲಿ ನೀವೊಂದು ಗಂಡು, ನಾನೊಂದು ಹೆಣ್ಣು. ಹೆಣ್ಣು ಗಂಡು ಪರಸ್ಪರ ಬಯಸೋದು ಪ್ರಕೃತಿ ಸಹಜ. ಅಂದಮೇಲೆ ನಾನು ನಿಮ್ಮನ್ನು ಬಯಸೋದ್ರಲ್ಲಿ ತಪ್ಪೇನಿದೆ? ರಾಗಿಣಿ, ಯಾರ್ದೋ ಮನೇಲಿ ನಂದಾ ದೀಪವಾಗಿ ಬೆಳಗ್ಬೇಕಾಗಿರೋ ನೀವು ಈ ರೀತಿ ಮುಂದುವರೆದ್ರೆ ನಿಮ್ ತಂದೆ ಮನೆ ನೋಡಿಸೋ ಜಾಲಿ ಆಗ್ತೀರಿ. ಮಿಸ್ಟರ್ ಲಕ್ಷ್ಮಣ್, ನನ್ನ ಯಾಕೆ ಇಷ್ಟೊಂದು ಕಡೆ ಕಾಣಿಸ್ತಾ ಇದ್ದೀರಾ? ನನ್ನ ರೂಪ ಇಲ್ವೇ, ಯೌವನ ಇಲ್ವೇ? ಆದ್ರೇನ್ ಪ್ರಯೋಜನ ಅಂದ್ರೆ, ಒಲಿದು ಬಂದ ಹೆಣ್ಣನ್ನ ನಿರಾಕರಿಸ್ತೀರೇನು? ಅದೀಗಾಗ್ಲೇ ನಿಮ್ಗೆ ಸ್ಪಷ್ಟವಾಗಿ ತಿಳಿದಿರ್ಬೇಕಲ್ಲ. ಹೆಣ್ಣು ಮುನಿದ್ರೆ ಛಲ ಕುಲನ್ ಕೆಡ್ಸೋ ಹಲ ಹಲ. ನಿಜವಾಗ್ಲೇ ನೀವು ಕಣ್ಸಲ್ವ? ನೀನ್ ಹೇಳ್ತಿರೋದ್ ನೋಡಿದ್ರೆ ನನ್ ಯಾಕೋ ಅನುಮಾನವೇ ಪದ್ಮ. ವಾರಕ್ಕೊಂದು ಕಾಗದ ಬರೀತಿದ್ದವರು ಮೂರು ವಾರವಾದ್ರೂ ಕಾಗದ ಬರೀಲಿಲ್ಲ ಅಂದ್ರೆ ನನಗದೇ ಚಿಂತೆ ಆಗ್ಬಿಟ್ಟಿದೆ. ಯುದ್ಧ ಅಂದ್ಮೇಲೆ ಏನು ಹೇಳೋದಕ್ಕಾಗೋದಿಲ್ಲ. ಯಾವಗಳಿಗೆ ಏನು ನಾಯಿ ತಲೆ ಮೇಲೆ ಬುತ್ತಿ ಇಟ್ಟ ಹಾಗೆ. ಇದ್ರ ಜೊತೆಗೆ ನಿಮ್ ಜಾತಕದಲ್ಲಿ ಕುಜದೋಷ ಬೇರೆ ಇದೆಯಲ್ಲಮ್ಮ, ಅದ್ರ ಫಲ ಕಾಡಿಸದೆ ಹೋಗುತ್ತೆ. ಶಾಸ್ತ್ರ ಹಾಗೆಲ್ಲ ಸುಳ್ಳಾಗಲ್ಲ ಪದ್ಮ. ಏನೋ, ದೇವರೇ ಕಾಪಾಡಬೇಕು ನಿನ್ನು, ನಿನ್ ಗಂಡನ್ನು. ಏನಾಯ್ತದ್ಗೆ? ಏನೋ ಕೆಟ್ಟ ಕನಸು ಲಕ್ಷ್ಮಣ. ಇವ್ರಿಗೇನಾದ್ರೂ ಆಗ್ಬಿಟ್ಟಿದ್ಯೋ ಏನೋ. ಚಚೆ, ಏನೇನು ಹೆದರ್ಕೋಬೇಡಕ್ಕೆ, ಎಲ್ಲ ನಿನ್ ಮನ್ಸಿನ ಭ್ರಾಂತು. ಅಣ್ಣ ಆದಷ್ಟು ಬೇಗ ಬರ್ತಾನೆ, ನಿನ್ ಮರಕ್ಕು. ಇವ್ರಿ
ಸರ್ ಕಲಿಯ ಲ್ಯಾಂಡ್ಸ್ ಕಾರ್ಪೊರಲ್ ರಾಮನಾಥ್ ಮಿಸ್ಸಿಂಗ್ ಇನ್ ಆಕ್ಷನ್ ಇಲ್ಲ ಈ ವಿಷಯ ನೋಡ ಹತ್ರ ಹೇಳಿದ್ರೆ ಅಯ್ಯಯ್ಯೋ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾಳೆ ಹೌದು ಹೇಳೋದು ಬೇಡ ಅವನ ವಿಷಯ ಖಚಿತವಾಗಿ ಗೊತ್ತಾಗೋವರೆಗೂ ನಾನು ಅವಳ ಹತ್ರ ಏನು ಹೇಳಲ್ಲ ಏನು ಹೇಳಲ್ಲ ಕರ್ಣೆ ತೋರಿಸು ನಿನಗೊಂದು ಜೀವ ಬೇಕೇ ಬೇಕು ಅನ್ನೋ ಹಾಗಿದ್ರೆ ನನ್ನ ಜೀವನ ಧಾರಾಳವಾಗಿ ತಗೋ ಅವ್ರ ಜೀವ ಉಳಿಸು ಈ ಮನೆ ದೀಪ ಆರಂಭ ನೋಡ್ಕೋದೇವ್ರಿ ಯುದ್ಧದಿಂದ ಅವ್ರು ಸುರಕ್ಷಿತವಾಗಿ ಹಿಂದಿರು ಬರೋ ಹಾಗೆ ಮಾಡು ಟೆಲಿಗ್ರಾಮ್ ನಲ್ಲಿ ಸುದ್ದಿ ತಿಳಿದು ಸಿವಿಯರ್ ಶಾಕ್ ಆಗೋಗ್ಬಿಟ್ಟಿದೆ ನರಗಳೆಲ್ಲ ತುಂಬಾ ದುರ್ಬಲವಾಗಿದೆಯಪ್ಪ ಅದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ ನಿದ್ದೆ ಬರೋಕೆ ಆದ್ರೂ ತುಂಬಾ ಜಾಗರೂಕತೆಯಾಗಿ ನೋಡ್ಕೋಬೇಕಪ್ಪ ಮಗಯ್ಯ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ ಇಲ್ಲ ಆದ್ರೆ ಎಲ್ಲ ಆಕೆಗೆ ಎಕ್ಸೈಟ್ ಆಗದಾಗಿ ನೋಡ್ಕೊಳ್ಳೋದ್ರ ಮೇಲಿದೆಯಪ್ಪ ನನ್ಗ್ಯಾಕೋ ಒಂದು ತೋಚ್ತಾ ಇಲ್ಲ ಮಗಯ್ಯ ಲಕ್ಷ್ಮಣ ಪದ್ಮಿನಿ ಮೇಲೆ ನಿನಗೆಷ್ಟು ಪ್ರೀತಿ ಇದೆಯೋ ಅಷ್ಟೇ ನನಗೂ ಇದೆಯಪ್ಪ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಆ ವಿಷಯವಾಗಿ ಏನು ಯೋಚನೆ ಮಾಡಬೇಡ ಸಮಾಧಾನ ಮಾಡ್ಕೊ ಲಕ್ಷ್ಮಣ ಈ ವಿಚಾರ ನನ್ನಿಂದ ಯಾಕೆ ಮುಚ್ಚಿಟ್ಟಿದ್ದೆ ಯಾಕೆ ಮುಚ್ಚಿಟ್ಟಿದ್ದೆ ಹೇಳು ಅದನ್ನೆಲ್ಲ ತಲೆಗೆ ಹಚ್ಕೋಬೇಡ ಡಾಕ್ಟರ್ ನಿನಗೆ ವಿಶ್ರಾಂತಿ ಅಗತ್ಯ ಅಂತ ಹೇಳಿದ್ದಾರೆ ನನಗೆ ವಿಶ್ರಾಂತಿನೇ ಅಲ್ಲೋರ್ಗೆ ಏನಾಗಿದೆಯೋ ಏನೋ ಒಂದು ತಿಳಿದೆ ಇರೋವಾಗ ನನ್ನ ಮನಸ್ಸಿಗೆ ನೆಮ್ಮದಿ ಆಗ್ಬಿಡುತ್ತೆ ಅಣ್ಣನ್ಗೆ ಏನು ಆಗಲ್ಲ ಅವನು ಯಾವ ಅಪಾಯನೂ ಇಲ್ಲದೆ ವಾಪಸ್ ಬರ್ತಾನೆ ಯೋಚಿಸ್ಬೇಡ ನಿನ್ ತರ ಸುಳ್ಳು ಹೇಳ್ಬಿಟ್ರೆ ನಾನ್ ನಂಬಿರ್ತೀನಿ ಅಂತ ತಿಳ್ಕೊಂಡಿದ್ಯಾ ನಿನ್ ಸಮಾಧಾನ ನನಗೆ ಬೇಕಾಗಿಲ್ಲ ಇವತ್ತೇ ಡೆಲ್ಲಿಗೆ ಹೋಗಿ ಅವ್ರ ವಿಚಾರ ಎಲ್ಲ ತಿಳ್ಕೊಂಡ್ ಬಾ ಇವತ್ತೇ ಅದೇ ಹಾಗೆ ಸಾಧ್ಯ ಆತ್ಗೆ ನಿನಗೆ ಮೈಯಲ್ಲಿ ಹುಷಾರಿಲ್ದಿದ್ದಾಗ ನಿನ್ನ ಬಿಟ್ಟು ಹಾಗೆ ಹೋಗ್ಲಿ ನನ್ಗೇನಾಗಿದೆ ಈಗ ನಾನ್ ಚೆನ್ನಾಗೇ ಇದ್ದೀನಿ ನೋಡು ಖರ್ಚು ದುಡ್ಡು ಇಲ್ಲದೆ ಹೌದೆ ಮನೆ ಒಡೆಯ ವಸ್ತುನೆಲ್ಲ ಮಾರ್ಬಿಡು ಅತ್ತಿಗೆ ನೀನ್ ಸ್ವಲ್ಪ ತಾಳ್ಮೆ ಇದ್ದಿರೋ ನಾನು ಏನೇನ್ ಮಾಡ್ಬೇಕೋ ಎಲ್ಲ ಮಾಡ್ತೀನಿ ಅಣ್ಣನಿಗೆ ಏನು ಆಗಿರಲ್ಲ ಅವ್ನು ಎಲ್ಲಿದ್ರು ನಾನು ಹುಡುಕ್ ಕರ್ಕೊಂಡ್ ಬರ್ತೀನಿ ಮಲಕು ಮಲಕು ನೀನ್ ಸ್ವಲ್ಪ ವಿಶ್ರಾಂತಿ ತಗೋ ಸರಿ ನಾನ್ ತಾಳ್ಮೆಯಿಂದಲೇ ಇರ್ತೀನಿ ಯಾವಾಗ ಹೊರಡ್ತೀಯ
ನೀನ್ ಹುಷಾರಾಗಿದ್ದೆ ಹೊರಟು ನಾನ್ ಸತ್ತಿದ್ದೀನಿ ನಿಮ್ಮನ್ನ ಕರ್ಕೊಂಡ್ ಬರ್ತೀಯಾ ಈಗ ಸಾಬನ್ ಮತ್ತೆ ಯಾಕೆ ಕಡ್ತೆ ಕೊನೆ ಸಲ ಹೇಳ್ತಿದ್ದೀನಿ ತಡ ಮಾಡಬೇಡ ನೀನು ಉದ್ರೇಕ ಒಳ್ಳೇದಲ್ಲ ನೀ ಹೋಗಲ್ಲ ತಾನೆ ನಾಳೆ ಹೋಗ್ತೀನಿ ಇಲ್ಲ ಡಾಕ್ಟ್ರೇ ನೀವು ಹೇಗಾದ್ರೂ ಆತ್ತಿಗೆ ನೋಡಿಸ್ಲೇಬೇಕು ಇಲ್ಲದೆ ಹೋದ್ರೆ ನಾಳೆ ಅಣ್ಣ ಬಂದು ನನ್ನ ಹೆಂಡತಿ ಎಲ್ಲಿ ಅಂತ ಕೇಳಿದ್ರೆ ನಾನೇನು ಉತ್ತರ ಹೇಳಿದೆ ನೀವೇನ್ ಬೇಕಾದ್ರೂ ಮಾಡಿ ಅತ್ತಿಗೆ ಸಾಯ್ತಾಳೆ ಅಂತ ಮಾತ್ರ ಹೇಳಬೇಡಿ ನಾನು ಅದನ್ನ ಲಕ್ಷ್ಮಣ ಹೋದ್ನ ಅವನ ಔಷಧಿ ತರೋದಕ್ಕೆ ಹೋಗಿದ್ದಾನೆ ಅವರಣ್ಣ ಎಲ್ಲಿದ್ದಾರೋ ಏನೋ ತಿಳ್ಕೊಳ್ಳೋ ಕಾತ್ರನೇ ಇಲ್ವಲ್ಲ ಅವನಿಗೆ ಒಂದು ವಿಧದಲ್ಲಿ ಅವನು ಹೋಗದೆ ಇರೋದೇ ಒಳ್ಳೇದು ಆಗ ನೀನು ಕುಂಕುಮ ಹೂವ ಇಟ್ಕೊಂಡು ಸುಮಂಗ್ಲಿ ಆಗಿರ್ಬಹುದು ಅವನೇನಾದ್ರೂ ಒಂದು ವೇಳೆ ಕೆಟ್ಟ ಸುದ್ದಿ ತಂದ ಅಂದ್ರೆ ನೀನೆಲ್ಲ ಕಳ್ಕೊಂಡು ವಿಧಿರೇ ಆಗಿರ್ಬೇಕಾಗುತ್ತೆ ನಿನ್ ವಯಸ್ಸು ಯಾಕಮಾವಯ್ಯ ಏನ್ ಯಾಕಮಾವಯ್ಯ ನಿನ್ ಮೈ ಬಂತರು ಮೆದಳು ಬಲಿಲಿಲ್ವಲ್ಲ ಯಾರ ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಬೇಡ ನಿನ್ಗೆ ಉರಿಯೋ ಬೆಂಕಿನ ಶಮನ ಮಾಡಿಬಿಟ್ಟು ಅದಕ್ಕಿನ್ನಷ್ಟು ಎಣ್ಣೆ ಹಾಕ್ತೀಯ ಅತ್ತಿಗೆ ನಿನ್ನ ಪರಿಸ್ಥಿತಿಯಲ್ಲಿ ಬಿಟ್ಬಿಟ್ಟು ನಾನು ಹೇಗೆ ಹೋಗ್ಲಿ ನೀನ್ ಯಾಕೆ ಹೋಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನಗೆ ನಿನಗೆ ನಿಮ್ಮಣ್ಣನ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲ ಅತ್ತಿಗೆ ಅವ್ರು ಸತ್ತು ಹೋದ್ರೆ ನಿನ ಸಂತೋಷ ನೀನು ದಾಸದ್ರೋಹಿ ಹೋಗೋ ನಿಮ್ಮಣ್ಣನ ಕರ್ಕೊಂಡ್ ಬಾ ಅವರಿಂದ ನಿನ್ನ ಮನೆ ಕಾಲು ಹಿಡ್ಕೊಡ್ದು ಹೋಗು ನೀನ್ ಸತ್ತದ ನನ್ ಚಿಂತೆ ಇಲ್ಲ ಹೋಗು ಸೀತೆಯ ಆತಂಕ ನುಡಿ ಶರವು ಚುಚ್ಚಿರಲು ಸೌಮಿತ್ರಿ ನಡೆದನು ಅಣ್ಣನನು ಅರಸಿ ಅತ್ತಿಗೆಯ ಬಿರುನುಡಿಯ ಬಿರುಗಾಳಿಯಲ್ಲಿ ತತ್ತರಿಸಿ ಲಕ್ಷ್ಮಣನು ನಡೆದಿಹನು ಸಾವನರಸಿ ಸರಿಯಾದ ಸಮಯಕ್ಕೆ ಬಂದೆಪ್ಪ ಈಗ ನಿನ್ನ ಹೆಂಡತಿನ ಉಳಿಸ್ಕೊಳ್ಳೋದು ನಿನ್ನ ಕೈನಲ್ಲಿದೆಯಪ್ಪ ಅಂದ್ರೆ ನೋಡಪ್ಪ ಯುದ್ಧದಲ್ಲಿ ನಿನ್ಗೇನಾಗೋಯ್ತು ಅಂತ ಅನ್ನೋ ಕೊರಗದಲ್ಲಿ ಆಕೆ ಬದುಕು ಆಸೆನೆ ಬಿಟ್ಟುಬಿಟ್ಟಿದ್ದಾಳಪ್ಪ ರಾಮು ನೋಡು ಈಗ ಆಕೆ ಉಳಿಬೇಕು ಅಂದ್ರೆ ಇರೋದು ಒಂದೇ ಒಂದು ದಾರಿ ನೀನು ಯುದ್ಧದಿಂದ ವಾಪಸ್ ಆಗಿರೋದನ್ನ ಆಕೆಗೆ ಮನಮುಟ್ಟು ಹಾಳು ಮಾಡಪ್ಪ ನಾನ್ ಬಂದಿದ್ದೀನಿ ರಾಮು ಬಂದಿದ್ದೀನಿ ನೋಡು ಒಂದ್ಸಲ ನನ್ ಕಂಡ್ಬಿಟ್ಟು ನೋಡು ಪದ್ಮ ಪದ್ಮ ಪದ್ಮ
ಯುದ್ಧದಿಂದ ನಾನು ಪ್ರಾಣ ಉಳಿಸ್ಕೊಂಡು ನೋಡಿ ಬಂದಿದ್ದೀನಿ. ಇಲ್ಲ ಇಲ್ಲ, ನಾನು ನಿನ್ ಸಾಯೋದಕ್ಕೆ ಬಿಡೋದಿಲ್ಲ. ರಾಮು, ನೀನು ಬಂದು ಒಂದು ಪವಾಡವನ್ನೇ ಮಾಡಿಬಿಟ್ಟಲ್ಲಯ್ಯ. ಆಕೆ ಪ್ರಾಣಕ್ಕೆ ಏನು ಅಪಾಯವಿಲ್ಲ ನೋಡು, ಜಾಗೃತಿಯಾಗಿ ನೋಡ್ಕೊಂಡ್ರೆ ಆದ್ರೆ ಆಕೆ ಬೇಗ ಹುಷಾರಾಗುತ್ತೆ. ಮೆಲ್ಲಿಗೆ ಮೆಲ್ಲಿಗೆ ಈಗ ಕೂತ್ಕೋ ಬಾ. ಓಹೋ, ಎರಡು ದಿನ ಎಲ್ಲ ಸರಿ ಹೋಗುತ್ತೆ. ಅವರು ಕರನಂತೂ ಮರೆಯೋ ಹಾಗೆ ಇಲ್ಲ. ನಾವು ನಮ್ಮಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಇನ್ನೇನು, ನಿನಗೆ ತಾಯಿ ಇಲ್ಲ ಅನ್ನೋ ಕೊರತೆನು ತೀರ್ದು. ಎಲ್ಲ ನಿಮ್ಮ ಅಭಿಮಾನ ಅಪ್ಪ. ಹೊರಗಿನಿ ಕುತ್ಕೊಮ್ಮ. ಸರ್, ನಿಮ್ಮ ಹತ್ರ ಒಂದ್ ಪ್ರಶ್ನೆ ಕೇಳ್ಬೇಕು ಅಂತ ಬಂದೆ. ಏನು? ನನ್ಗತ್ತಿರಲ್ಲ. ಹೌದು, ನೀವು ಊರಿಂದ ಬಂದು ಇಷ್ಟು ದಿವಸ ಆಯ್ತಲ್ಲ, ನಿಮ್ ತಮ್ಮ ಏನಾದ್ರು ಅಂತ ಸ್ವಲ್ಪ ಆದ್ರೂ ವಿಚಾರಿಸಿದ್ರ ನೀವು? ಅವನು ನನ್ನ ಹುಡುಕೊಂಡು ಡೆಲ್ಲಿಗೆ ಹೋಗಿದ್ದಾನೆ ಅಂತ ರಂಗತ್ತೆ ಹೇಳಿದ್ರು. ಅವ್ರು ಹೇಳಿದ್ರು, ನೀವು ಕೇಳಿದ್ರಿ. ನಿಜವಾದ ವಿಷಯ ಏನ್ ಗೊತ್ತಾ? ನಿಮ್ ಹೆಂಡತಿ ಅವ್ರನ್ನ ಮನೆ ಬಿಟ್ಟು ಓದ್ಬಿಟ್ರು ಸರ್. ನನ್ ಹೆಂಡತಿನೇ. ಯಾಕ ನಕ್ಕಿರಾ? ಅವಳು ತನ್ನ ಹೋಟೆಲ್ ಹುಟ್ಟಿದ ಮಗನೇನಾದ್ರೂ ಈ ರೀತಿ ಮನೆಯಿಂದ ಕಳಿಸೋದಕ್ಕೆ ಸಾಧ್ಯವಿದ್ರೆ ಇದು ಸಾಧ್ಯ. ನಿಮ್ ವಿಚಾರ ತಿಳ್ಕೊಂಡ್ ಬಂದೆ. ನನ್ನ ಆರೋಗ್ಯ ಸ್ಥಿತಿ ನೋಡಿ ಅವ್ನು ಹೋಗಕ್ ಇಷ್ಟವಿರ್ಲಿಲ್ಲ. ನನ್ನ ಮಾತು ಕೇಳಲಿಲ್ವಲ್ಲ ಅನ್ನೋ ಕೋಪಕ್ಕೆ ಏನೇನೋ ಅಂದು ಬಿಟ್ಟೆ. ಈ ಮನೇಲೆ ಬಿಟ್ಟು ಹೋಗುಂದೆ. ಅವನು ಮುಂದ್ಕೊಂಡು ಬಿಟ್ಟೋದ. ನನ್ನ ಕ್ಷಮಿಸ್ಬಿಡಿ ಅಂದೆ. ರಾಗಿಣಿ, ನಾನು ನನ್ನ ಫ್ರೆಂಡ್ ಜೀವನ ಉಳಿಸ್ಕೊಂಡ ಸಾಕಲ್ಲ ಅಂತ ಪರದಾಡ್ತಾ ಇದ್ದೀನಿ. ಈ ಸಮಯದಲ್ಲಿ ಇಂಥ ವಿಷಯಗಳೆಲ್ಲ ಮಾತಾಡಬಾರ್ದು. ಪ್ಲೀಸ್ ಗೆಟ್ ಔಟ್. ಪತ್ನಿ, ಡೋಂಟ್ ಬಿಸಿಲಿ. ಅಲ್ಲ, ನೀನೊಂದ್ ಮಾತು ಬೈದ್ರೆ ಅವನು ಮನೆ ಬಿಟ್ಟು ಹೋಗುವಂತ ಮೂರ್ಖ ಅಲ್ಲ. ಖಂಡಿತ ಅವನು ನನ್ನ ಹುಡುಕೊಂಡು ಹೋಗಿರ್ಲೇಬೇಕು. ಇಲ್ಲ, ನೀವೇನೇ ಹೇಳಿದ್ರು ಇದೆಲ್ಲ ನಂದೇ ತಪ್ಪು. ಲಕ್ಷ್ಮಣ ವಾಪಸ್ ಬರೋವರೆಗೂ ಈ ಮನೆ ನನ್ನ ನೆಮ್ಮದಿ ಇಲ್ಲ. ನೋಡಿ, ಅವನೆಲ್ಲಿದ್ರು ಹುಡುಗಿ ನನ್ ತಪ್ಪಾಯ್ತು ಅಂತ ಕೇಳ್ಕೊಂಡೆ ಅಂತ ಅವ್ನು ಹೇಳಿದ್ವಿ. ಇಲ್ಲಿ ಅವ್ರೇ ನನ್ನ ನೆಮ್ಮದಿ ಇಲ್ಲ ಅಂದ್ರೆ. ನೋಡ, ನೀನೇನು ಯೋಚನೆ ಮಾಡ್ಬೇಡ. ನಾನು ಡೆಲ್ಲಿ ಹೆಡ್ ಕ್ವಾರ್ಟರ್ಸ್ ಕಾರ್ದ ಬರ್ತಿದ್ದೀನಿ. ಇವನೇನಾದ್ರೂ ನನ್ ಹುಡ್ಕೊಂಡು ಅಲ್ಲಿಗೆ ಹೋದ್ರೆ ಅವ್ರು ಹೇಳಿ ಇಲ್ಲಿ ಕಳಿಸ್ತಾರೆ. ಅವನ ಯೋಚನೆ ಬಿಡು, ಅವನ ಯೋಚನೆ ಏನಿದ್ರು ನನಗ್ ಸೇರಿದ್ದು. ಓಕೆ, ಎಲ್ಲಿ ಸರ್ ಹೋಯ್ತು? ನಿನಗೆ ಅವನ ಮೇಲಿರೋ ಪ್ರೀತಿಯಿಂದ ಜಗತ್ತೆಲ್ಲ ಲಕ್ಷ್ಮಣ ವಿವಾಹ ಹೋಗಿದೆ. ಹಾಗಾದ್ರೆ ಅವನು ಬರ್ಲಿಲ್ವೇ? ಯಾವಾಗ ಬರ್ತಾನೆ? ಯಾಕೆ ಅವನ ವಿಷಯನ ಇಷ್ಟೊಂದು ಆಲೋಚಿಸ್ತೀಯ? ಅಲ್ಲ, ನಿನ್ ನೋಡ್ಕೊಂತ ಅವನಿಗೆ ಹೇಳ್ಬಿಟ್ಟು ಹೋದ್ರೆ ಆ ಅಯೋಗ್ಯ ನೀನ್ ಬಿಟ್ಬಿಟ್ಟು ಹೇಳದೆ ಕೇಳದೆ ಹೊರಟೋಗದೆ. ದೊಡ್ಡವರು ಅನ್ನೋದೊಂದು ಇಷ್ಟು ಭಯ ಇಲ್ಲ, ಬರ್ಲಿ ಅವನು. ನಾನು ಅಷ್ಟೇ, ನಿಮ್ ತಮ್ಮ ಬರೋದನ್ನೇ ಕಾಯ್ತಾ ಇದ್ದೀನಿ. ನೀನೆ ಯಾಕೆ? ನನ್ನಂತ ಹುಡುಗಿರ ಜೀವನದಲ್ಲಿ ಕೋಲಾಹಲ ಎಬ್ಬಿಸಿ ಹೇಡಿಯಾಗಿ ಹೇಳ್ದೆ ಕೇಳ್ದೆ ಮರಿ ಆದ್ರೆ ಆ ಹುಡುಗಿ ಗತಿ ಏನು? ಅವನೇನು ಯಾರಿಗೂ ಹೆದರ್ಕೊಂಡು ಹೋಗಿಲ್ಲ. ನಾನೇ ಅವನ್ನ ಓಡಿಸಿದ್ದು, ತಪ್ಪೆಲ್ಲ ನಂದೆ. ರಾಮು, ಪತ್ನಿಗೆ ಆದಷ್ಟು ಬೇಗ ಗುಣ ಆಗ್ಬೇಕು ಅಂದ್ರೆ
ಈ ಜಾಗ ನೀನು ಬದಲಾಯಿಸಲೇಬೇಕು. ಇಲ್ಲದೆ ಹೋದ್ರೆ ಅಪಾಯ ತಪ್ಪಿದ್ದೇ ಅಲ್ಲ, ಗೊತ್ತಾಯ್ತಾ? ಸಮಯದಲ್ಲಿ ಬಂದು ನೀನು ನನ್ನ ಕಾಪಾಡಿದೆ. ಈ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ನಿನ್ನ ಹೆಸರೇನು ಕೇಳಬಹುದು? ರಾಮನಾಥ್ ಅಂತ. ನನ್ನ ಹೆಸರು ಶಿವರಾವ್ ಅಂತ. ನನಗೆ ಎರಡು ಮೂರು ಫ್ಯಾಕ್ಟ್ಗಳಿವೆ. ಕೆಲಸಗಾರಿಗೆ ಸಂಬಳಕ್ಕೆ ಅಂತ ಬ್ಯಾಂಕ್ನಿಂದ ಹಣ ತರ್ತಿದ್ದೆ. ಅದು ಹೇಗೆ ಸುಳ್ಳು ಗೊತ್ತಾಯ್ತೋ ಏನೋ, ನಾನು ಕೊಂದು ಹಣ ದೋಚಬೇಕು ಅಂತ ಬಂದು ಅಷ್ಟಲ್ಲಿ ನೀವು ಬಂದ್ರಿ. ಮಿಸ್ಟರ್ ರಾಮನಾಥ್, ನೀವೇನು ತಪ್ಪು ತಿಳ್ಕೋಬೇಡಿ. ನೀವು ಮಾಡೋ ಉಪಕಾರಕ್ಕೆ ನಿಜವಾದ ಪ್ರತಿಫಲ ಮಾಡಕ್ಕೆ ಸಾಧ್ಯ ಇಲ್ಲ. ಆದರೂ ನನ್ನ ಸಂತೋಷಕರವಾದರೂ ಈ ಹಣ ನೀವು ಸ್ವೀಕರಿಸಬೇಕು. ಕ್ಷಮಿಸಿ ಸರ್, ನಾನು ಹಣಕ್ಕಾಗಿ ಇದನ್ನೆಲ್ಲ ಮಾಡಲಿಲ್ಲ. ನನಗೆ ಹಣ ಬೇಕಾಗಿಲ್ಲ. ಮತ್ತೆ ಸರ್, ನನಗೀಗ ತಾನೇ ಮಿಲಿಟರಿಯಿಂದ ಡಿಸ್ಚಾರ್ಜ್ ಆದ ವಿಷಯ ಕೇಳಿ ಮೈಸೂರಿನಲ್ಲಿರೋ ಅವ್ರ ಫ್ಯಾಕ್ಟ್ರಿನಲ್ಲಿ ವರ್ಕ್ಸ್ ಮ್ಯಾನೇಜರ್ ಕೆಲಸ ಮಾಡ್ತೀಯ ಅಂದ್ರು. ನಾನು ಒಪ್ಕೊಂಡೆ. ನಾಳೆನೆ ಮೈಸೂರಿಗೆ ಹೋಗ್ಬೇಕು ಮಾವಯ್ಯ. ಇಲ್ಲಿವರೆಗೂ ನೀವು ನನಗೆ ಸ್ವಂತ ತಂದೆಗಿಂತ ಹೆಚ್ಚಾಗಿದ್ರಿ. ಈಗ ನಮ್ಮನ್ನು ಬಿಟ್ಟು ಹೋಗ್ಬೇಕಲ್ಲ ಮಾವಯ್ಯ. ಬೇಡಮ್ಮ, ಅಮ್ಮ ಜೀವನವೇ ಒಂದು ರೈಲ್ ಗಾಡಿ ಕಣಮ್ಮ. ಎಲ್ಲೋ ಒಂದ್ ಕಡೆ ಸೇರ್ತೀವಿ, ಒಂದಷ್ಟು ಕಾಲ ಒಟ್ಟಾಗಿರ್ತೀವಿ, ಕಾಲ ಬಂತು ಅಂದ್ರೆ ಬೇರೆ ಬೇರೆ ಆಗಿಬಿಡ್ತೀವಿ. ಅಲ್ಲೇನಮ್ಮ ನೋಡು, ನಿನಗೊಂದು ಮಾತು ನಾನು ಹೇಳ್ತೀನಿ. ಯಾವುದೇ ವಿಷಯವಾಗ್ಲಿ ತೀರಾ ಮನಸ್ಸಿಗೆ ಹಚ್ಕೋಬಾರ್ದಮ್ಮ. ಚಿಂತೆಗಿಂತ ಶತ್ರು ಬೇರೆ ಇಲ್ಲಮ್ಮ. ಅದಕ್ಕೋಸ್ಕರ ಪ್ರತಿಯೊಂದನ್ನು ಹಗುರವಾಗಿ ತಗೊಂಡು ಸದಾ ಸಂತೋಷವಾಗಿರೋ ನೀನ್ ಪ್ರಯತ್ನಿಸ್ಬೇಕಮ್ಮ. ನೋಡಮ್ಮ, ನಿನಗೆ ಸಹಾಯವಾಗಿರೋಕೆ ಜೊತೆಯಲ್ಲಿ ರಂಗತ್ತೇನು ಬರ್ತಿದ್ದಾರೆ. ನೀನು ಹೋಗಿ ಮೈಸೂರಿನ ಹವಾದಲ್ಲಿ ಬೇಗ ಗುಣನಾಗಿ ಮೊದಲಾಗ್ಬೇಕಮ್ಮ ನೀನು. ಯಾರು ಬೇಕಾಗಿತ್ತು ಬುದ್ಧಿ? ಯಜಮಾನ್ರಲ್ಲ ಮನೆಯಲ್ಲಿ ಈಗ ತಾನೇ ಹೊರಗಡೆ ಹೋದ್ರಲ್ಲ. ಒಳಗಡೆ ಚಿಕ್ಕಮ್ಮ ಅವರಿಗಾರೆ ಇರಿ, ಕೇಳಿ. ನಮಸ್ಕಾರ ಸರ್. ಇದೇನ್ ಸರ್ ಇದ್ದಕ್ಕಿದ್ದಾಗೆ ನಮ್ಮನೆ ಹುಡ್ಕೊಂಬಂದ್ರಿ? ನೀವು ನಿಮ್ ಸ್ಟೂಡೆಂಟ್ ಮೋಹಿನಿ ಸರ್, ಆಗ್ಲೇ ಮರ್ತ್ಬಿಟ್ರ? ನನ್ನ ನೀವು ನನ್ನ ತಮ್ಮ ಲಕ್ಷ್ಮಣ್ ಅಂತ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಿ.
ನೀವು ಲಕ್ಷ್ಮಣ್ ಅವರ ಅಣ್ಣನೇ? ಹೌದು, ನನ್ನ ಹೆಸರು ರಾಮನಾಥ್ ಅಂತ. ಹೋ, ಇದೇನಪ್ಪ ನೀಷ್ಟು ಇದ್ದಕ್ಕಿದ್ದ ಹಾಗೆ ಮೀಸೆ ಬಿಟ್ಟಿದ್ದಾರೆ ಅನ್ಕೊಂಡೆ. ರಾಮನಾಥ್, ನಮ್ಮ ತಂದೆ ಫ್ಯಾಕ್ಟ್ರಿ ನೀವು ಹೊಸದಾಗಿ ಮ್ಯಾನೇಜರ್ ಆಗಿ ಸಿಗು. ಕೂತ್ಕೊಳ್ಳಿ. ಥ್ಯಾಂಕ್ಸ್. ನಮ್ಮ ತಂದೆಯವ್ರ ಮೂಲಕ ನಿಮ್ಮ ವಿಷಯ ಎಲ್ಲ ಗೊತ್ತಾಯ್ತು ನನಗೆ. ನಮ್ಮ ತಂದೆನ ಆಪತ್ತಿನಿಂದ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೋ ಮೆನ್ಷನ್. ಹಾಗನ್ನೋದು ನಿಮ್ಮ ಉದಾರತನ. ಮಿಸ್ಟರ್ ಲಕ್ಷ್ಮಣ್ ಬೆಂಗಳೂರಲ್ಲಿ ಇದ್ದಾರೇನು? ಇಲ್ಲ, ಅವನು ಟೂರ್ ಮೇಲೆ ಹೋಗಿದ್ದಾನೆ. ಓ, ತುಂಬಾ ಒಳ್ಳೆಯವರು ಸರ್. ಹುಡುಗಿರು ಎಷ್ಟೇ ಚುಡಾಯಿಸಿದ್ರು ತಾಳ್ಮೆಯಿಂದ ಅವ್ರ ಬುದ್ಧಿ ಕಲಿಸೋರು. ಒಂದ್ಸಲ ಪಿಕ್ನಿಕ್ ಹೋಗಿದಾಗ ಮುಳುಗ್ ಹೋಗ್ತಿದ್ದ ಸ್ಟೂಡೆಂಟ್ ಪ್ರಾಣ ಕೂಡ ಕಾಪಾಡಿದ್ರು. ಇದೊಂದು ನನಗೆ ಹೇಳ್ತಾನೆ ಇರ್ಲಿಲ್ವ ಅವನು? ಅವ್ರು ಹಾಗೆಲ್ಲ ಏನು ಹೇಳ್ಕೊಳ್ಳಲ್ಲ, ಅದಕ್ಕೆ ಅವನ್ ಕಂಡ್ರೆ ನಮ್ಗೆಲ್ಲ ಅಷ್ಟಿಷ್ಟ. ನೀವು ನನ್ನ ತಮ್ಮನ್ ಹೊಗಳೋದ್ ನೋಡಿದ್ರೆ ನನಗ್ ಹೊಟ್ಟೆವರಿ ಬರುತ್ತಷ್ಟೇ. ನಿಮ್ಮನ್ನ ಹೊಗಳೋದ್ನೆಲ್ಲ ನಮ್ ತಂದೆಯವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಅಂದಾಗೆ ನೀವ್ ಬಂದ ಕೆಲ್ಸ ವಿಚಾರಿಸ್ಲೇ ಇಲ್ಲ. ಜಪಾನ್ ಕಳಿಸ್ಬೇಕಾಗಿ ಸರ್ಕನ್ ಬಗ್ಗೆ ಯಜಮಾನ್ ಹತ್ರ ಮಾತಾಡ್ಬೇಕಾಗಿತ್ತು. ನೀವ್ ಬಂದಿದ್ರಿ ಅಂತ ನಮ್ ತಂದೆಯವ್ರಿಗೆ ತಿಳಿಸ್ತೀನಿ. ಥ್ಯಾಂಕ್ ಯು. ಸ್ವಲ್ಪ ಏಕಾಂತ ಮಾತಾಡಬೇಕಾಗಿತ್ತು. ಯಾವಾಗ್ಲೂ ರಂಗತ್ತೆ ಇರ್ತಾರಲ್ಲ, ಅದಕ್ಕೆ ಈಗ ಬಂದೆ. ಏನದು? ಅಲ್ಲ, ನಿನ್ನೆ ಕಿಲ್ ಬಂದ್ ಮಲ್ಕೊಂಡಿದ್ದೀರಾ, ಒಳಗಡೆ ಹಾಸಿಗೆ ಹಾಸಿತ್ತು. ಪದ್ಮಿನಿ, ಇನ್ನೂ ನಿನ್ನ ಆರೋಗ್ಯ ಪೂರ್ತಿ ಸುಧಾರಿಸಿಲ್ಲ. ಡಾಕ್ಟರ್ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ. ನನಗೇನ ನನ್ನ ಆರೋಗ್ಯ ಸುಧಾರಿಸಿದೆ ಅಂತ ಅನ್ಸುತ್ತೆ. ಆದ್ರೂ ಈಗ ದುಡುಕಿ ಆಮೇಲೆ ಪಶ್ಚಾತ್ತಾಪ ಕೂಡ ಸರಿಯಲ್ಲ. ನೋಡು, ನೀನ್ ಹೀಗೆಲ್ಲ ನಿದ್ದೆ ಕೆಡಬಾರ್ದು, ಹೋಗಿ ಮಲಕ ಹೋಗು. ನನಗೂ ತುಂಬಾ ಆಯಾಸ ಆಗಿದೆ. ಮೂರ್ಖಳಾಗಿ ನಿಮ್ಮನ್ನ ಅದೇ ನಿದ್ದೆಲ್ ಬಂದು ಎಬ್ಬಿಸ್ಬಿಟ್ಟೆ. ಬೆಳಿಗ್ಗೆಯಿಂದ ದುಡಿದು ಸಾಕಾಗಿರ್ಬೇಕು, ಮಲ್ಕೊಳ್ಳಿ. ನೀನು ಹೋಗಿ ಮಲಗು. ಸರಿ. ಗಂಡನ್ ಕಾಯ್ತಿದ್ದಿ. ಅವನು ಸನ್ಯಾಸಿ ರಾಮನ ಹಾಗೆ ಸದಾ ಫ್ಯಾಕ್ಟ್ರಿ ಅಂತ ಒದ್ದಾಡ್ತಿರ್ತಾನೆ. ಈ ವಯಸ್ಸಿನಲ್ಲಿ ಹೆಂಡತಿ ಜೊತೆ ಸಂತೋಷವಾಗಿರ್ಬೇಕು ಅನ್ನೋ ಆಸೆನೇ ಇಲ್ವಲ್ಲ ಆ ಮಹಾರಾಯನ್ಗೆ. ನನಗೆ ಕಾಯಿಲೆ ಬಂದಿತ್ತಲ್ಲ, ಅದಕ್ಕೆ ಅವರ ಆತರ ಇದ್ದಾರೆ. ಇದ್ರು ಇಂಥ ಕಠಿಣ ಬ್ರಹ್ಮಚರ್ಯನೇ, ಅಷ್ಟಕ್ಕೂ ಈಗ ನಿನ್ಗೇನಾಗಿದೆ? ಏನು ಅಂಟು ಜಾಡ್ಯನೇ, ತುಂಟು ರೋಗನೇ, ಎಂಥದ್ದು ಇಲ್ಲ. ನೋಡು ಪದ್ಮ, ಹೆಂಗಸರು ಎಷ್ಟೋ ಕಾಯಿಲೆ ಮಕ್ಕಳು ಮರಿ ಆಗ್ತಾ ಆಗ್ತಾ ಎಲ್ಲ ಸರಿ ಹೋಗ್ತವೆ, ಗೊತ್ತೇನು? ಹಾಗಲ್ಲ ರಂಗ, ನಮ್ಮ ಯಜಮಾನ್ರ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲ ಅಂತಲ್ಲ, ನನ್ನ ತುಂಬಾ ಪ್ರೀತಿಸ್ತಾರೆ. ನನ್ನ ಆರೋಗ್ಯದ ಬಗ್ಗೆ ಯಾವಾಗ್ಲೂ ವಿಚಾರಿಸ್ತಾರೆ, ನಾನು ಕೇಳಿದ್ದೆಲ್ಲ ತಂದ್ಕೊಡ್ತಾರೆ. ಆದ್ರೆ ಈ ವಿಷಯದಲ್ಲಿ ಮಾತ್ರ ಇದ್ರಲ್ಲಿ ನಿಂತಪ್ಪೆ ಜಾತಿ ಪದ್ಮ. ನಂದೇ? ಹೌದು, ಗಂಡನ ಒಲಿಸ್ಕೊಳ್ಳೋ ಜವಾಬ್ದಾರಿ ಹೆಂಡತಿದು. ಅಂಥದ್ರಲ್ಲಿ ನೀನ್ ಹೀಗೆ ಸಪ್ಪೆ ಮೊರೆ ಹಾಕೊಂಡು ನಿಂತ್ರೆ ಗಂಡ ನಿನ್ ಹ್ಯಾಕ್ ಪ್ರೀತಿಸ್ತಾನೆ ಹೇಳು? ನಿನ್ ಗಂಡ ಆಫೀಸ್ನಿಂದ ಬರೋ ಹೊತ್ತಾಯ್ತು, ನೀಟಾಗಿ ತಲೆ ಬಾಚ್ಕೊಂಡು ಕುಂಕುಮ ಇಟ್ಕೊಂಡು ಒಳ್ಳೆ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಲಕ್ಷಣವಾಗಿರು ಪದ್ಮ. ಆಗ ನೋಡು ವ್ಯತ್ಯಾಸ. ನಡಿ, ನಾನೇ ನಿನ್ನ ತಲೆ ಬಾಸ್ತೀನಿ. ಸರಿ. ¶¶
ಉಲವ ಸುಧೆಯ ಧಾರೆ ಧಾರೆ ನ ಕಂಡೆ ನಿನ್ನಲಿ ಉಲವ ಸುಧೆಯ ಧಾರೆ ಧಾರೆ ನ ಕಂಡೆ ನಿನ್ನಲಿ ರಸರಾತ್ರಿಯು ಮಾಧವ ಮಧುಮೈತ್ರಿಯು ಅನುವಾಗಿದೆ ಇದೋ 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 ಆನಂದ ಆನಂದ ಒಲವ ಸುಧೆಯ ಧಾರ ಧಾರ ಕಂಡ ರಘುರಾಮ ಬರುವಾಗ ಮರೆಯಿಂದ ಹೂ ಚೆಲ್ಲಿ ನಲಿದಂಥ ವೈದೇಹಿ ನೀನೇ ರಘುರಾಮ ಬರುವಾಗ ಮರೆಯಿಂದ ಹೂ ಚೆಲ್ಲಿ ನಲಿದಂಥ ವೈದೇಹಿ ನೀನೇ ನಡವಂತಹ ದಾರಿಯ ನಾ ತುಳಿಯುತ್ತೆ ಸುಖಿಯಾಗುವೆ ಪ್ರಿಯ 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 ಸುಧೆಯ ಧಾರ ಧಾರ ನ ಕಂಡೆ ನಿನ್ನಲಿ ಬಾಳ ಗುಡಿಯ ದೇವರೇ ಈ ಬಾಳ ಗುಡಿಯ ದೇವರೇ ಬೆರೆತೆ ನಿಮ್ಮಲಿ ಎಂದು ಒಲವ ಸುಧೆಯ ಧಾರ ಧಾರ ನ ಕಂಡೆ ನಿಮ್ ಪ್ರೀತಿ ಅಂದಿದ್ರೆ ಅದಕ್ಕಿಂತ ಹೆಚ್ಚಿನ ಸುಖ ಬೇರೇನಿದೆ. ಆದ್ರೆ ಒಂದ್ ಮಾತು, ನೀವ್ ಯಾವಾಗ್ಲೂ ಕೆಲ್ಸ ಕೆಲ್ಸ ಅಂತ ಫ್ಯಾಕ್ಟ್ರಿನಲ್ಲೇ ಇರ್ತೀರ. ಇವತ್ತಾದ್ರೂ ಬಿಡುವಾಗಿದೆಯಲ್ಲ, ಹಾಗೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ. ಸಾರಿ, ಫ್ಯಾಕ್ಟ್ರಿಗೆ ಹೊಸ ಮಿಷಿನ್ಗಳು ಬಂದಿವೆ, ಅದನ್ನ ಜೋಡಿಸೋದಕ್ಕೆ ಅಮೆರಿಕನ್ ಎಕ್ಸ್ಪರ್ಟ್ಸ್ ಎಲ್ಲ ಬಂದಿದ್ದಾರೆ. ನಾಳೆಯಿಂದ ಮನೆಗೆ ಬರೋದಕ್ಕೂ ಆಗುತ್ತೋ ಇಲ್ವೋ, ಈಗ್ಲೂ ಬಾಸ್ ಮನೆಗೆ ಹೋಗ್ಬೇಕಾಗಿದೆ. ನಾನು ಈಗ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು. ಯಾರಿವ್ರೆಲ್ಲ? ನಮ್ಮ ಮೋಹಿನಿ ನೋಡೋದಕ್ಕೆ ಬಂದಿದ್ದಾರೆ. ಓ, ಮೋಹಿನಿ ನೋಡೋದಕ್ಕೆ? ಗುಡ್ ಗುಡ್. ಹೂ ಇಸ್ ದಿಸ್ ಬಾಯ್? ಇತನೇ ವರ, ಮಿಸ್ಟರ್ ಶ್ಯಾಮ್. ಹಲೋ ಶ್ಯಾಮ್, ಲೈಕ್ ಟು
ಟು ಮೀಟ್ ಯು. ಸಿಟೌನ್ ಸಿಟೌನ್ ಕೂತ್ಕೋ. ನಾನೇ ನಿನ್ ತಿನ್ಬಿಡಲ್ಲ. ಇವರು ನಾನು ಮೋಹಿನಿ ತಾಯಿ ಸುಂದರಿ ದೇವಿ. ಕ್ಷಮಿಸಿ, ನಮ್ಗೆ ಈ ಸಂಬಂಧ ಬೇಕಿಲ್ಲ. ನಮ್ ಹುಡುಗನ್ಗೆ ಶ್ರೀಮಂತರ ಮನೆ ಹೆಣ್ಣಿಲ್ದಿದ್ರು ಪರವಾಗಿಲ್ಲ, ಒಳ್ಳೆ ಮನಸ್ಸಿಂದ ಹೆಣ್ಣಾಗ್ಬೇಕು. ತೊಂದ್ರೆ ಕೊಟ್ವಿ, ಕ್ಷಮಿಸಿ. ಬರ್ತೀವಿ. ಕೈಗೆ ಬಂದ ಸೊತ್ತು ಬಾಯಿಗಿಲ್ವಾಯ್ತು, ಎಲ್ಲ ನಿನ್ನಿಂದ. ನಾನೇನ್ ಮಾಡ್ದೆ ಈಗ? ಅವರೆಲ್ಲ ಬಂದಿರುವಾಗ ನೀನ್ ಈ ರೀತಿ ಡ್ರೆಸ್ ಮಾಡ್ಕೊಂಡು ಬಂದ್ರೆ ತಾಯಿನೇ ಹೀಗಿರುವಾಗ ಮಗಳಿನ ಹೇಗ್ ಬೆಳೆಸಿದಾರೆ ಅನ್ಕೊಳ್ಳಲ್ವೇ? ನಾನು ಯಾವ ತರ ಡ್ರೆಸ್ ಮಾಡ್ಕೊಂಡ್ರೆ ಅವ್ರಿಗೇನು, ಅವ್ರೇನ್ ನನ್ನ ಮದುವೆ ಮಾಡ್ಕೋಬೇಕೆ? ನೇರ್ ಮೈಂಡೆಡ್ ಫೂಲ್. ನಮ್ಮ ಮೋಹಿನಿ ಅಂಥವ್ರ ಮನೆ ಸೇರದೆ ಇದ್ದಿದ್ದೇ ಒಳ್ಳೇದಾಯ್ತು. ಹೀಗೆ ಬರ್ತಿರೋ ಒಳ್ಳೆ ಸಂಬಂಧಗಳೆಲ್ಲ ಕೈಬಿಟ್ಟು ಹೋದ್ರೆ ಮೋಹಿನಿ ಮದುವೆ ಆದ್ರೆ ಹಾಗೆ ಇರಬೇಕಾಗುತ್ತೆ. ಡಾರ್ಲಿಂಗ್, ಮೋಹಿನಿಗೆ ನಿಮ್ ಕೇಳ್ ಗಂಡು ಹುಡುಕಾಗಲ್ಲ ಅನ್ ಮಾತ್ರಕ್ಕೆ ಅವಳಿಗೆ ಮದುವೆನೇ ಆಗೋದಿಲ್ಲ ಅನ್ಕೊಂಡ್ರೇನು? ನೋಡಿ, ಬೇಕಾದ್ರೆ 10 ನಿಮಿಷದಲ್ಲಿ ಗಂಡು ಗೊತ್ತು ಮಾಡಬಲ್ಲೆ. ಬೈತನ್ಸಿ. ಅಯ್ಯೋ, ನಿಮ್ ಯಜಮಾನರ ಪ್ರೀತಿ ನಿನಗೆ ಲಭಿಸಾಗ ಮಾಡೋದಕ್ಕೆ ನಾನೊಂದು ಹೊಸ ಯೋಜನೆ ಮಾಡಿದ್ದೀನಿ. ಏನ್ರಿಕಂತಿದ್ದು? ಒಬ್ಬ ಮಂತ್ರವಾದಿ ಈ ವಿಭೂತಿ ಮಂತ್ರಿಸ್ಕೊಟ್ಟಿದ್ದಾನೆ. ಇದನ್ನ ನಿಮ್ ಯಜಮಾನರ ತಲೆ ಮೇಲೆ ಕೆಳಗಿಟ್ಬಿಡು, ಗೊತ್ತಾಯ್ತೆ? ಇದರಿಂದ ಹೆಚ್ಚು ಕಡಿಮೆ ಏನು ಆಗಲ್ಲ ತಾನೆ? ಹಾಗೆ ಹುಚ್ಚಮ್ಮ, ನಾನಂತ ತಿಳಿಗೇರಿ ಕೆಲಸ ಮಾಡ್ತೀನೇನು? ನಾನೆಂದಿದ್ರು ಈ ಮನೆ ಉಳಿಸೋಳೆ ವಿನಃ ಅಳಿಸೋಳಲ್ಲ, ಗೊತ್ತಾಯ್ತಾ? ಆ ವಿಚಾರವಾಗಿ ನೀನೇನು ಯೋಚನೆ ಮಾಡ್ಬೇಡ. ಏನಿದ್ ಪಟ್ನ, ಯಾರು ನನ್ನ ದಿಂಬಾಡಿಗೆ ಇಟ್ಟಿದ್ದು? ಅದು ಅದು ವಿಭೂತಿ ನಾನೇ. ಯಾಕಿಟ್ಟ? ಮಂತ್ರದ ವಿಭೂತಿ. ಮಂತ್ರದ್ದೆ? ಯಾರು ಮಂತ್ರಿಸಿದ್ದು? ಯಾಕೆ? ನಮ್ ಸಂಸಾರ ನೆಟ್ಟಿರ್ಲಿ ಅಂತ ನನ್ ಮೇಲೆ ನಿಮ್ ಪ್ರೀತಿ. ಇಲ್ಲಿ ಇದಕ್ಕೇನ್ ಕೆಲಸ? ಅಯ್ಯೋ, ಅದನ್ನ ಕೆಸಿದ್ರಿ? ಅದು ಗಂಡ ಹೆಂಡತಿನ ಅನ್ಯೋನ್ಯವಾಗಿಡೋ ವಿಭೂತಿ. ನನಗದ್ರ ಅವಶ್ಯಕತೆ ಇಲ್ಲ. ನಿಮ್ಗಿಲ್ದೇ ಇದ್ರು ನನಗಿದೆ. ನನ್ ವಿಷಯದಲ್ಲಿ ನೀವು ತುಂಬಾ ಅನ್ಯಾಯ ಮಾಡ್ತಿದ್ದೀರಾ. ನನ್ನ ಕಾಲ್ ಕಸಕ್ಕಿಂತ ಕಡೆಯಾಕ್ ಕಾಣ್ತಿದ್ದೀರಾ. ಹೀಗ್ ನನ್ನ ಸಾಕೋದ್ರ ಬದಲು ಕತ್ತಿಸು ಕೊಂದ ಹಾಕ್ಬಿಡಿ. ನಿನ್ನ ನಾನ್ ಕತ್ತಿಸು ಕೊಂದ ಹಾಕ್ಬೇಕು. ನಿನ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಗ ನಿನ್ ಬದುಕಿಸ್ಕೋಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟೆ ನಿನಗೇನು ಗೊತ್ತು? ಆ ಗುಳಿಯೋ ಬದಲು ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಂದು ಒಂದ್ ಜೀವನ, ನನಗೆ ಗೊತ್ತು. ನನ್ನ ಅಂದ ಚೆಂದ ಇಲ್ಲ, ಆ ಸೂರ್ಯನ ಕೈಲ ಹಾಳು ಮಾಡಿಬಿಟ್ಟಿದೆ. ಅದಕ್ಕೆ ನಾನು ನಾಯಿಗಿಂತ ಕಡೆ. ಪತ್ನಿ, ಯಾಕಿಂತ ಮಾತೆಲ್ಲ ಆಡ್ತಿದ್ಯಾ? ನೋಡು, ನಿನ್ನ ಮನಸ್ಸು ನೋವಾಗೋ ಹಾಗೆ ನಾನು ಯಾವತ್ತಾದ್ರೂ ನಡ್ಕೊಂಡಿದ್ದೀನ? ನಿನ್ನ ಕಾಯಿಲೆ ಬಗ್ಗೆ ನಾನು ಯಾವತ್ತಾದ್ರೂ ಟೀಕೆ ಮಾಡಿದ್ದೀನ? ನಿನ್ನ ಬಗ್ಗೆ ನನಗಿರೋ ಗೌರವ ಅಷ್ಟಿಷ್ಟಲ್ಲ ಪದ್ಮಿನಿ. ನಿನ್ನ ಸುಖವಾಗಿಡೋದೇ ನನ್ನ ಆಸೆ, ಅದೇ ನನ್ನ ಕರ್ತವ್ಯ. ಗಿಣಿನ ಬಂಗಾರದ ಪಂದ್ಯದಲ್ಲಿ ಇಟ್ಟು ಅದಕ್ಕೆ ತಿನ್ನೋಕೆ ಮುತ್ತುರತ್ನ ಸುರಿದ್ರೆ ಹಾಕಿ ನೋಡಿ, ನನಗೆ ಕೇಳಿದಷ್ಟು ಕೊಡ್ತೀರಾ? ಊಟ ಬಟ್ಟೆ ಕೊಡ್ತೀರಾ? ಒಡವೆ ವಸ್ತು ಕೊಡ್ತೀರಾ? ಇದಂತಾನೆ ನೀವು ಸಂತೋಷ ಅಂತ ತಿಳ್ಕೊಂಡಿರೋದು? ನಿಜ ಹೇಳಿ, ನನ್ನ ಕಂಡ್ರೆ ನಿಮ್ಗೆ ಯಾಕೆ ಆಗೋಲ್ಲ? ಇವತ್ತು ಸ್ಪಷ್ಟವಾಗಿ ಹೇಳಿ. ಪತ್ನಿ, ಗಂಡ ಹೆಂಡತಿ ಅಂದ್ರೆ ಕಾಮ ಸಂಬಂಧ ಇದ್ದೇ ಇರಬೇಕು ಅಂತ ಅರ್ಥನೆ. ಸ್ವಾಮಿ ರಾಮಕೃಷ್ಣ ಪರಮಹಂಸರು, ತಾಯಿ ಶಾರದಾ ದೇವಿ, ಇವರ ಮಧ್ಯೆ ಯಾವ ವಿಧವಾದ ದೇಹ ಸಂಬಂಧ ಇತ್ತು ಹೇಳು? ಮಹತ್ವ ವಿಷಯವೇ. ಅದೇ ತಪ್ಪು ಪತ್ನಿ,
ಸಾಮಾನ್ಯ ಮನುಷ್ಯ ಕೂಡ ಒಂದು ಗುರಿ ಇಟ್ಕೊಂಡು ನಡೆದ್ರೆ ಅವನು ಮಹಾತ್ಮ ಅನಿಸ್ಕೋಬಲ್ಲ. ಇರ್ಬಹುದು, ಮನುಷ್ಯದಲ್ಲಿ ನಿಮ್ಗಿದೇ ಭಾವನೆ ಇದ್ಬಿಟ್ರೆ ನಮ್ಮ ವಂಶ ಬೆಳೆಯೋದೇ ಹಾಗೆ. ಮಕ್ಕಳಿಲ್ಲದ ಬಂಜೆ ಅಂತ ಎಲ್ಲರೂ ನನ್ನ ಆಡ್ಕೊಂಡು ನಕ್ಕರೆ ನಿಮ್ಗೆ ಸಂತೋಷವೆ. ನನ್ ಕ್ಷಮಿಸು ಪತ್ನಿ, ನಾನು ನಿನ್ನ ಆಸೆ ಪೂರೈಸಲ. ನನ್ನ ಅರ್ಥ ಮಾಡ್ಕೋ, ಲಕ್ಷ್ಮಣ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ನಮಗಿದೊಂದು ಪರೀಕ್ಷಾ ಕಾಲ, ನಮ್ಮ ಈ ಕಷ್ಟಕಾಲ ಮುಗಿದ ಮೇಲೆ ಎಲ್ಲ ಸರಿ ಹೋಗುತ್ತೆ. ಲಕ್ಷ್ಮಣ ಬಂದ ಮೇಲೆ ಈ ಮನೆ ಮತ್ತೆ ನಂದನ ಮನವಾಗುತ್ತೆ. ಅಲ್ಲಿವರೆಗೂ ನನ್ನ ಜೊತೆ ಸಹಕರಿಸು ಪ್ಲೀಸ್. ಮನಸ್ಸಲ್ಲಿ ಏನಿದೆ ಅಂತ ತಿಳಿದೇ ಹೋಯ್ತು. ಇನ್ಯಾವತ್ತು ಈ ವಿಷಯ ಬಲವಂತ ಮಾಡಲ್ಲ, ಖಂಡಿತ ಬಲವಂತ ಮಾಡಲ್ಲ. ಕಮಾನಿ, ಮೀಟ್ ಮೈ ಹಸ್ಬೆಂಡ್. ಹಲೋ, ಹೌ ಡು ಯು ಡೂ ಓಲ್ಡ್ ಬಾಯ್. ಈಶು ಈಗೊಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾನೆ, ಅದ್ರ ಹೆಸರು ಕೌಬಾಯ್ ಕುಳ್ಳನ್ ಮಗ ಅಂತ. ಅದಕ್ಕೆ ಆಕ್ಟಿಂಗ್ ರಿಯಲಿಸ್ಟಿಕ್ ಆಗಿಲ್ಲ ಅಂತಾನೆ. ದರಾಯಿಂಗ್ ಈ ಡ್ರೆಸ್, ದರಾಯಿಂಗ್ ಈ ಹ್ಯಾಟ್, ದರಾಯಿಂಗ್ ಈ ಗನ್. ಡಿಶಿಂ ಡಿಶಿಂ. ಹೌದು, ಎಲ್ರಿಗಿಂತ ಮುಂಚೆ ನಿನ್ ಹ್ಯಾಕ್ ಬಂದೆ? ನಾನು ಕುದುರೆ ಮೇಲೆ ಕೂತ್ಕೊಂಡು ಅಂತ ರಾಂಗ್ ಸೈಡ್ ನುಗ್ಗಿ ಕ್ರಾಸ್ ಕಟ್ ಮಾಡಿ ನಾಲ್ಕು ಟೈಮ್ ಎರಡು ಸ್ಕೇಟ್ ವೈ ಅಂತ ಬಂದೆ. ಜೊತೆಯಲ್ಲಿ ಬಂದವರೆಲ್ಲ ಡೇಂಜರ್ ಇದ್ದಾನೆ. ಡೇಂಜರ್? ಟ್ರಾಫಿಕ್ ಡೇಂಜರ್ ಲೈಟ್, ಕೆಂಪು ದೀಪ. ನೋಡಿದ್ರ ನೋಣ ಈಗ ಹೆಣ ಟೇಕಿಟ್. ಅಷ್ಟೇನಾ? ಕಮೀನ್. ಇವರು ನಮ್ಮ ಹೆಸರುಗಳ ಪರಿಚಯ ನಾವೇ ಮಾಡ್ಕೊಳ್ಳೋದು ನಮ್ಮ ಅಭ್ಯಾಸ. ನನ್ನ ಹೆಸರು ರಮ್. ನನ್ನ ಹೆಸರು ವೈ. ರಮಣಯ್ಯ ಅನ್ನೋದನ್ನ ರಮ್ ಅಂತಾನು, ವೆಂಕೋಟಿ ಅನ್ನೋದನ್ನ ವೈನ್ ಅಂತಾನು ಶಾರ್ಟ್ ಮಾಡ್ಕೊಂಡಿದ್ದಾರೆ. ನಾವು ಇಂಟರ್ನ್ಯಾಷನಲ್ ಫೇಮಸ್ ಪಾಪ್ ಸಿಂಗರ್ ಆಗ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. Good evening to you. 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 ಸುಂದರಿ ದೇವಿಯವರ ಮನೆ ಇದೆ ತಾನೆ? ಹೌದು, ಬನ್ನಿ. ಇವರು ಪ್ರೊಫೆಸರ್ ಪಾಪಾರಾವ್ ಅಂತ, ನಾವು ಚಿಕ್ಕದಾಗಿ ಪಾಪ 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 ಅಂತ ಕರಿತೀವಿ. ಅಯ್ಯೋ ಪಾಪ, ಕಣ್ಣೇ ಕಾಣಲ್ಲ ಪಾಪ. ಅದಕ್ಕೆ ತಾನೆ ಕನ್ನಡಕ ಹಾಕೊಂಡಿರೋದು ಪಾಪ. ಬ್ಯಾಸಿಲ್ದೇ ಗತಿ ಏನು? 11ನೇ ನಂಬರ್ ಬಸ್ ಅಂತ ತಿಳ್ಕೊಂಡು 1ನೇ ನಂಬರ್ ಬಸ್ ಮೇಲೆ ಹತ್ತು ಬಿಟ್ಟೆ. ಅದ್ ತಗೊಂಡು ಬೆಟ್ಟದ ಹತ್ರ ಇಳಿಸ್ಬಿಡ್ತು. ಸುತ್ಕೊಂಡ್ಬರೋದಕ್ಕೆ ಲೇಟ್ ಆಯ್ತು. ಸುಂದರಿ ದೇವಿ, ನಿಮ್ ಮಗಳಿಯಲ್ಲಿ ಪ್ರೊಫೆಸರ್ ಸರ್, ನಾನು ಇಲ್ಲಿದ್ದೀನಿ. ನಿಮ್ ತಾಯಿಯವರು ಹೇಳ್ತಾ ಇದ್ರು ನೀವು ಬಹಳ ಸುಂದರವಾಗಿದ್ದೀರಿ ಅನ್ಬಿಟ್ಟು. ಮಿಸ್ ಮೋಹಿನಿ ದೇವಿ? ಅಯ್ಯೋ, ನಾನು ಮೋಹಿನಿ ಅಲ್ಲ, ಮೋಹಿನಿ ಅಮ್ಮ. ಎಲ್ಲ ಕನ್ಫ್ಯೂಷನ್. ಏನು ಇದ್ದಕ್ಕಿದ್ದಾಗೆ ಕತ್ಲೆ ಆಗೋಯ್ತು? ಇದು ಕನ್ಫ್ಯೂಷನ್. ಮಿಸ್ ಸುಂದರಿ ದೇವಿ? ಅಯ್ಯೋ, ನನಗೆ ಮದುವೆ ಆಯ್ತು ರೀ, ನನಗೆ ಮಗಳಿದ್ದಾಳೆ ಅನ್ನೋದನ್ನ ಮರ್ತು ಬಿಟ್ರೇನು? ನಿಮಗಿಷ್ಟು ದೊಡ್ಡ ಮಗಳಿದ್ದಾಳೆ ಅಂದ್ರೆ ನಂಬೋದಿಕ್ಕೆ ಸಾಧ್ಯವಿಲ್ಲ. ನಿಮ್ 4 ಜನ ಯಾತ ಕರೆಸಿದೆ ಅಂದ್ರೆ? 4? ಹಾಗಾದ್ರೆ ಇನ್ನೂ 3 ಜನ ಇರ್ಬೇಕು. ಒಂದು ಕುದುರೆ ವಾಸನೆ, ಇದು ಈಶ್. ಶ್ರುತಿ, ಇದು ವೈನ್. ಅಪಶ್ರುತಿ, ಹೋ ಇದು ರಮ್ಮು. ಪೊಲೀಸ್ ನಾಯಿ ಆಗ್ಬೇಕಾದವರು ಪ್ರೊಫೆಸರ್ ಹುಟ್ಟುಬಿಟ್ಟು ವಾಸನೆ ಹುಡುಕ್ತಾರೆ. ವಾಸನೆ, ನಿಮ್ಮನ್ನು ಕರೆಸಿದ್ದು ನಿಮ್ಮ 4 ಜನದಲ್ಲಿ ಯಾರು ನನ್ನ ಮಗಳನ್ನ ಮದುವೆ ಆಗ್ತೀರಿ ಅಂತ ಕೇಳೋಕೆ. ಯಾಕೆ ಇಷ್ಟು ಕಷ್ಟ?
ದ್ರೌಪದಿನ ಐದ್ ಜನ ಮದುವೆ ಮಾಡ್ಕೊಂಡ್ರಂತೆ, ಹಾಗೆ ನಾವ್ ನಾಲ್ಕ್ ಜನ ಮೋಹಿನಿ ಮದುವೆ ಮಾಡ್ಕೊಂಡ್ರೆ ಆಯ್ತು. ಅದು ಕರೆಕ್ಟ್, ಇದು ಗ್ಯಾರಂಟಿ ಆಗಿ ರೆವಲ್ಯೂಷನರಿ ಐಡಿಯಾ. ಇನ್ನು ಐದು ನಿಮಿಷದಲ್ಲಿ ನೀವೆಲ್ಲ ಈ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ನಿಮ್ಮ ಮೂರ್ ಜನ ಡಿಶಿಂ 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 ನಿನ್ನೇನು ಸೇರ್ತಿ. ಈ ವಯಸ್ಸಲ್ಲಿ ನಿಮ್ಗೆ ಯಾಕೆ ಸರ್ ಕೋಪ? ನಾನ್ ಸ್ವಂಪ ತಂಗಿತ ಹೇಳ ಈ ವಯಸ್ಸಿನಲ್ಲಿ ಮರಡರು ಪೊಲೀಸ್ ಸ್ಟೇಷನ್. ನಿನ್ನ ಎಣಿಕೆ ಎಲ್ಲಿಗೆ ಬಂತು? ನಿನ್ನ ಪ್ರಾಣ ಹೋಗೋವರೆಗೂ ಬಂತು. ಎಲ್ಲೋ ನೋಡಲ್ಲ ಬುದೇ, ಇವ್ರು ಸೀದಾ ಅರ್ಧ ಮನೆಗೆ ಬಂದು ಇನ್ನೇನು ಒಲೆ ಮೇಲೆ ಬೀಳೋದಲ್ಲಿದ್ರು ಹೇಳ್ಕಂಬಂತೆ. ಆ ಗೇಟ್ ಅನ್ಕೊಂಡು ಆ ಕಡೆ ಹೊರಟೋಗಿದ್ದೆ ಅಷ್ಟೇ. ಅಯ್ಯೋ ಪಾಪ ರಂಗ, ಇವ್ರನ್ನ ಗೇಟಿನ ಹೊರಗಡೆ ಕರ್ಕೊಂಡೋಗಿ ಇದು ಗೇಟು ಅದು ರಸ್ತೆ ಅಂತ ತೋರ್ಸುಪ್ಪ. ಸರಿ ಬದೆ. ನಾನು ಕೌಪ ಹಾಕ್ಬಿಡ ನಮಗ, ಹ್ಯಾಕ್ ಬೇಕಾದ್ರೆ ಬರ್ತೀನಿ, ಹೆಂಗ್ ಬೇಕಾದ್ರೆ ಹೋಗ್ತೀನಿ. ನನ್ನಂತ ಅವನ ಅಳಿಯನ ಪಡೆಯೋದಕ್ಕೆ ನಿಮಗೆ ಪುಣ್ಯ ಇಲ್ಲ. ನನ್ನನ್ನ ತೆರೆ ಮೇಲೆ ನೋಡಿ ಆನಂದಿಸಿರಿ. ಪಬ ಪಬೈ. ನಾನೇ ಇಲ್ಲದೆ ಇರ್ತೇನೆ ನನ್ನ ಗಣ್ಯ. ನಾನು ಸೃಷ್ಟಿಗೆ. ನಾನು ದೃಷ್ಟಿಗೆ. ಸೃಷ್ಟಿ ದೃಷ್ಟಿಗೆ ನಾವಿಬ್ರು ನಿಮ್ ಮನೆಗೆ ಬಂದ್ರು ನಮ್ಮನ್ನ ಅಳಿಯಂದ್ರಾಗಿ ಇಟ್ಕೊಳ್ಳೋ ಪುಷ್ಟಿ ನಿಮಗಿಲ್ಲ. ವಿ ಡೋಂಟ್ ಕೇರ್. ನಾವ್ ಬರ್ತೀವಿ, ನಾಳೆ ನಮ್ ಪ್ಲೇಟ್ ಬರುತ್ತೆ. ಪ್ಲೇಟು? ರಾಮ್ ಪ್ಲೇಟು ಹಾಕಿ ಆನಂದ ಅನ್ನೋದ್ರೂ ಪಡಿ. ರಾಮ್ ಬಾಬಾ. ಇವ್ರನ್ನೇನು ಹುಚ್ಚಾಸ್ಪತ್ರೆಯಿಂದ ಕರೆಸ್ದೇನು? ನಾನ್ ಸೆನ್ಸ್. ಇದರಿಂದ ಪ್ರೊಡಕ್ಷನ್ ಹಾಳಾಗ್ತಾ ಇದ್ರು ಬಾಯಿ ಮುಚ್ಕೊಂಡು ಸುಮ್ಮಿರ್ಬೇಕಾಗಿದೆ. ಇದನ್ನೆಲ್ಲ ಸರ್ ಮಾಡಿಸ್ಬೇಕು ಅಂತಲೇ ಎಕ್ಸ್ಪರ್ಟ್ ಇಂಜಿನಿಯರ್ ಹತ್ರ ಡಿಸೈನ್ ಮಾಡಿಸಿದ್ದೀನಿ. ನೀವು ಓಕೆ ಮಾಡಿದ್ರೆ ಆರ್ಡರ್ ಕೊಡ್ಬೋದು. ಲೋಕಲ್ ಮೇಡ್ ಚೆನ್ನಾಗಿರುತ್ತೆ. ಲೋಕಲ್ ಮೇಡ್ ಫಾರಿನ್ ಪಾರ್ಟ್ಸ್ಗಿಂತ ಕಡಿಮೆ ಇಲ್ಲ ಸರ್. ನಮ್ಮಲ್ಲೂ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಆದರೆ ಪ್ರೋತ್ಸಾಹ ಇಲ್ಲ ಅಷ್ಟೇ. ಡ್ರೈವರ್ 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 ಇಲ್ಲ ಕಂಡ್ರೆ ಬಾ, ಅವನಿಗೇನೋ ತಲೆನೋವಂತೆ. ಯಜಮಾನ್ರಿಗೆ ಹೇಳ್ಬಿಟ್ಟು ಆಗಲೇ ಮನೆಗೆ ಹೋದ. ನಾನ್ ಸೆನ್ಸ್. ಇವತ್ತು ಲೇಡೀಸ್ ಕ್ಲಬ್ ನಲ್ಲಿ ಪಾರ್ಟಿ ಇದೆ, ಕಾರ್ ಕೇ ಕೊಡಿ, ಕಾರ್ ನ ನಾನೇ ತಗೊಂಡು ಹೋಗ್ತೀನಿ. ಅಮ್ಮ ನೀನ್ ಕಾರ್ ತಗೊಂಡೋದ್ರೆ ಹೇಗೆ? ಶ್ರೀರಂಗಪಟ್ಟಣದಲ್ಲಿ ನನ್ನ ಫ್ರೆಂಡ್ ಮ್ಯಾರೇಜ್ ಇದೆ, ನಾನು ಹೋಗ್ಲೇಬೇಕು. ನೋ ಅನ್ನೋ, ಅದ್ ಹೇಗ್ ಸಾಧ್ಯ? ನಾನ್ ಪಾರ್ಟಿಗೆ ಹೋಗ್ಬೇಕು, ನಾನ್ ಮ್ಯಾರೇಜ್ ಹೋಗ್ಲೇಬೇಕು. ಹ್ಮ್, ನೀನ್ ಹೋಗದೆ ಇದ್ರೆ ಮದ್ವೆ ನಡೆಯೋದಿಲ್ವೇನೋ? ನೀನ್ ಹೋಗದೆ ಇದ್ರೆ ಪಾರ್ಟಿ ನಡೆಯೋದೇ ಇಲ್ವೇನೋ? ತಾಯಿ ಮಗಳು ಯಾಕೆ ಕಚ್ಚಾಡ್ತಾ ಇದ್ದೀರಿ? ಸ್ವಲ್ಪ ತಾಯಿ ಬೀಗ ಹಾಕೊಳ್ಳಿ. ಮಿಸ್ಟರ್ ರಾಮ್ನ, ನಿಮ್ಮಿಂದ ಒಂದು ಉಪಕಾರವಾಗ್ಬೇಕಲ್ಲ. ನೀವೇನು ತಪ್ಪು ತಿಳ್ಕೊಳ್ಬೇಕು ಹೋದ್ರೆ ಕಾರ್ನಲ್ಲಿ ನಮ್ಮ ಮಾತಿನ ಕ್ಲಬ್ನ ಹತ್ರ ಡ್ರಾಪ್ ಮಾಡಿ ನನ್ನ ಮಗಳನ್ನ ಮದುವೆ ಕರ್ಕೊಂಡು ಹೋಗಿ. ಹಾಗೆ ವಾಪಸ್ ಬರ್ತಾ ನಾನು ಹೆಂಡತಿನ ಕರ್ಕೊಂಡು ಬರ್ತೀರಾ? ಹಾಗೆ. ಮಿಸ್ಟರ್ ರಾಮ್ನ, ನೀವು ಫ್ಯಾಕ್ಟ್ರಿಲಿರೋ ಸಮಸ್ಯೆಗಳನ್ನು ಮಾತ್ರವಲ್ಲ ಮನೆಯಲ್ಲಿರೋ ಸಮಸ್ಯೆಗಳನ್ನೂ ಪರಿಹರಿಸ್ತೀರಿ. ನೀವು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲ. ಏನೋ ಹೇಳ್ಕಳಿಸಿದ್ರಂತೆ? ಎಸ್ ಪ್ಲೀಸ್ ಕಮ್ ಇನ್, ಕುಳ್ಕೊಳ್ಳಿ. ನನ್ನ ಪರ್ಸನಲ್ ಪ್ರಾಬ್ಲಮ್ ಒಂದನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಬರೀ ಹೇಳಿದೆ. ಮಿಸ್ಟರ್ ರಾಮನಾಥ್, ನನ್ನ ಹೆಂಡತಿ ಮಾಡರ್ನ್ ವ್ಯೂಸ್ ಏನು ಅಂತ ನಿಮ್ಗೆ ಗೊತ್ತಿರ್ಬೋದು. ಅವಳ ನಡತೆ ಈಗ ಬೆಂಕಿಯಾಗಿ ನನ್ನ ಮಗಳು ಬಾಳನ್ನೇ ಸುಟ್ಟು ಭಸ್ಮ ಮಾಡ್ತೇನೆ. ನಿಮಗೆ ಗೊತ್ತಿರೋ ಹಾಗೆ ಮೋಹಿನಿ ಒಳ್ಳೆ ಹುಡುಗಿ, ಸಂಪ್ರದಾಯದ ಶಿಸ್ತಿನಲ್ಲಿ ಬೆಳೆದ ಹುಡುಗಿ. ಆದ್ರೆ ಪ್ರಪಂಚ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಸಂಬಂಧ ಬೆಳೆಸೋಕ್ ಬಂದವರೆಲ್ಲ ತಾಯಿಯಂತೆ ಮಗಳು ಇರಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಕಷ್ಟವಾದ ಹೊರೆ ಕನ್ಯಾ ಪಿತೃತ್ವ ಅನಿಸೋದ. ನನ್ನ ಸಮಸ್ಯೆಗೆ ಎಲ್ಲಾದರೂ ಪರಿಹಾರ ಸಿಗುತ್ತೇನೋ ಅಂತ ನೋಡ್ತಿದ್ದೆ. ದೇವರು ನಿಮ್ಮ ರೂಪದಲ್ಲಿ ನನಗೆ ಆ ಪರಿಹಾರ ತೋರಿಸಿದ್ದಾನೆ. ನೀವು ದೊಡ್ಡ ಮನಸ್ಸು ಮಾಡಿದ್ರೆ ನನ್ನ ಚಿಂತೆ ನಿವಾರಿಸಬಹುದು. ನನ್ನ ಮಗಳ ಭವಿಷ್ಯ ಚೆನ್ನಾಗಾಗೋದಕ್ಕೆ ನಾನು ಏನು ಬೇಕಾದ್ರೂ ಮಾಡೋಕೆ ತಯಾರಾಗಿದ್ದೀನಿ. ನಿಮ್ ನಿರ್ಣಯ ಹೇಳಿ. ನಿಮ್ ನಿರ್ಣಯ ತಿಳಿಸಿ. ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೀನಿ. ಈ ನಿರಾಸೆ ಉತ್ತರಗಳನ್ನ ಕೇಳಿ ಕೇಳಿ ಅದೇ ಒಂಥರ ಅಭ್ಯಾಸವಾಗೋಗ್ಬಿಟ್ಟಿದೆ. ಸರ್, ನನಗೇನು ಹೇಳಬೇಕು ಅಂತಲೇ ತಿಳಿತಾ ಇಲ್ಲ.
ದಯವಿಟ್ಟು ನನಗೆ ಸ್ವಲ್ಪ ಯೋಚಿಸೋಕೆ ಅವಕಾಶ ಕೊಡಿ. ನಾಳೆ ಹೇಳ್ತೇನೆ. ಇಷ್ಟು ದಿವಸ ತೆರೆದಿದ್ದವನಿಗೆ ಇನ್ನು ಒಂದು ದಿವಸ ತೆಗೆಯೋಕಷ್ಟೇ. ನಾಳೆ ತಿಳಿಸಿ. ಏನು ಅಂದ್ರೆ ಆದ್ರಿಂದ ಒಂದೇ ಸಮ ಯೋಚನೆ ಮಾಡ್ತಾ ಕೂತಿದ್ದೀರಲ್ಲ, ನಿದ್ರೆ ಬರಲ್ವೇ? ಇಲ್ಲ ಪದ್ಮೆ, ನಾವು ಜೀವನದಲ್ಲಿ ಒಂದೊಂದು ಸಲ ತಗೊಳ್ಳೋ ನಿರ್ಧಾರ ಬೇರೆಯವ್ರನ್ನ ಹೇಗೆ ಬಾಧಿಸುತ್ತೆ ಅಂತ ಯೋಚಿಸಿದಾಗ ತಲೆ ಬಿಸಿಯಾಗುತ್ತೆ. ಒಂದೊಂದು ಹೆಜ್ಜೆನು ಸರಿಯೋ ತಪ್ಪು ಅಂತ ಗೊತ್ತಾಗದೆ ಕತ್ಲೆಯಲ್ಲಿ ತಡ್ಕಾಡೋ ಪರಿಸ್ಥಿತಿ. ಅದಕ್ಕೋಸ್ಕರ ಹೀಗೆ ನಿದ್ದೆಗೆಟ್ಟು ಆರೋಗ್ಯ ಕೆಡಿಸ್ಕೋತೀರೇನು? ಮಲ್ಕೊಳ್ಳಿ, ನಾನು ಮಲಗ್ತೀನಿ, ನೀನು ಹೋಗಿ ಮಲಗು. ನೀವು ಈ ಮದುವೆ ಒಪ್ಪಿದ್ರೆ ನನ್ನ ಮನೆ ನನ್ನ ಮಗಳ ಜೀವನ ಉದ್ಧಾರ ಮಾಡೋದ್ರ ಜೊತೆಗೆ ಫ್ಯಾಕ್ಟರಿ ಕೆಲಸಗಾರ ಜೀವನ ಉದ್ಧಾರ ಮಾಡೋ ಅವಕಾಶ ನಿಮಗೆ ಸಿಗುತ್ತೆ. ಮುಂದೆ ಫ್ಯಾಕ್ಟರಿ ಮಾಲೀಕನಾಗಿ ಅವರಿಗೆಲ್ಲ ಏನೇನು ಸೌಕರ್ಯ ಮಾಡಿಕೊಡ್ಬೇಕು ಅದನ್ನೆಲ್ಲ ನೀವು ಮಾಡಿಕೊಡ್ಬಹುದು. ಏನ್ ಹೇಳ್ತೀರಿ? ಏನ್ ಹೇಳ್ತೀರಿ? ನಿಮ್ ಮಗಳಿಗೆ ಮದುವೆಗೆ ಒಪ್ಪೋದಾದ್ರೆ ನಂದೇನೋ ಅಭ್ಯಂತರ ಇಲ್ಲ ಸರ್. ನಿರಾಸೆ ಉತ್ತರಗಳನ್ನ ಕೇಳಿ ಅಭ್ಯಾಸವಾಗಿದ್ದ ನನ್ನ ಕಿವಿಗಳಿಗೆ ಎಂತ ಹಿತವಾದ ಮಾತುಗಳನ್ನ ಆಡದೆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಬೇಕು. ಆದಷ್ಟು ಬೇಗ ಈ ಮರದ ನಡೆದ್ರೆ ಮದುವೆಗೆ ಏನಪ್ಪ ಅಷ್ಟು ಅವಸರ? ಅವರು ನಾನು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಕ್ಕೆ ಕಾಲಾವಕಾಶ ಬೇಡವೆ? ಏನು ಪರಮನಾಥ್, ನೀವು ಹಾಗೆ ಹೇಳ್ತೀರೇನು? ನಿಮ್ಮ ಮಗಳ ಮಾತಲ್ಲೂ ಏನು ತಪ್ಪಿಲ್ಲ ಸರ್. ಸರಿ, ನೀವಿಬ್ರು ಯಾವಾಗ ಮದುವೆಗೆ ಸಿದ್ಧ ಅಂತಿರೋ ಆಗಲೇ ಮದುವೆ. ಮನಸ್ಸು ಹಗುರವಾಯಿತು, ಇದೆ ಕಣ್ಣಿನಿಂದ ಬಾಳು ಬೆಳಗಿತು, ನನ್ನ ಬಾಳು ಬೆಳಗಿತು. ಇದೆ ನೋಟ ಕಂಡು ಮನಸ್ಸು ಮನಸ್ಸು ಸೋತು ಹೋಯಿತು, ಇದೆ ಸ್ನೇಹದಿಂದ ಆಸೆ ಚಿಗುರಿತು, ಮನದಿ ಆಸೆ ಚಿಗುರಿತು. ಜೊತೆಗೆ ಬರುತ್ತಿರುವಾಗ ಬಿಸಿಲು ತಣ್ಣಗೆ, ಕಲ್ಲು ಮುಳ್ಳು ದಾರಿಯು ಕೂಡ ಹೂವ ಹಾಸಿಗೆ. ನೀನು ಜೊತೆಗೆ ಬರುತ್ತಿರುವಾಗ ಬಿಸಿಲು ತಣ್ಣಗೆ, ಕಲ್ಲು ಮುಳ್ಳು ದಾರಿಯು ಕೂಡ ಹೂವ ಹಾಸಿಗೆ. ನೀನಾಡುವ ಮಾತೇ ಸೊಗಸು, ನಿನ್ನಿಂದ ಅರಳಿತು ಮನಸ್ಸು, ನಿನ್ನೇ ಒಲವಾಗೆ ನನ್ನ ಸವಿದೆ ಮರೆತು ನನ್ನನ್ನು. ಇದೆ ಹೆಣ್ಣಿನಿಂದ ಮನಸ್ಸು ಹಗುರವಾಗಿತು, ಇದೆ ಸ್ನೇಹದಿಂದ ಆಸೆ ಚಿಗುರಿತು, ಮನದಿ ಆಸೆ ಚಿಗುರಿತು. ¶¶
ಹಿಂದೆ ಎಂದು ಕಾಣದಂಥ ಹೊಸದು ಹರುಷವು ನೀನು ನನ್ನ ಬಳಿ ಇರುವಾಗ ವರುಷ ನಿಮಿಷವು ಹಿಂದೆ ಎಂದು ಕಾಣದಂಥ ಹೊಸದು ಹರುಷವು ಈ ನಿನ್ನ ನುಡಿಯೇ ಚೆನ್ನ ನುಡಿಗಿಂತ ನಡೆಯೇ ಚೆನ್ನ ನಿನ್ನ ಮಡಿಲಿನ ಮಗುವಂತಾದೆ ಮರೆತು ಜಗವನು ಇದೆ ಹೆಣ್ಣಿನಿಂದ ಮನಸ್ಸು ಹಗುರವಾಯಿತು ಇದೆ ಸ್ನೇಹದಿಂದ ಆಸೆ ಚಿಗುರಿತು ಮನದಿ ಆಸೆ ಚಿಗುರಿತು ಪದ್ಮಾ ಪದ್ಮಾ ಏನೇನು ಸರ್ವನಾಶವಾಗೋಯ್ತು ನಾನು ಮೊದಲಿಂದ ಊಹಿಸಿದ್ದೆ ಸರಿ ಹೋಯ್ತು ಯಾವ ವಿಷಯದಲ್ಲಿ ನಿನ್ನ ಗಂಡಿನ ವಿಷಯದಲ್ಲಿ ನಾನು ಮೊದಲಿಂದಲೂ ಅನುಮಾನವಿತ್ತು ಆದ್ರೆ ನೀನು ಬೆಳಿಗ್ಗೆ ಅದನ್ನೆಲ್ಲ ಹಾಳು ಅಂತ ನಂಬ ಸ್ವಭಾವದಲ್ಲಿ ಆದ್ರೆ ನಾನು ಬಿಡ್ತೇನೇನು ಕಣ್ಣು ಹಿಡಿದ್ಬಿಟ್ಟೆ ನಿನ್ನ ಗಂಡ ಹತ್ತು ಮದುವೆ ಆಗ್ತಾನಂತೆ ಅಷ್ಟೇ ಅಲ್ಲ ಪ್ರತಿದಿನ ಅವನು ತನ್ನ ಸ್ನೇಹಿತ ಜೊತೆ ಸುತ್ತಾಡ್ತಾ ಇರ್ತಾನೆ ಇದನ್ನೆಲ್ಲ ಯಾರು ಹೇಳ್ತೀನಿ ನಿಮ್ಗೆ ಈ ಪಾಪಗಳಿಂದ ನಾನೇ ನೋಡಿದಮ್ಮ ಪ್ರತಿ ರಾತ್ರಿ ಅವ್ರ ಕಾರ್ನಲ್ಲಿ ನಿನ್ನ ಗಂಡನ ನಮ್ಮನ್ನು ಸರ್ಕಲ್ವರೆಗೂ ಬಂದು ಬಿಟ್ಟು ಹೋಗ್ತಾರೆ ಅವ್ರ ಅಜ್ಜ ಹೆಂಗ್ ಮದುವೆ ಆಗ್ತಾರೋ ನಾನು ನೋಡೇ ಬರ್ತೀನಿ ಹುಡುಗಿ ಯಾರಂಗತ್ತೆ ದೊಡ್ಡ ಮನೆ ತಂದವಳು ತಾಯಿ ತಂದೆ ಇರೋಳು ಅಥವಾ ಅವಳು ನಿನ್ನ ಗಂಡ ಕೆಲಸ ಮಾಡ್ತಿರೋ ಫ್ಯಾಕ್ಟ್ರಿ ಯಜಮಾನರ ಮಗಳು ಈ ಮದುವೆ ನಿಶ್ಚಯವಾಗಿದೆಯೇ ಎಲ್ಲಾ ತಯಾರೇನೋ ನಡೆದಿದೆಯಂತೆ ಆದ್ರೆ ಈ ರಂಗತ್ತ ಇರೋರಿಗೂ ಆ ಮದುವೆ ನಡೆಯೋದು ಕನಸಿನ ಮಾತು ನೀನೇನ್ ಹೆದರ್ಬೇಕು ರಂಗತ್ತೆ ಆ ಹುಡುಗಿ ಮನೆಗೆ ನನ್ನ ಕರ್ಕೊಂಡು ಹೋಗ್ತೀರಾ ಇದು ಒಂದು ಒಳ್ಳೆ ಆಲೋಚನೆನೆ ನೀನು ಅಲ್ಲಿಗೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಯಾರು ನಿಮ್ಮ ಮಾಲೀಕರು ಶಿವರಾಮ್ ಅವ್ರ ಮನೆ ಇದೆ ತಾನೆ ಹೌದು ನೀವು ಯಾರನ್ನು ನೋಡ್ಬೇಕಿತ್ತು ನನ್ನ ತಂದೆನಾ ಅವ್ರ ಮಗಳು ಮೋಹಿನಿ ನೀವೇ ತಾನೆ ಹೌದು ನಿನ್ನನ್ನು ನೋಡ್ಬೇಕು ಅಂತಲೇ ಬಂದೆ ಅಮ್ಮ ನನ್ನನ್ನೇ ನೀವ್ಯಾರು ನಾನು ನಿಮ್ಮ ಅಕ್ಕ ಅಕ್ಕನೇ ನನಗೆ ನಿಮ್ಮ ಮಾತು ಅರ್ಥವಾಗ್ಲಿಲ್ಲ ಏನ್ ಹೇಳ್ತಿದ್ರಿ ನಿನ್ ಮದುವೆ ಆಗ್ತಿರೋ ಮಿಲ್ ಮ್ಯಾನೇಜರ್ ರಾಮ್ ಗಂಡನ ಹೆಸರನ್ನ ಹೆಂಡತಿ ಯಾವಾಗ್ಲೂ ಹೇಳ್ಬಾರ್ದಮ್ಮ ನಾನವ್ರ ಹೆಂಡತಿ ಆ ತಂಗಿ ನಿನ್ನ ಹತ್ರ ಒಂದು ಭಿಕ್ಷೆ ಬೇಡಕ್ ಬಂದಿದ್ದೀನಮ್ಮ ಈ ಮದುವೆ ನಡೀಕೂಡ್ದು ಅಂತಾನೆ ಇಲ್ಲಮ್ಮ ಈ ಮದುವೆ ನಡೆಯುತ್ತೆ ನನ್ನ ಒಪ್ಪಿಗೆಯಿಂದಲೇ ನಡೆಯುತ್ತಮ್ಮ ಅದು ಹೇಗೆ ಹೆಂಡತಿ ಆದವಳಿಗೆ ಗಂಡಿನ ಸುಖಕ್ಕಿಂತ ಹೆಚ್ಚೇನಿದೆ ನಿನ್ನನ್ನು ಮದುವೆ ಆಗೋದ್ರಿಂದ ಅವರು ಸಂತೋಷವಾಗಿರೋ ಹಾಗಿದ್ರೆ ಅದು ಖಂಡಿತ ನಾನು ಅಡ್ಡಿ ಮಾಡಲ್ಲ ನಿನ್ನ ಹತ್ರ ಬೇಡ್ತಿರೋದು ನಿನ್ನ ಸಂಸಾರದಲ್ಲಿ ಒಂದು ಚಿಕ್ಕ ಸ್ಥಾನ ಮಾತ್ರ ನಿಮ್ಮ ಮಕ್ಕಳನ್ನ ಆಡಿಸ್ಕೊಂಡು ಮನೆ ಕೆಲಸ ಮಾಡಿಕೊಂಡು ನೀವು ಹೆಂಗ ಕೇಳ್ಕೊಂಡಿರ್ತೀನಿ ಅಷ್ಟೊಂದು ಬೇಡ್ತಿರ್ಲಿಲ್ಲ ಆದ್ರೆ ಅವ್ರ ಮುಖದರ್ಶನವಿಲ್ಲದೆ ನನ್ನಿಂದ ಬದುಕಿರೋ ಖಂಡಿತ ಸಾಧ್ಯವಿಲ್ಲ ನಿನ್ನ ಭಾಷೆ ಕೊಡ್ತೀನಿ ನಿನ್ನ ದಾಂಪತ್ಯ ಸುಖಕ್ಕೆ ನಾನು ಖಂಡಿತ ಅಡ್ಡಿ ಬರೋಲ್ಲ ಬೇಕಿದ್ರೆ ನಿಮ್ಮ ತಂದೆಯವರು ಕಾಲಿಡ್ಕೊಂಡಾದ್ರು ನನ್ನ ಗಂಡನ ಸೇವೆ ಮಾಡೋಕೆ ಅವಕಾಶ ಕೊಡಿ ಅಂತ ಅವ್ರನ್ನ ಕೇಳ್ಕೊಳ್ತೀನಮ್ಮ ಅಯ್ಯೋ ಬೇಡಿ ಹಾಗೆಲ್ಲ ಮಾಡ್ಬಿಟ್ಟಿರಿ ಸದ್ಯ ಬನ್ನಿ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮನ್ನ ನಿಮ್ಮ ಮನೆಯವರೆಗೂ ಬಿಟ್ಟು ಬರ್ತೀನಿ
ಬನ್ನಿ. ಎಲ್ಲಿ ಹೋಗಿದ್ದೆ? ನೀವು ಮದುವೆ ಆಗೋ ಹುಡುಗಿನ ನೋಡೋಕೆ. ಅವಳ ಹತ್ರ ನಿನ್ಗೇನ್ ಕೆಲಸ ಇತ್ತು? ನಿಮ್ಮ ಮದುವೆ ಆಗಿರೋ ವಿಷಯ ಬೇರೆಯವ್ರ ಮುಖಾಂತರ ಅವ್ರಿಗೆ ತಿಳಿದ್ರೆ ಈ ಮದ್ವೆ ನಿಂತು ಹೋಗ್ಬಹುದು ಅಂತ ನಿಮ್ಮನ್ ಮದ್ವೆ ಆಗೋ ಹಾಗೆ ಅವಳ ಒಪ್ಸಕ್ ಹೋಗಿದ್ದೆ. ಅವಳಿಗೆ ನನ್ ಮದ್ವೆ ಆಗು ಅಂತ ಹೇಳೋದಕ್ಕೆ ನೀನ್ ಯಾರು? ನಿಮ್ ಕೈ ಹಿಡ್ದೋಳು, ನೀವು ಸಂತೋಷವಾಗಿರೋ ಹಾಗೆ ನೋಡ್ಕೊಳ್ಳೋದು ನನ್ ಕರ್ತವ್ಯ ಅಲ್ವೇ? ಮುಚ್ಚು ಬಾಯ್. ನೀನ್ ಹೋಗಿದ್ದು ನನ್ ಸಂತೋಷನ ಹಾಳು ಮಾಡೋದಕ್ಕೆ. ಅಯ್ಯೋ ಹಾಗೆ ಹೇಳ್ಬೇಡಿ. ನಿಮ್ ಸಂತೋಷಕ್ಕೆ ನಾನು ಯಾವತ್ತೂ ಅಡ್ಡಿ ಮಾಡಲ್ಲ. ಈ ಮದುವೆಗೆ ನನ್ನ ಸಂಪೂರ್ಣ ಸಮ್ಮತಿ ಇದೆ. ನಾನೇ ಮುಂದೆ ನಿಂತು ಎಲ್ಲ ಏರ್ಪಾಡು ಮಾಡ್ತೀನಿ. ಈ ಮಾತನ್ನ ಮೋಹಿನಿಗೂ ಹೇಳಿದ್ದೇನೆ. ನಿನಗೆ ಆಗ್ಬೇಕಿತ್ತು ತಲೆರಟೆ ಎಲ್ಲ. ನಿನ್ನ ಯಾರಲ್ಲಿ ಕರ್ಕೊಂಡು ಹೋಗಿದ್ದು? ನಾನೇ ಅಪ್ಪ. ಪಾಪ ಏನು ಹೊರಿದಿರೋ ಈ ಹುಡುಗಿಗೆ. ನೀವು ಮಾಡ್ತಿರೋ ಮೂಸನ್ನೆಲ್ಲ ನೋಡಿ ಸಹಿಸಲಾರದೆ ಇವಳಿಗೆ ವಿಷಯವೆಲ್ಲ ಹೇಳಿ ಇವಳು ಬಾಯಿ ನೆಟ್ಟು ಮಾಡೋಣ ಅಂತ ನಾನೇ ಕರ್ಕೊಂಡು ಬರ್ತೀನಿ. ಈ ಕಿತಾಪತಿ ಎಲ್ಲ ನಿಮ್ಮದು. ನೀವು ನಮ್ಗೆ ಮಾಡ್ತಿರೋ ಉಪಕಾರಕ್ಕಿಂತ ಅಪಕಾರವೇ ಜಾಸ್ತಿ. ಮನೆ ಉಳಿಸೋದಕ್ಕೆ ನಾನು ಪ್ರಯತ್ನಿಸಿದೆ, ಅದು ಅಪಕಾರನೇ. ನೀವು ಮನೆ ಉಳಿಸ್ತಾ ಇಲ್ಲ, ಮನೆ ಹಾಳು ಮಾಡ್ತಿದ್ದೀರಿ. ನಮ್ಮ ಸಂಸಾರದ ವಿಷಯದಲ್ಲಿ ಮಧ್ಯ ತಲೆ ಹಾಕಿದ್ರೆ ನಿಮ್ಮ ಚಿಂತನ ಮೈ ಹತ್ತಲ್ಲ. ನೋಡಿ ನಿಮ್ ಕೆಲಸ ಸಾಕು, ತಗೊಳ್ಳಿ ದುಡ್ಡು, ಈಗಲೇ ಹೊರಟೋಗಿ. ನೀವು ಹೋದ್ರೆ ನಮ್ಮ ಮನೇಲಿ ನಂಬಿಕೆ ಉಳಿಯುತ್ತೆ. ಹೊರಟೋಗ್ತೀನಿ. ನೀನು ಹೇಳ್ದಾಗೆ ಪದ್ಮಿನಿ ಬಾಳ್ನ ನಾನು ತಲೆ ಹಾಕೋದಕ್ಕೆ ಅವಳು ನನಗೇನಾಗ್ಬೇಕು? ಅವಳೇ ನನ್ನ ಹೊಟ್ಟೆ ಹುಟ್ಟಿದ ಮಗಳೇ. ನಾನು ಬರ್ತೀನಿ. ಏನು ಅಂದ್ರೆ ರಂಗತ್ತೆ ನಮ್ಗೋಸ್ಕರ ಎಷ್ಟು ಮಾಡಿದ್ದಾರೆ ಅವ್ರನ್ನ ಹೋಗಿ ಅಂತಿದ್ದೀರಲ್ಲ ರಂಗತ್ತೆ. ಪದ್ಮಿನಿ ಈ ವಿಷಯದಲ್ಲಿ ಮಧ್ಯೆ ಬರಬೇಡ. ಇವತ್ತು ಹೇಳ್ತಿದ್ದೀನಿ, ನೀನ್ ನನ್ನ ಕೇಳ್ದಿರ ಈ ಮನೆ ಹೊಸಲು ದಾಟಬಾರ್ದು. ನನ್ನ ಸ್ವಂತ ವಿಷಯಕ್ಕೆ ತಲೆ ಹಾಕಬಾರ್ದು. ಮನೆಯಲ್ಲೇ ಬಿದ್ದಿರ್ಬೇಕು. ಮೋಗಿರಿ ಮೋಗಿರಿ ಬಾಮ್ಮ ಇಲ್ಲಿ. ಏನಪ್ಪ? ಏನಮ್ಮ ಇದೆಲ್ಲ? ಈಗ ತಾನೇ ಆಫೀಸ್ ಅಂತ ಹೇಳಿದ್ರು ರಾಮನಾಥನ ಹೆಂಡತಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡ್ರು ಅಂತ ಆಸ್ಪತ್ರೆ ಸೇರಿಸಿದಾರಂತೆ. ಆಸ್ಪತ್ರೆ ಸೇರಿಸಿದಾರೆ? ಅಯ್ಯೋ. ಅಂದ್ರೆ ರಾಮನಾಥನಿಗೆ ಮದುವೆ ಆಗಿರೋ ವಿಷಯ ನಿನಗೆ ಗೊತ್ತಿತ್ತೇನು? ಗೊತ್ತಪ್ಪ, ಅವರೇ ನನಗೆಲ್ಲಾನು ತಿಳಿಸಿದ್ದಾರೆ. ನಾನು ಅವ್ರ ಹೆಂಡತಿ ಜೊತೆ ಮಾತು ಕೂಡ ಆಡಿದ್ದೀನಿ. ಈ ವಿಷಯ ಮುಂಚೆನೆ ನನಗೆ ಯಾಕೆ ತಿಳಿಸಿಲ್ಲ? ನೀನು ಹಾರ್ಟ್ ಪೇಷಂಟ್, ಕಾಲ ಬಂದಾಗ ತಿಳಿಸೋಣ ಅಂತ ನಾನೇ ಸುಮ್ಮನಿದ್ದೆ. ಇಂಥ ಮುಖ್ಯವಾದ ವಿಷಯನ ನನ್ನಿಂದ ಬಚ್ಚಿಟ್ಟಿದ್ದೆ ನೀನು. ಅಯ್ಯೋ ಹುಚ್ಚಿ ಹುಚ್ಚಿ, ನೆನ್ನೆ ಮೊನ್ನೆ ಬಂದೋನು ತಂದೆಗಿಂತ ಹೆಚ್ಚಾಗ್ತಲ್ಲ. ಅಪ್ಪ ಈಗ ಅದೆಲ್ಲ ಮಾತಾಡೋಕೆ ಟೈಮ್ ಇಲ್ಲ, ಬಾಪ್ಪ ಆಸ್ಪತ್ರೆಗೆ ಹೋಗೋಣ. ಆಸ್ಪತ್ರೆಗೆ ನಥಿಂಗ್ ಡೂಯಿಂಗ್. ನೀಲಿಂಗ್ ಖಾಸಗಿ ಕುಡಿದು ನೀವೇನೇ ಆಜ್ಞೆ ಮಾಡಿದ್ರೆ ನಾ ಹೋಗೇ ಹೋಗ್ತೀನಿ. ನಿಮ್ಮಿಂದ ನನ್ನ ತಡೆಯಕ್ಕೆ ಸಾಧ್ಯ ಇಲ್ಲ. ಮಗನಿ ಅಕ್ಕ ಅಕ್ಕ ನಾನ್ ಮೋಹಿನಿ. ಮೋಹಿನಿ ಏನಕ್ಕ ಇಂಥ ಕೆಲಸ ಮಾಡ್ಕೊಂಡೆ ನೀನು? ನಿಮ್ ದಾರಿ ನನ್ ಮುಳ್ಳಾಗಿರ್ಬಾರ್ದು ಅಂತ ನೋಡ್ದೆ. ಆ ಯಮ್ಮನಿಗೂ ನನ್ ಮೇಲೆ ಕರುಣೆ ಇಲ್ಲ, ಅದು ಕಸ್ಬಿಟ್ಟ. ಅಕ್ಕ ನೀನ್ ಸತ್ತು ನಾನ್ ಸುಖವಾಗಿರ್ಬೇಕೆ? ಇನ್ನೇನ್ ಮಾಡ್ಲಮ್ಮ, ನನ್ನಿಂದ ಅವ್ರಿಗೆ ಯಾವ ಸುಖಾನೂ ಇಲ್ಲ. ನಿನ್ನನ್ನಾದ್ರೂ ಮದುವೆ ಆಗಿ ಸಂತೋಷವಾಗಿದ್ರೆ ಅದಕ್ಕಿಂತ ಬೇರೆ ಏನು ಬೇಕಿರ್ಲಿಲ್ಲ. ನಾನಿರೋದ್ರಿಂದ ನಿಮ್ ಮದುವೆ ಗಡ್ಡಿ ಆಗೋ ಹಾಗಿದ್ರೆ ನಾನು ಮರೆಯಾಗ್ಬೇಕಾದದ್ದು ನ್ಯಾಯ ತಾನೇ? ಅವರು ನನ್ನನ್ನು ಮದುವೆ ಆಗ್ತಾರೆ ಅಂದ ಮಾತ್ರಕ್ಕೆ ನಿನ್ನನ್ನ ಕಡೆಗಣಿಸ್ತಾರೆ ಅಂತ ಅರ್ಥವೇ? ಅವರ ಹೃದಯದಲ್ಲಿ ನನಗೆ ನಿಮ್ಗೆ ಇಬ್ಬರಿಗೂ ಜಾಗ ಇರೋದಾದ್ರೆ ಅದನ್ನ ತಪ್ಪು ಅಂತ ಹೇಳೋಕ್ಕೆ ನಾವ್ ಯಾರಕ್ಕ? ಮೋಹಿನಿ ನಿನಗಿಷ್ಟೊಂದು ದೊಡ್ಡ ಮನಸ್ಸಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಮ್ಮ. ಹಾಗಾದ್ರೆ ನಿನಗವ್ರ ಮೇಲೆ ಕೋಪ ಇಲ್ವೇ? ಈ ಮದುವೆ ನಡೆಯುತ್ತೆ ತಾನೇ? ಖಂಡಿತ ನಡೆಯುತ್ತೆ ಅಕ್ಕ, ಅದರಲ್ಲಿ ಭಾಗವಹಿಸೋಕೆ ನೀವಿದ್ರೆ ಮಾತ್ರ. ಮತ್ತೆ ಮರ್ತು ಕೂಡ ಅಂತ ಕೆಲಸ ಮಾಡ್ಕೊಕೊಡ್ದು ನೀವು? ಇಲ್ಲಮ್ಮ ಖಂಡಿತ ಮಾಡಲ್ಲ. ಇನ್ಮೇಲೆ ನಾವಿಬ್ರು ಯಾವಾಗ್ಲೂ ಹೀಗೆ ಅತ್ತಿಂಗಿಯರಾಗಿ ಇರೋಣ.
ಸಾಧ್ಯವಿಲ್ಲ. ನಿಮಗೆ ಮದುವೆ ಆಗಿರೋ ವಿಷಯ ನನ್ನ ಯಾಕೆ ಬಚ್ಚಿಟ್ರಿ? ನನಗೇನು ಹೇಳೋ ಪರಿಸ್ಥಿತಿ ಇರಲಿಲ್ಲ ಸರ್. ಕತ್ತಿ ಚೋರಿ ಏನು ಇಲ್ಲದೆ ಒಂದೇ ಇಟ್ಟು ಮೂರು ಕೊಲೆ ಮಾಡಿದ್ರಿ. ಮೊದಲು ನನ್ನ ಮಗಳ ಪ್ರೀತಿನ ಕೊಲೆ ಮಾಡಿದ್ರಿ, ನನ್ನನ್ನು ಕೊಲೆ ಮಾಡಿದ್ರಿ, ನನ್ನ ಹೆಂಡತಿನ ಕೊಲೆ ಮಾಡಿದ್ರಿ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಮೂರು ಹೃದಯಗಳನ್ನ ಒಡೆದು ನುಚ್ಚಿನೋಡು ಮಾಡಿದ್ರಿ. ಸರ್, ನಾನು ಅಪರಾಧಿ ಸ್ಥಾನದಲ್ಲಿದ್ದೇನೆ, ನನಗೇನು ಹೇಳಲ್ಲ. ನೀವೇನ್ ಬೇಕಾದ್ರೂ ನಿಮ್ ಪರವಾಗಿಲ್ಲ. ನಾನ್ ಸೆನ್ಸ್, ಇಂಥ ನೀತ್ ಕೆಲಸ ಮಾಡಿದ ಮೇಲೂ ನಾಚಿ ಇಲ್ಲದೆ ನನ್ನ ಎದುರು ನಿಂತಿದ್ದೀರಲ್ಲ. ನೀವು ಮುಂದೆ ಬರೋಕೆ ದಾರಿ ಯಾರು ಸಿಕ್ಕರು ತುಳಿತಾಕ್ಬಿಡ್ತೀರಿ? ಮಿಸ್ಟರ್ ರಾಮನಾಥ್, ಇನ್ಮೇಲೆ ನನಗೂ ನಿಮಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ಯು ಆರ್ ಡಿಸ್ಮಿಸ್ ಫ್ರಮ್ ಸರ್ವಿಸ್. ಏನಕ್ಕ ಯಾಕೆ ಕತ್ಲೇಲಿ ಕುತ್ಕೊಂಡು ಒಬ್ಳೆ ಯೋಚನೆ ಮಾಡ್ತಿದ್ದಿ? ಯಾರ ಮುಖದರ್ಶನ ಪಡಿಬೇಕು ಅಂತ ಈ ಮನೆಗೆ ಬರಕ್ಕೆ ಒಪ್ಪಿದ್ನೋ ಅವರೇ ಈ ಮನೆಯಿಂದ ಹೊರಟೋಗಿರುವಾಗ ಯೋಚನೆ ಬಿಟ್ಟು ನನಗೇನಿದೆ? ನೀನು ಬೆಳಗ್ಗಿನಿಂದಲೂ ಊಟ ಮಾಡಿಲ್ಲ, ಸ್ವಲ್ಪ ಆದ್ರೂ ಊಟ ಮಾಡಕ್ಕ? ಅವ್ರನ್ನ ನೋಡಿದೆ, ನನ್ನ ಗಂಟಲ ಅನ್ನ ಹೇಗಿಳಿ ಇತ್ತಮ್ಮ. ನನ್ನನ್ನು ಬಲವಂತ ಮಾಡ್ಬೇಡ. ನೀವು ಊಟ ಮಾಡ್ತಿದ್ರೆ ನಾನು ಊಟ ಮಾಡಲ್ಲ ಅಷ್ಟೇ. ಬೇಡಮ್ಮ, ನನಗೋಸ್ಕರ ನೀನ್ಯಾಕೆ ಉಪವಾಸ ಇರ್ಬೇಕು? ಇನ್ನೇನ್ ಮತ್ತೆ ನೀ ಹೀಗೆ ಆಟ ಆಡಿದ್ರೆ? ನೋಡು, ಅವರೆಲ್ಲೇ ಇದ್ರು ಅವ್ರನ್ನ ಖಂಡಿತ ಹುಡುಕಿಸ್ತೀನಿ. ಸ್ವಲ್ಪ ಆದ್ರೂ ಊಟ ಮಾಡು ನನಗೋಸ್ಕರ. ಸರಿ ಅಕ್ಕ. ಪದ್ಮಿನಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನಂತೀವ್ರಿ? ನೋಡು, ನಿನಗಿನ್ನೂ ಚಿಕ್ಕ ವಯಸ್ಸು, ಜೀವನದಲ್ಲಿ ಎಲ್ಲಾ ಸಂತೋಷಗಳು ಇನ್ನೂ ಅನುಭವಿಸ್ಬೇಕಾದ ಪ್ರಾಯ. ಅಂಥದ್ರಲ್ಲಿ ಗಂಡ ನಿನ್ನನ್ನು ತಿರಸ್ಕರಿಸ್ತಾ ಇದ್ರು, ನಿನ್ನ ಕಾಲನ್ ಕಸಕ್ಕಿಂತ ಕಡೆಯಾಗಿ ಕಾಣ್ತಿದ್ರು, ಎಲ್ಲ ಅನುಭವಿಸ್ಕೊಂಡು ಯಾಕಮ್ಮ ಇಲ್ಲಿರ್ಬೇಕು? ಅತ್ತೆ, ಸಮುದ್ರಕ್ಕೆ ನದಿ ಬೇಕಿಲ್ಲದೆ ಇರಬಹುದು, ಆದ್ರೆ ನದಿಗೆ ಸಮುದ್ರ ಬೇಕೇ ಬೇಕು, ಅದನ್ನ ಸೇರ್ಲೇಬೇಕು. ಹಾಗೆ ಅವ್ರು ಪ್ರೀತಿಸ್ಲಿ ಬಿಡ್ಲಿ, ನಾನಿಂದು ಅವರವಳೆ. ಚೆನ್ನಾಗಿದೆ ನೀನ್ ಹೇಳ್ತಿರೋದು. ನಿನ್ ಮುಂದೆ ಅವನ್ ನಿನ್ ಪ್ರೀತಿಸ್ತೇನೆ ಇರೋದು, ನಿನ್ ಕಣ್ಮುಂದೇನೆ ಅವನ್ ಇನ್ನೊಂದ್ ಹುಡುಗಿನ ಮದ್ವೆ ಆಗಿ ಅವಳ ಜೊತೆಯಲ್ಲಿದ್ರು, ನೀನ್ ಅವನ್ ಕ್ಷಮಿಸ್ತೀಯ? ನಿನಗೆ ಸ್ವಾಭಿಮಾನ ಅನ್ನೋದೇ ಇಲ್ವೇನು? ನಿನಗೆ ಇಷ್ಟು ದ್ರೋಹ ಮಾಡಿದವನ್ನ ಗಂಡ ಅಂತ ತಿಳ್ಕೊತೀಯ? ಹೌದು, ಬೃಂದಾವನ ಕೃಷ್ಣನ ಜೊತೆ ಕಳೆದ ಬಾಲ್ಯ ಸ್ನೇಹದ ಸವಿ ನೆನಪಿನಿಂದ ರಾಧಾ ತನ್ನ ಉಳಿದ ಜೀವನನೇ ಕೃಷ್ಣಮಯ ಮಾಡಲಿಲ್ವೇ? ಹಾಗೆ ಮದುವೆಯಾದ ಹೊಸದ್ರಲ್ಲಿ ಅವ್ರ ತೋರಿದ ಪ್ರೀತಿ ಕೃತಜ್ಞಳಾಗಿ ಆ ಸವಿ ನೆನಪಿನಿಂದಲೇ ಕಾಲ ಕಳಿತಿ. ಹಾಗೆ ಹಿಂದಿನದನ್ನೇ ನೆನೆಸ್ಕೊಳ್ಳೋದಾದ್ರೆ ಈ ಮನೇಲಿ ಯಾಕಿರ್ಬೇಕು? ಯಾವ್ದಾದ್ರೂ ಆಶ್ರಮದಲ್ಲಿರ್ಬಹುದಲ್ಲ. ಅವ್ರ ಮುಖದರ್ಶನವಿಲ್ಲದೆ ನಾನ್ ಬದುಕಿರ್ತಾರೆ. ಅಂದ್ರೆ ಇಲ್ಲಿ ಯಾರು ಬೇಕಿರ್ಲಿ ಬೇಡದಿರ್ಲಿ ನೀನ್ ಈ ಮನೇಲಿ ಇದ್ದೇ ಇರ್ತೀನಿ ಅಂತ ಹೇಳ್ತೀಯ? ನೋಡೋ, ನನ್ ಮಗಳ ಸುಖಕ್ಕೆ ನೀನ್ ಅಡ್ಡಿ ಬರೋದು ನನಗೆ ಇಷ್ಟವಿಲ್ಲ. ನೀನ್ ಈ ಮನೇಲಿರೋಕೆ ನಾನ್ ಅವಕಾಶ ಕೊಡಲ್ಲ. ದಯವಿಟ್ಟು ನನ್ನನ್ನು ಇಲ್ಲಿಂದ ಹೋಗು ಅಂದ್ಬಿಡಿ. ನಿಮ್ದಮ್ಮಯ್ಯ ಅಂತೀನಿ, ನಿಮ್ ಕಾಲಿದ್ದು ಕೇಳ್ಕೊಳ್ತೀನಿ. ಹೊಚ್ಚ ಹುಡುಗಿ, ಬೇಡದೇ ಇರೋ ಗಂಡನ ಕುತ್ತಿಗೆಗೆ ಗುಂಡು ಕಲ್ಲಿನ ಹಾಗೆ ಜೋತ್ ಬೀಳೋದ್ರಿಂದ ಏನ್ ಪ್ರಯೋಜನ ಹೇಳು? ನಿನಗೆಷ್ಟು ಹಣ ಬೇಕು ಕೊಡ್ತೀನಿ, ಹಣ ತಗೊಂಡು ನಿನ್ ಗಂಡನ್ ಬಿಟ್ಕೊಡು. ನಿನ್ನ ಹತ್ರ ಹಣ ಇದ್ರೆ ನಿನ್ನ ಮದ್ವೆ ಆಗೋಕೆ ಬೇಕಾದಷ್ಟು ಜನ ಬರ್ತಾರೆ, ಅವರಲ್ಲಿ ಯಾರನ್ನಾದ್ರೂ ಮದ್ವೆ ಆಗಿ ಸುಖವಾಗಿರು. ನನಗ್ ನಡ್ಬೇಕೋ ಅಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಹಣ ತಗೊಂಡು ಗಂಡನ್ ಬಿಟ್ಕೊಡಕ್ಕೆ ಗಂಡನೇನು ಮಾರಾಟದ ವಸ್ತುನೇ. ಮದುವೆ ಅನ್ನೋದು ಹೆಣ್ಣಿನ ಜೀವನದಲ್ಲಿ ಒಂದೇ ಒಂದು ಬಾರಿ, ಒಂದು ಸಲ ದೇವರಿಗೆ ಏರ್ಸಿದ ಗುಣ ಮತ್ತೆ ಇನ್ನೊಂದು ದೇವರಿಗೆ ಏರ್ಸೋದಕ್ಕೆ ಸಾಧ್ಯವೇ? ನೀನ್ ಪ್ರೀತಿಸ್ತಿರುವಾಗ ಪ್ರತಿಯಾಗಿ ಪ್ರೀತಿಸಿದ ಗಂಡ ಇದ್ರೇನು ಬಿಟ್ರೇನು? ಅವ್ರ ಸಮ್ಮುಖವೇ ನನಗೆ ತೃಪ್ತಿ.
ಮಗಕ್ಕೋಸ್ಕರ ನಾನು ಯಾವ ತ್ಯಾಗಕ್ಕೂ ಸಿದ್ಧ. ನೀನು ಹೇಳೋ ಹಾಗೆ ನಿನ್ನ ತ್ಯಾಗನೇ ಆದರ್ಶವಾಗಿದ್ರೆ ನನ್ನಿಂದ ನನ್ನ ಗಂಡ ಸುಖವಾಗಿರಲ್ಲ, ಅದರಿಂದ ಅವನಿಗೆ ಕಣ್ಮರೆಯಾಗಿ ಎಲ್ಲಾದರೂ ಹೊರಟೋದ್ರೆ ಒಳ್ಳೇದು ಅಂತ ಹೋಗ್ಬೇಕಿತ್ತು. ಅದನ್ ಬಿಟ್ಟು ಹೀಗೆ ವಲ್ಲದ ಗಂಡನಿಗೆ ಬೇಡದ ಹೆಂಡತಿಯಾಗಿರೋದು ನಾಚಿಕೆಗೇಡು. ಬಿಗ್ ಹೇನ್ ನಿನ್ನ ತ್ಯಾಗನೇ ಆದರ್ಶವಾಗಿದ್ರೆ ನನ್ನಿಂದ ನನ್ನ ಗಂಡ ಸುಖವಾಗಿರಲ್ಲ, ಅದರಿಂದ ಅವನಿಗೆ ಕಣ್ಮರೆಯಾಗಿ ಎಲ್ಲಾದರೂ ಹೊರಟೋದ್ರೆ ಒಳ್ಳೇದು ಅಂತ ಹೋಗ್ಬೇಕಿತ್ತು. ಅದನ್ ಬಿಟ್ಟು ಹೀಗೆ ವಲ್ಲದ ಗಂಡನಿಗೆ ಬೇಡದ ಹೆಂಡತಿಯಾಗಿರೋದು ನಾಚಿಕೆಗೇಡು. ಬಿಗ್ ಹೇನ್ ನೋಡಿ, ಈ ಪ್ರತಿಮೆ ಹೆಸರು ಅಜ್ಞಾತ ವೀರ ಅಂತ. ನಮ್ಮ ದೇಶನ್ನ ಪರಕೀಯರ ಆಡಳಿತದಿಂದ ಸ್ವತಂತ್ರ ಮಾಡೋಕೆ, ಆ ಸ್ವತಂತ್ರನ ಶತ್ರುಗಳ ಕೈಯಿಂದ ಕಾಪಾಡೋಕೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವರು ಸಹಸ್ರಾರು ಮಂದಿ. ಆ ಎಲ್ಲ ಯೋಧರ ಸಂಕೇತ ಈ ಪ್ರತಿಮೆ. Thank you.
ಮೈಸೂರಿನ ಪ್ರಮುಖ ಮಿಲ್ ಮಾಲೀಕ ಶ್ರೀ ಶಿವರಾವ್ ಅವರ ಪುತ್ರಿ ಮೋಹಿನಿ ದೇವಿ ಇಷ್ಟರಲ್ಲೇ ಅದೇ ಮಿಲ್ಲಿನ ಮ್ಯಾನೇಜರ್ ಆದ ಶ್ರೀ ರಾಮನಾಥ್ ಅವರನ್ನು ಮದುವೆಯಾಗುವರೆಂದು ನಮಗೆ ಸಂಬಂಧಪಟ್ಟ ಜನಗಳಿಂದ ತಿಳಿದು ಬಂದಿದೆ. ನನ್ನ ಹೆಂಡತಿ ಪದ್ಮಿನಿನೂ ಲಕ್ಷ್ಮಣ ಇಲ್ಲಿ. ನೀವು ರಾಮನಾಥ? ಹೌದಮ್ಮ. ಇಷ್ಟು ದಿವಸ ಶತ್ರುಗಳ ಕೈಯಲ್ಲಿ ಸಿಕ್ಕಾಕೊಂಡಿದೆ, ಈಗ ತಾನೇ ಅದನ್ನು ತಪ್ಪಿಸ್ಕೊಂಡ್ ಬರ್ತಾ ಇದ್ದೆ. ಹಾಗಾದ್ರೆ ಆ ಮನುಷ್ಯನ ಮೋಸಕ್ಕೆ ಮಿತಿನೇ ಇವೆ. ಏನಮ್ಮ ನೀನು ಹೇಳ್ತಿರೋದು? ನಿಮ್ ತಮ್ಮನ ಕಲ್ಯಾಣ ಗುಣನ ಅವರಿಗೆ ಲಕ್ಷ್ಮಣ ಅಂತ ಹೆಸರಿಡೋ ಬದಲು ಸುಗ್ರೀವ ಅಂತ ಇಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾಕೆ? ರಾಮಾಯಣದಲ್ಲಿ ವಾಲಿ ಕಣ್ಮರೆ ಆದಾಗ ಅಣ್ಣನ ಹೆಂಡತಿನ ಸುಗ್ರೀವ ಮದುವೆ ಆಗ್ತಾನಲ್ಲ, ನೀವು ಓದಿದ್ದೀರಾ ತಾನೆ? ಅದೇ ರೀತಿ ನೀವೇನಾದ್ರೂ ಏನೋ ಅನ್ನೋ ಯೋಚನೆಯಲ್ಲಿ ಪಾಪ ನಿಮ್ ಹೆಂಡತಿ ಕಾಯಿಲೆ ಮಲಗಿದ್ರು. ಆಗ ನಿಮ್ ತಮ್ಮ ನಿಮ್ಮ ಹಾಗೆ ನಡೆಸಿ ಈಗ ಮೈಸೂರಿನಲ್ಲಿ ನಿಮ್ಮ ಹೆಂಡತಿ ಜೊತೆಲಿ ಸಂಸಾರ ಮಾಡ್ತಿದ್ದಾರೆ. ಲಕ್ಷ್ಮಣ ಹೀಗೆಲ್ಲ ಮಾಡಿದ್ನೆ? ನಾನು ಹಾಗೆ ನಂಬಿ ಮೋಸ ಹೋದೆ. ನಮ್ ಕಾಲೇಜಲ್ಲಿ ತಾನೇ ಅವ್ರು ಲೆಕ್ಚರ್ ಆಗಿ ತಿಳಿದು ಒಳ್ಳೆಯವರು ಅಂತ ನನ್ ನಂಬಿಸಿ ಸುಸ್ಲಾಯಿಸಿ ಕೊನೆಗೆ ಈಗ ನನ್ನ ತಾಯಿಯಾಗೋ ಪರಿಸ್ಥಿತಿಗೆ ತಂದ್ಬಿಟ್ರು. ಇದು ನಿಜನಾಯ್? ನಿಮ್ ತಮ್ಮನ್ ನಯವಂಚಿಕ ತನಕ್ಕೆ ಇನ್ನೂ ಒಂದು ಕಾಸಿಬೇಕೆ? ಶಿವ ಪಾರ್ವತಿ ಮಿಲ್ ಮಾಲೀಕರ ಮಗಳನ್ನ ಶ್ರೀ ರಾಮನಾಥ್ ಅಂದ್ರೆ ನಿಮ್ ಹೆಸರಲ್ಲೇ ಮದುವೆ ಆಗ್ತಾ ಇದ್ದಾರೆ ನಿಮ್ ಗ್ರೇಟ್ ತಮ್ಮ. ನನ್ ತಮ್ಮ ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ನಾನ್ ಹೇಳೋ ಮಾತೆ ನಿಜವಾದ್ರೆ? ಅಪ್ಪ ಅಪ್ಪ ಅನಾಹುತ ಆಗೋಯ್ತು. ಅಮ್ಮ ಅಕ್ಕನ ಏನನ್ಬಿಟ್ಲೋ ಕಾಣೆ, ಆಕೆ ತಟ್ಟೆಲಿ ಊಟ ಸಹ ಮಾಡದೆ ಮನೆ ಬಿಟ್ಟು ಹೊರಟೋಗಿದ್ದಾಳೆ. ಇದೋಕಾಗ್ತ ನಿನ್ನ ಸಂತೋಷಕ್ಕೋಸ್ಕರ ಅವಳು ಹೊರಟೋದಂತ? ಹೋಗ್ಲಿ ಬಿಡು, ಒಂದ್ ಪೀಡನೆ ಕಳಿತು. ಅಪ್ಪ ಈ ಮಾತು ನೀನ್ ಹೇಳ್ತಿದ್ರಾ? ಹೌದು, ನನ್ನ ಮಗಳ ಸಂತೋಷ ನನಗೆ ಮುಖ್ಯ ವಿನಃ ಬೇರೆ ಯಾವುದೋ ಮುಖ್ಯವಲ್ಲ. ನಿನ್ನ ಸಂತೋಷ ಕಡ್ಡಿಯಾಗಿದ್ದವಳು ಹೋದ್ರೆ ಒಳ್ಳೇದೇ ತಾನೆ? ಅಪ್ಪ ನಿಮ್ ಮಗಳ ಸಂತೋಷ ಒಂದನ್ನೇ ನೀವು ನೋಡ್ತಿದ್ರೆ ವಿನಃ ಆ ಹುಡುಗಿ ಕತೆ ಏನು ಅಂತ ಯೋಚಿಸಿದ್ರಾ? ನೀವು ನನ್ನ ತಂದೆ ಆಗೋ ಬದಲು ಆ ಹುಡುಗಿ ತಂದೆ ಆಗಿ ನಿಮ್ ಮಗಳನ್ನ ಯಾರಾದ್ರೂ ಬೀದಿ ಪಾಲ್ ಮಾಡಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇತ್ತು ಹೇಳಿಪ್ಪ. ಏನಮ್ಮ ಏನ್ ಹೇಳ್ತಾ ಇದೆ? ನನ್ನ ಮೇಲಿನ ಪ್ರೀತಿ ನಿಮ್ಮನ್ನು ಬಾಕಿ ವಿಷಯಗಳಿಗೆ ಕುರುಳನ್ನಾಗಿ ಮಾಡ್ತೀಯಪ್ಪ. ಗಂಡನಿಗೋಸ್ಕರ ತನ್ನ ಸರ್ವಸ್ವಾನೂ ತ್ಯಾಗ ಮಾಡೋಕೆ ತಯಾರಾಗಿರು ಆ ಹೆಣ್ಣಿನ ವಿಷಯದಲ್ಲಿ ನಿಮ್ಮಂತಹ ತಿಳುವಳಿಕಸ್ತರು ನಡ್ಕೊಳ್ಳೋ ರೀತಿ ಇದೆ ಏನಪ್ಪ? ಅವಳ ಗಂಡನ್ನೇ ನಾನು ಕೆಲಸ ಬಿಟ್ಟು ಕಳ್ಸಿದ ಮೇಲೆ ಅವಳು ಇಲ್ಲೇ ನಮ್ಮ ಕೆಲಸ? ಅವ್ರನ್ನ ಕೆಲಸ ಬಿಟ್ಟು ಕಳ್ಸಿದ್ರ ಯಾಕೆ? ಅವನು ಮಾಡದ ನೀಚ ಕೆಲಸಕ್ಕೆ ಅದೇ ಸರಿಯಾದ ಸಿಕ್ಕೆ. ಅಪ್ಪ ಎಂಥ ದೊಡ್ಡ ಅನ್ಯಾಯ ಮಾಡ್ಬಿಟ್ರಿ. ಸತ್ಯಕ್ಕೆ ಹಲವಾರು ಮುಖಗಳಿವೆ, ಅದರಲ್ಲಿ ಕೇವಲ ಒಂದು ಮುಖ ನೋಡಿರೋ ನೀವು ಯಾವ ತಪ್ಪು ಯಾವ್ದು ಸರಿ ಅಂತ ಹೇಗ್ ನಿರ್ಧರಿಸಿದ್ರಿ? ಶಿಕ್ಷೆ ಕೊಡಕ್ಕೆ ನೀವ್ಯಾರು? ಅಪ್ಪ ಅಪ್ಪ ಜೀವನದಲ್ಲಿ ಶಾಂತಿ ಸಹನೆ ಅಗತ್ಯ ಅಂತ ನನಗೆ ಕಲಿಸಿಕೊಟ್ಟಿದ್ದ ನೀವೇ ಆವೇಗ ಆತೃಕ್ಕೊಳಗಾಗಿ ಹೀಗ್ ದುಡುಕ್ಬಿಟ್ರಿಪ್ಪ. ನಿನಗೆ ದ್ರೋಹ ಮಾಡಿದವನಿಗೆ ಶಾಂತಿ ಸಹನೆ ತೋರಿಸ್ಬೇಕೇನು? ನೀವು ತಿಳ್ಕೊಂಡಾಗೆ ಅವರು ನನಗೆ ಯಾವ ದ್ರೋಹನೂ ಮಾಡಿಲ್ಲಪ್ಪ, ಅವರು ಮದುವೆ ಆದವರು ಅಲ್ಲ. ಯಾರನ್ನವ್ರು ಹೆಂಡತಿ ಅಂತ ಇಷ್ಟು ದಿನದಿಂದ ನಾವು ತಿಳ್ಕೊಂಡಿದ್ವು ಅದು ಅವರೊತ್ತಿಗೆ. ನಿಮಗೆ ಹೇಗಮ್ಮ ಗೊತ್ತು? ಹೌದಪ್ಪ ನಾವೆಲ್ಲ ನಂಬಿದ ಹಾಗೆ ಅವ್ರ ರಾಮನಾಥ್ ಅಲ್ವೇ ಅಲ್ಲ, ಅವ್ರ ತಮ್ಮ ಲಕ್ಷ್ಮಣ್. ಅವ್ರ ಅತ್ತಿಗೆನ ಕಾಪಾಡ್ಬೇಕು ಅಂತ ಅವರನ್ನಾಗಿ ನಡೆಸಿದ್ರು. ಅವರು ಒಂದ್ಸಲ ನನ್ನ ಶ್ರೀರಂಗಪಟ್ಟಣ ಮದುವೆಗೆ ಕರ್ಕೊಂಡು ಹೋಗಿರ್ಲಿಲ್ವೇ? ಆಗ ಬರ್ತಿದ್ದಾಗ Thank you.
ಅವರು ಕಾಲೇಜ್ ಲೆಕ್ಚರರ್ ಆಗಿದ್ದಾಗ ನಾವೆಲ್ಲ ಪಿಕ್ನಿಕ್ ಹೋಗಿದ್ವು. ಆಗಿದೆ ತರಹ ಒಂದು ಹುಡುಗಿ ಪ್ರಾಣ ಕಾಪಾಡಿದ್ರು. ಶ್ರೀರಂಗಪಟ್ಟಣದಿಂದ ವಾಪಸ್ ಬರ್ತಿದ್ದಾಗ ನನ್ನ ಸಂದೇಹ ನಿವಾರಿಸ್ಕೊಳ್ಳೋಕೆ ಮಿಸ್ ಮೋಹಿನಿ ಇದೇನ್ ಮಾಡ್ತಿದ್ದೀರಿ? ಕೀ ಯಾಕೆ ತಗೊಂಡ್ರಿ? ಕಾರಣ ಇದೆ. ನೀವ್ಯಾರು? ಇದನ್ನ ಹೇಗೆ ಕೇಳ್ತಿದ್ದೀರಿ? ನಾನು ರಾಮನಾಥ್, ನಿಮ್ ತಂದೆ ಫ್ಯಾಕ್ಟರಿಯಲ್ಲಿ ವರ್ಕ್ಸ್ ಮ್ಯಾನೇಜರ್. ನೀವು ರಾಮನಾಥ್ ಅಲ್ಲ. ವಾಟ್? ಅವ್ರ ತಮ್ಮ ಲಕ್ಷ್ಮಣ್. ರಾಮ್ ಅಂತ ಪ್ರಪಂಚನೇ ಮೋಸ ಮಾಡಬಹುದು, ಆದ್ರೆ ನಂಗೆ ಮೋಸ ಮಾಡಕ್ಕಾಗಲ್ಲ. ಹೇಳಿ, ನೀವು ಲೆಕ್ಚರ್ ಲಕ್ಷ್ಮಣ್ ಹೌದಾ ಅಲ್ವಾ? ಹೇಳಿ. ಹೌದು ಮೋಹಿನಿ, ನಾನು ಲಕ್ಷ್ಮಣ್ ನಿಜ. ನನ್ನ ಅತ್ತಿಗೆ ಪ್ರಾಣ ಉಳಿಸೋದಕ್ಕಾಗಿ ನಾನು ಈ ನಾಟಕ ಆಡ್ಬೇಕಾಯ್ತು. ಈ ಗುಟ್ಟನ್ನ ದಯವಿಟ್ಟು ಯಾರ ಹತ್ರಲ್ಲಿ ಹೇಳ್ಬೇಡಿ, ಬೇಡ್ಕೋತೀನಿ. ಹಾಗೆ ನನ್ ಗುಟ್ ನೀವು ಕಾಪಾಡುದಾದ್ರೆ ನಿಮ್ ಗುಟ್ ನಾನು ಕಾಪಾಡ್ತೀನಿ. ಅಂದ್ರೆ? ನಾನ್ ನಿಮ್ಮನ್ನ ಪ್ರೇಮಿಸ್ತೀನಿ ಅನ್ನೋ ಗುಟ್ಟು. ಓ, ಈಗ ಹೇಳಿಪ್ಪ, ಅಂತ ದೊಡ್ಡ ಮನುಷ್ಯರನ್ನ ನೀವು ತಪ್ಪಾಗಿ ತಿಳ್ಕೊಂಡ್ರಲ್ಲ. ಇದು ಸಾಲದು ಅಂತ ಅವ್ರ ಅತ್ತಿಗೆನ್ ಬೇರೆ, ಅಮ್ಮ ಮನೆಯಿಂದ ಕಳ್ಸ್ಬಿಟ್ಟಿದ್ದಾರೆ. ನಮ್ ಪಾಪಕ್ಕೆ ಪ್ರಾಯಶ್ಚಿತ ಬೇರೆ ಇದೇನಪ್ಪ? ಪ್ರಾಯಶ್ಚಿತ ಪ್ರಾಯಶ್ಚಿತ ಇದೆಯಮ್ಮ, ನಾನ್ ತಪ್ಪ ದುಡುಕ್ಬಿಟ್ಟಮ್ಮ, ನಾನ್ ದುಡುಕ್ಬಿಟ್ಟೆ. ಬದ್ಮನಿ ಎಲ್ಲ ಇದ್ರು ಹುಡುಕ ಕರ್ಕೊಂಡ್ಬರ್ತೀರಮ್ಮ. ಬನ್ನಿ ಬನ್ನಿಪ್ಪ, ಮೊದ್ಲು ಹೋಗಿ ಆಕೆನ ಹುಡ್ಕೋಣ. ಅಕ್ಕ ಬಾಕ, ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ನೀನ್ ಹೀಗ್ ಮಾಡಬಹುದಾ? ನಮ್ ತಾಯಿ ನಿನ್ಗೇನೆ ಹೇಳಿರ್ಬಹುದು, ಅದನ್ನೆಲ್ಲ ಮರ್ತು ಬಾ ಮನೆಗೆ. ನೋಡಮ್ಮ, ನನಗೆ ನನ್ನ ಮಗಳು ಮೋಹಿನಿ ಬೇರೆಯಲ್ಲ, ನೀನ್ ಬೇರೆಯಲ್ಲ. ನನ್ನ ಆಸ್ತಿ ಎಲ್ಲ ಹೋದ್ರೂ ಚಿಂತೆ ಇಲ್ಲ. ನಿನ್ ಗಂಡ ಎಲ್ಲಿದ್ದು ಹುಡುಗ ಕರ್ಕೊಂಡು ಬಂದು ನೀವಿಬ್ಬರನ್ನ ಹೊಂದ್ಗುಡಿಸ್ತೀನಿ. ಬಾಮ್ಮ ಬಾಮ್ಮ ತಾಯಿ. ಬಾಪ್ಪ ಬಾ, ನಿನ್ಗೊಂದು ಗುಡ್ ನ್ಯೂಸ್. ನನ್ನ ಮಗಳ ಮದ್ವೆ ಆಗೋಕಿದ್ದ ಅಡ್ಡಿನ ನಾನು ಉಪಾಯದಿಂದ ನಿವಾರಿಸ್ಬಿಟ್ಟೆ. ಇನ್ ನಿನ್ ಮದ್ವೆನ್ ಮುಂದೂಡಕ್ ಕಾರಣವೇ ಇಲ್ಲ. ಹೇಳು, ನನ್ನ ಮಗಳ್ ಯಾವಾಗ ಮದ್ವೆ ಆಗ್ತಿ? ನಿಮ್ ಮಗಳ್ ನಾನು ಯಾಕೆ ಮದ್ವೆ ಆಗ್ಲಿ? ನಾನು ಇಲ್ಲಿಗೆ ಬಂದಿದ್ದು ನನ್ನ ಹೆಂಡತಿ ಪದ್ಮಿನಿಗೋಸ್ಕರ. ಓ, ನಿನ್ ಹೆಂಡತಿ ಪದ್ಮಿನಿಗೋಸ್ಕರ ತಾನೇ? ಭೇಷ್ ಭೇಷ್, ಈಗ ನಿನ್ ಪ್ರೀತಿ ಮತ್ತೆ ಆ ಕಡೆ ತಿರುಗ್ಬಿಡ್ತೇನು? ನನ್ ಮಗಳ ಜೀವನದಲ್ಲಿ ಇಷ್ಟ ಬಂದ ಹಾಗೆ ಆಟ ಆಡ್ಬೋದು ಅಂತ ತಿಳ್ಕೊಂಡೇನು? ಅವಳನ್ನ ನಿನ್ ಮದ್ವೆ ಆಗ್ಲೇಬೇಕು. ನಿನ್ ಹೆಂಡತಿ ಇಲ್ಲಿದ್ರೆ ಮದ್ವೆಗೇನಾದ್ರೂ ತೊಂದ್ರೆ ಆಗುತ್ತೆ ಅಂತ ನಾನೇ ಇಲ್ಲಿಂದ ಕಳಿಸ್ಬಿಟ್ಟೆ. ಪದ್ಮಿನಿನ ಮನೆ ಬಿಟ್ಟು ಕಳ್ಸಿದ್ರ? ನಿಮ್ ಮಗಳ ಮದ್ವೆ ಆಗೋದಕ್ಕಾಗಿ ಆ ಪಡಪಾಯಿ ಬೀದಿ ಪಾಲ್ ಮಾಡದ? ಪತ್ನಿಯಲ್ಲಿ ನನ್ನ ಕ್ಷಮಿಸ್ಬಿಡಿ ಅಂದ್ರೆ ನಿಮ್ ಸಂತೋಷ ಕಡ್ಡಿ ಬರಬಾರ್ದು ಅಂತ ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಆತ್ಮಹತ್ಯೆ ಕೂಡ ಮಾಡ್ಕೊಳಕ್ ನೋಡಿದೆ. ಆ ದೇವ್ರ ನನ್ನ ಸಹಯೋಗ ಬಿಟ್ಟಿಲ್ಲ. ಆತ್ಮಹತ್ಯೆನ? ನನ್ನ ಸಂತೋಷಕ್ಕಾಗಿ ಇದೇನು ಮಾತಾಡ್ತಿದ್ದೆ ಬದ್ಮಿನಿ? ಸಾವಿರಾರು ಮೈಲಿ ದೂರದಿಂದ ನಿನ್ ನೋಡಬೇಕು ಅಂತ ಓಡೋಡು ಬಂದೆ. ಶತ್ರುಗಳ ಕೈಲಿ ಸಿಕ್ಕಾಕೊಂಡು 6 ತಿಂಗಳ ಕಾಲ ನರಕ ಯಾತನೆ ಅನುಭವಿಸಿದೆ. ಆದರೆ ಆದರೆ ಒಂದಲ್ಲ ಒಂದಿನ ನಾನು ತಪ್ಪಿಸ್ಕೋತೀನಿ, ನನ್ನ ಪದ್ಮಿನಿ ಮುಖ ನೋಡ್ತೀನಿ ಎಂದು ಆ ತರದಲ್ಲಿ ಓಡಿ ಬಂದ್ರೆ ನೀನು ಆತ್ಮಹತ್ಯೆ ವಿಷಯ ಮಾತಾಡ್ತಿದ್ಯ? ಇದೇನ್ ನೀನು ಹುಚ್ಚಿಗೆ ಚಿಡ್ತಿದ್ಯ ಪದ್ಮಿನಿ? ಆತ್ಮಿನ ಕಾಲ ಶತ್ರು ಕೈ ಸಿಕ್ಕಿದ್ರ? ಹಾಗಾದ್ರೆ ನೀವೇನೋ ನಿಜವಾದ ಅಮ್ಮ? ಹೌದು, ಇಷ್ಟು ಗೊಂದಲಕ್ಕೆ ಕಾರಣವಾದ ನನ್ನ ತಮ್ಮ ಎಲ್ಲಿ? ಅವನ ನಾನು ನೋಡಬೇಕು. ಎಲ್ಲಿ ನನ್ನ ತಮ್ಮ? ಅಣ್ಣ, ಅಣ್ಣ, ಓ ಥ್ಯಾಂಕ್ ಗಾಡ್, ನೀನ್ ಬದುಕಿದ್ದೀಯಲ್ಲ. ಈ ದಿನಕ್ಕಾಗಿ ಎಷ್ಟು ದಿವಸಗಳಿಂದ ಕಾದಿದ್ದೆ, ಎಷ್ಟು ತಪಸ್ ಮಾಡಿದೆ ಆ ದೇವರಿಗೆ ಗೊತ್ತು. ನೀನ್ ಬಂದು ಒಂದು ದೊಡ್ಡ ಭಾರ ನಿಳಿಸ್ದೆ.
ನಾನೇ. ಇಷ್ಟು ದಿನ ಇವರಂತೆ ನನ್ನ ಜೊತೆ ಇದ್ದಿದ್ದು ನೀನೇನಾ? ಲಕ್ಷ್ಮಣ, ಇಂತ ಪಾಪ ಮಾಡೋಕೆ ನಿನ್ನ ಮನಸ್ಸಾದ್ರೆ ಹೇಗ್ ಬಂತು? ತಾಯಿ ಸಮಾನ, ನನ್ನ ಹತ್ರ ನನ್ನ ಗಂಡ ಅಂತ ಹೇಳಿ ಮೋಸ ಮಾಡೋಕೆ ನಿನ್ನ ಮನಸ್ಸಾಕ್ಷಿ ಹೇಗೋಗ್ತಪ್ಪ? ಪದ್ಮಿನಿ, ಇಷ್ಟಕ್ಕೆಲ್ಲ ಕಾರಣ ನಾನೇ. ಇವನ್ನೇನು ಅನ್ಬೇಡ, ನಿನ್ನ ಗಂಡನ ಹಾಗೆ ನಡ್ಸೋಕ್ ಅವನಿಗೆ ನಾನೇ ಹೇಳಿದ್. ಈ ಪಾಪಕ್ಕೆ ನೀ ಕಾರಣನೇ? ಹೌದಮ್ಮ, ಒಂದು ಜೀವನ ಉಳಿಸೋದು ಪಾಪ ಕಾರ್ಯ ಅಂತ ನೀನ್ ತಿಳ್ಕೊಂಡಿದ್ರೆ ನಾನೇ ಆ ಪಾಪಕ್ಕೆ ಹೊಣೆ. ನೋಡಮ್ಮ, ಡಾಕ್ಟರ್ ಆದವನಿಗೆ ಒಂದು ಜೀವನ ಉಳಿಸೋದೇ ಮುಖ್ಯವಾದ ಗುರಿ. ಪಾಪ ಪುಣ್ಯದ ಅಂಜಿಕೆ ಅವನಿಗೆ ಇಲ್ಲಮ್ಮ, ಇಲ್ಲ. ಡಾಕ್ಟರ್, ನೀವು ನಮಗ್ ತಂದೆ ಸಮಾನ. ನೀವ್ ಹಾಗೆ ಹೇಳಿರ್ಬೇಕಾದ್ರೆ ಅದಕ್ಕೆ ಬಲವಾದ ಕಾರಣ ಇರಬೇಕಲ್ಲ? ಹೌದಪ್ಪ, ಗಂಡ ಪತ್ತೆ ಇಲ್ಲದ ಸುದ್ದಿ ತಿಳಿದ ಪದ್ಮಿನಿ ಆ ವ್ಯಥೆಯಲ್ಲಿ ಹಾಸಿಗೆ ಹಿಡಿದು ಸಾಯೋ ಸ್ಥಿತಿಯಲ್ಲಿದ್ದ. ಆದ್ರೆ ಅವಳು ಉಳಿಬೇಕಾಗಿದ್ರೆ ನೀನು ಅವಳ ಎದುರಿಗೆ ಬರಬೇಕಾಗಿತ್ತು. ನೀನು ಬರೋ ಹಾಗಿರ್ಲಿಲ್ಲ, ಲಕ್ಷ್ಮಣ ಅತ್ತಿಗೆನ ಬಿಟ್ಟು ನಿನ್ನ ಹುಡುಕೋ ಹಾಗಿರ್ಲಿಲ್ಲ. ಈ ವಿಷಯನ ಅರಜ್ಞಾನದಲ್ಲಿದ್ದ ಪದ್ಮಿನಿ ತಿಳ್ಕೊಳ್ಳಾರದೆ ಲಕ್ಷ್ಮಣನ ತೀವ್ರವಾಗಿ ಆಕ್ಷೇಪಿಸಿ ಎಲ್ಲಾದ್ರೂ ಸಾಯಿ ಹೋಗು ಅಂತ ಅಂದ್ಬಿಟ್ಟು ಬೆತ್ತಲ್ಲಿದ್ದ ಲಕ್ಷ್ಮಣ ಸಾಯಿ ಹೊಟ್ಟೆ ಹೊರಟಿದ್ದ. ನಾನು ಸಾವಿನಿಂದ ಅವನನ್ನು ಉಳಿಸಿ ಸಮಾಧಾನ ಹೇಳಿ ಈಗ ನಿಮ್ಮತ್ತಿಗೆ ಉಳಿಬೇಕಾಗಿದ್ರೆ ನೀನು ಅವಳ ಎದುರಿಗೆ ಅವಳ ಗಂಡನಾಗಿ ನಟಿಸಬೇಕು ಅಂದೆ. ಲಕ್ಷ್ಮಣ ಒಪ್ಪಲಿಲ್ಲ, ನಾನೇ ಅವನನ್ನು ಬಲವಂತವಾಗಿ ಒಪ್ಪಿಸಿದೆ. ಕ್ಷಮಿಸ್ಬಿಡೋ ಹೊತ್ತಿಗೆ ಎಷ್ಟೋ ಸಲ ಈ ವಿಷಯ ನಿನ್ನ ಹತ್ರ ಹೇಳಬೇಕು ಅನ್ಕೊಂಡೆ. ಆದ್ರೆ ಅದರಿಂದ ನಿನ್ನ ಕಾಯಿಲೆ ಜಾಸ್ತಿ ಆದದ್ದು ಅಂತ ಹೆದರು ಸುಮ್ಮನಾದೆ. ಇದರಿಂದ ಎಲ್ಲರ ಕಣ್ಣಲ್ಲೂ ನಾನು ಅಪರಾಧಿ ಆದೆ. ಅಣ್ಣನ ಕೊಟ್ಟು ಮಾತು ಉಳಿಸೋದಕ್ಕೆ ಹೀಗ್ ಮಾಡದೆ ಬೇರೆ ದಾರಿದೇ ಇರ್ಲಿಲ್ಲ ನನಗೆ. ನಿಮ್ಮ ಅಣ್ಣನ್ ನೀನ್ ಕೊಟ್ಟು ಮಾತು ಉಳಿಸ್ಕೊಳ್ಳೋಕೋಸ್ಕರ ನನ್ ಜೀವನದಲ್ಲಿ ಈಗ ಆಟ ಆಡ್ಬೇಕು. ತಾಯಿ ಜೊತೆಗೆ ಮಗು ಆಟ ಆಡೋದಿಲ್ಲ ನಮ್ಮ. ನೀನೇನ್ ಹೇಳ್ತೀಯ, ನೀನು ಎಲ್ರ ಹಾಗೆ ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸೋದಿಲ್ಲ ಸರ್? ಗೋಲಿಮರ್, ಯು ಆರ್ ಗ್ರೇಟ್ ಮೈ ಬಾಯ್. ಶ್ರೀರಾಮಚಂದ್ರನಿಗೆ ಒಬ್ಬ ಆದರ್ಶವಾದ ತಮ್ಮ ಇದ್ದ, ನೀನು ಅವನಿಗಿಂತಲೂ ಯಾವುದರಲ್ಲೂ ಕಡಿಮೆ ಇಲ್ಲ. ಪ್ರೌಡ್ ಆಫ್ ಯು ಮೈ ಬಾಯ್. ಥ್ಯಾಂಕ್ ಯು. ಲಕ್ಷ್ಮಣ, ನಿಜಾಂಶ ಏನು ಅಂತ ತಿಳಿದೆ. ಮೊದಲೇ ಅಗ್ನಿ ಪರೀಕ್ಷೆಗೆ ಒಳಗಾಗಿದ್ದ ನಿನ್ನ ಮೂರ್ಖನಾಗಿ ವಿಷ ಪರೀಕ್ಷೆ ಗುರಿ ಮಾಡಿದೆ. ನನ್ನ ಕ್ಷಮಿಸ್ಬಿಡಪ್ಪ. ಲಕ್ಷ್ಮಣ, ನೀನು ಕರ್ತವ್ಯದ ಹೊರೆ ಹೊತ್ಕೊಂಡು ಕತ್ತಿ ಅಲಗಳನ್ನ ನಡೀತಾ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ. ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಏನೇನೋ ಅಂದ್ಬಿಟ್ಟೆ. ನೀನು ಏನೇ ಬೇಜಾರಾಗಿದ್ರು ಅದನ್ನೆಲ್ಲ ಮರೆತು ನನ್ನ ಮಗಳ ಕೈ ಹಿಡಿದು ಅವಳ ಜೀವನ ಉದ್ಧಾರ ಮಾಡಪ್ಪ. ಅದಿನ ನೀನು ಅಕ್ಕ ಇನ್ನೇ ನಾವಿಬ್ರು ಅತ್ತಂಗಿರ ಆಗಿರೋಣ ಅಂತ ಹೇಳಿದೆ. ಈಗ ನಿಜವಾಗಿ ನಾವಿಬ್ರು ಅತ್ತಂಗಿರೇ ಅಂತಿದ್ದೀವಿ. ಎಲ್ಲ ನಿಮ್ಮ ಅಭಿಮಾನ ಅಕ್ಕ. ಅಯ್ಯ ರಾಮನಾಥ, ಯಮನ ಕೈಯಿಂದ ಸತ್ಯವಾನನ ಪ್ರಾಣಾನ ಸಾವಿತ್ರಿ ಉಳಿಸಿ ತಂದ ಹಾಗೆ ನಿನ್ನ ಪತ್ನಿ ಪ್ರಾಣಾನ ಲಕ್ಷ್ಮಣ ಸಾವಿಂದ ಉಳಿಸಿಕೊಟ್ಟ. ಪದ್ಮಿನಿ, ನಿನ್ನ ಬಾಲಿಗೆ ಪುನರ್ದತ್ತ. ಇದೇ ಹೆಣ್ಣಿನಿಂದ ಮನಸ್ಸು ಹಗುರವಾಗಿತು, ಇದೇ ಸ್ನೇಹದಿಂದ ಆಸೆ ಚಿಗುರಿತು, ಮನದಿ ಆಸೆ ಚಿಗುರಿತು. ಓಹೋ
ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.